ನಮಸ್ಕಾರ ಎಲ್ಲರಿಗೂ ಶರಣು ವೀರಶೈವ ಸಮಾಜದ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಕರ್ನಾಟಕದ ಬಂಧುಗಳಿಗೆ ಇವತ್ತಿನ ವಿಚಾರ ವೇದಿಕೆಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ಇವತ್ತು ನಮ್ಮೆಲ್ಲರಿಗೂ ಚಿರಪರಿಚಿತರಾದ ಡಾಕ್ಟರ್ ವೀರಣ ದಂಡೆಯವರು ಏಳುನೂರ ಎಪ್ಪತ್ತು ಅಮರಗಣಗಳು ಎನ್ನುವ ಒಂದು ವಿಷಯವಾಗಿ ನಮ್ಮ ಜೊತೆ ಚರ್ಚಿಸ್ತಾ ಇದ್ದಾರೆ ಅವರ ಚರ್ಚೆಯನ್ನು ನಾವು ಈಗ ಕೇಳೋಣ ಈಗ ಒಂದು ಓಂ ಚಾಂಟಿಂಗ್ ಮತ್ತೊಂದು ವಚನವನ್ನು ಹೇಳಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಓ शिवाय ॐ श्रीगुरुबसवलिङ्गाय नमः ॐ नमः शिवाय ॐ श्रीगुरुबसवलिङ्गाय नमः ॐ नमः शिवाय ಶ್ರೀ ಗುರು ಬಸವಲಿಂಗಾಯ ನಮಃ ಶರಣ ಶರಣಾರ್ಥಿ ಈಗ ಒಂದು ವಚನವನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಈ ವಚನ ನಮ್ಮ ಲಿಂಗವ್ವ ಹಡಪದ ಅಪ್ಪಣ್ಣಗಳ ಪುಣ್ಯಸ್ತ್ರೀ ಲಿಂಗಮ್ಮ ಬರೆದಿರುವಂತಹ ವಚನ ಬಹಳ ಚೆನ್ನಾಗಿದೆ ಅರ್ಥಪೂರ್ಣವಾಗಿದೆ ಅಂಗದ ಮರೆವಂಗೆ ಅಂಗವ ಮರೆದವಂಗೆ ಲಿಂಗದ ಹಂಗೇಕು ಅಂಗವ ಮರೆದವಂಗೆ ಲಿಂಗದ ಹಂಗೇಕೋ ಅರಿವ ಕಂಡಿವಂಗೆ ಕುರುಹಿನ ಹಂಗೇಕೋ ಅರಿವು ಕಂಡವನಿಗೆ ಕುರುಹಿನ ಹಂಗೇಕೋ ಇದು ಬಹಳ ಉತ್ತಮವಾದಂತಹ ಒಂದು ವಾಕ್ಯ ಇದ್ರ ಬಗ್ಗೆನೇ ಬೇಕಾದ್ರೆ ಒಂದು ಗಂಟೆ ಮಾತಾಡಬಹುದು ಒಂದೇ ಒಂದು ಆ ವಾಕ್ಯದ ಅಂದ್ರೆ ಅರಿವು ಕಂಡವಗೆ ಕುರುಹಿನ ಹಂಗೇಕು ಅಂದ್ರೆ ನಮ್ಮ ಏನಂತ ಹೇಳ್ತಾರೆ ನಮ್ಮ ನಾವು ಅರಿವನ್ನು ಕಂಡುಕೊಂಡ್ರೆ ನಮಗೆ ಯಾವ ಕುರುಹು ಬೇಕಾಗಿಲ್ಲ ಅಂದರೆ ಇಷ್ಟಲಿಂಗ ಸಹಿತ ಬೇಕಾಗಿಲ್ಲ ಯಾವುದೇ ಕುರುಹ ಬೇಕಾಗಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದರಲ್ಲಿ ತಾನು ತಾನಾದವಂಗೆ ಧ್ಯಾನದ ಹಂಗೇಕೋ ಮನಮಗ್ಧವಾದವಂಗೆ ಮಾನವರ ಹಂಗೇಕೋ ಆಸೆ ನಳಿದವನಿಗೆ ರೋಷದ ಹಂಗೇಕು ಕಾಮನ ಸುಟ್ಟವಂಗೆ ಕಳವಳದ ಹಂಗೇಕೋ ನಡೆಗೆಟ್ಟವಂಗೆ ನುಡಿಯ ಹಂಗೇಕೋ ನಿಶ್ಚಂತವಾದವಂಗೆ ಉಚ್ಚಾರಣೆಯ ಹಂಗೇಕು ಬಯಲು ಬಯಲಾದವಂಗೆ ಭಾವದ ಹಂಗೆ ಬಯಲು ಬಯಲಾದವಂಗೆ ಭಾವದ ಹಂಗೇಕು ತನ್ನ ಮರೆದು ನಿಮ್ಮ ನರಿದ ತನ್ನ ಮರೆದು ನಿಮ್ಮ ನರಿದ ಶರಣಂಗೆ ಅಲ್ಲಿಯ ಐಕ್ಯ ಕಂಡೆಯ ಅಲ್ಲಿಯೇ ಐಕ್ಯ ಕಂಡೆಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಇದು ನೋಡಿ ಎಂಥ ಒಂದು ಮನೆಯಲ್ಲಿ ಇರುವಂತಹ ಹಡಪದ ಅಪ್ಪಣ್ಣ ಅಂದ್ರೆ ಈ ತರ ಕ್ಷೌರಿಕರ ಕೆಲಸ ಮಾಡೋರು ಅವರ ಮನೆಯ ಹೆಂಡತಿ ಇಂಥ ಒಂದು ಮನೋಗ್ನವಾದ ವಚನ ಬರೆದಿರಂದ್ರೆ ನಂಬಕ್ಕೆ ಆಗಲ್ಲ ಬಹಳ ಬಹಳ ಅರ್ಥಪೂರ್ಣವಾಗಿದೆ ಈ ಈ ಒಂದು ವಚನ ಬಹಳಷ್ಟು ತಿಳ್ಕೊಬೇಕಾಗಿದೆ ಈಗ ನಮ್ಮ ಡಾಕ್ಟರ್ ವೀರಣ್ಣ ದಂಡೆಯವರಿಗೆ ನಾವು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆಲ್ಲ ಅವರು ಚಿರಪರಿಚಿತರಾಗಿದ್ದಾರೆ ವರ್ಷನೂ ಸಹಿತ ಬಹಳಷ್ಟು ಕಾರ್ಯಕ್ರಮಗಳು ನಮಗೆ ನಡೆಸಿಕೊಟ್ಟಿದ್ದಾರೆ ಈ ವರ್ಷ ಕಾರ್ಯಕ್ರಮ ಇವರು ಮತ್ತು ಅವರ ಪತ್ನಿಯಾದ ಡಾಕ್ಟರ್ ಜಯಶಿ ದಂಡೆಯವರು ಅವರು ಹತ್ತು ಹನ್ನೆರಡು ವರ್ಷದಿಂದ ಶರಣ ಸ್ಮಾರಕಗಳು ಅಂತ ಒಂದು ವಿಷಯದ ಬಗ್ಗೆ ಬಹಳಷ್ಟು ಸಂಶೋಧನೆ ನಡೆದಿದ್ದಾರೆ ಆ ಸಂಶೋಧನೆಯ ತಿರುಳನ್ನು ನಮಗೆ ಕೆಲವು ಸಲ ಹಂಚಿದ್ದಾರೆ ಓದ್ತು ಹೋದ ವರ್ಷದಲ್ಲಿ ಈ ವರ್ಷನೂ ಅವರು ಹಂಚ್ತಾ ಹೋಗ್ತಾರೆ ನಮ್ಮ ಜೊತೆಗೆ ಬಹಳಷ್ಟು ಮುಖ್ಯವಾಗಿ ನಾವು ಕೇಳಬೇಕು ಅವಾಗ ಏನಾಗುತ್ತೆ ನಮ್ಮ ಮನಸ್ಸಲ್ಲಿ ಒಂದು ಆಸೆ ಬರುತ್ತೆ ಯಾಕಂದ್ರೆ ನಾವೆಲ್ಲರೂ ಬಹಳ ವರ್ಷ ಕರ್ನಾಟಕದಿಂದ ದೂರ ಇದ್ದೀವಿ ಅಲ್ಲಿ ಹೋಗಿ ಏನ್ ನೋಡ್ಬೇಕಪ್ಪ ಅಂದರೆ ನಮ್ಮ ಶರಣರ ಬಗ್ಗೆ ಅವರ ಸ್ಮಾರಕಗಳ ಬಗ್ಗೆ ನಾವು ಹೇಳಿದ್ರೆ ಆಗಿ ಹೋಗಿ ನಾವು ನೋಡ್ಬೇಕಪ್ಪ ಹೋಗಿ ನೋಡಬೇಕು ಬೇರೆ ಬೇರೆ ಪ್ರದೇಶಗಳನ್ನ ನೋಡಬೇಕು ಅಲ್ಲಿರುವಂಥ ಅನುಭವ ಮಂಟಪ ಗವಿಗಳನ್ನ ನೋಡಬೇಕು ಆ ರೀತಿ ಒಂದು ಆಸೆ ನಮ್ಮ ಮನಸ್ಸಲ್ಲಿ ಇಕ್ಕುತ್ತೆ ಅದರಿಂದ ಅವರು ಶರಣ ಸ್ಮಾರಕಕ್ಕೆ ಬಂದು ನಡೆಸಿರುವಂಥ ಸಂಶೋಧನೆ ಬಹಳ ನಮಗೆಲ್ಲರೂ ಬಹಳ ಮುಖ್ಯವಾದ್ದು ಇವತ್ತು ಅಂತಹದೇ ಇನ್ನೊಂದು ಸಂಶೋಧನೆ ಬಗ್ಗೆ ನಮಗೆ ಅವರು ವಿಷಯವನ್ನ ಹಂಚಿಕೊಳ್ತಿದ್ದಾರೆ ಈಗ ಅಣ್ಣವರೇ ನಿಮ್ಮ ಕಾರ್ಯಕ್ರಮ ಶುರು ಮಾಡಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ವೀರಣ್ಣ ದಂಡೆ ಕಲಬುರ್ಗಿಯಿಂದ ಮಾತನಾಡ್ತಿದ್ದ ಇದ್ದೇನ್ರಿ ಹರೀಶ್ ಹಿರೇಮಠ ಅವರಿಗೂ ಮತ್ತು ಎ ಎಲ್ಲಾ ಹಿರಿಯರಿಗೂ ಮತ್ತು ಭಾರತದಿಂದ ಕೇಳುತ್ತಿರುವಂತಹ ಎಲ್ಲಾ ಹಿರಿಯರಿಗೂ ಶರಣು ಶರಣಾರ್ಥಿಗಳು ಈಗ ಜಾಯಿನ್ ಆಗೇನೆ ಆಮೇಲೆ ಪ್ರಾರಂಭ ಮಾಡ್ತೇನೆ ಅದನ್ನ ಹೌದಣ್ಣ ಈಗ ನೀವು ಬೇಕಾದ್ರೆ ಮಾತಾಡಂಗಿದ್ರೆ ಮೊದಲು ಮಾತಾಡಿ ಆಮೇಲೆ ಶೇರ್ ಮಾಡಕ್ ಶುರು ಮಾಡಿ ಇಲ್ಲ ಶೇರ್ ಮಾಡಿ ನಾ ಹೆಂಗೆ ಮಾತಾಡ್ಕೋ ಮಾತಾಡ್ಕೋತ ಹೋಗ್ಬಿಡ್ತಾರ ಈಗ ಶೇರ್ ಈಗ ಹಾ ಇವತ್ತಿನ ಮುಖ್ಯವಾದಂತಹ ವಿಷಯ ಏಳ್ನೂರ ಎಪ್ಪತ್ತು ಅಮರಗಣಗಳು ಅಂತ ಈ ಬಸವಣ್ಣನವರೇನು ಶರಣರ ಸಂಘಟನೆ ಮಾಡ್ತಾರ ನೋಡ್ರಿ ಆ ಒಳಗ ಮೂರು ಹಂತದ ಸಂಘಟನೆಯನ್ನ ಮಾಡ್ತಾರ್ರಿ ಅವ್ರಿ ಒಂದು ಎಲ್ಲಾ ಶರಣರು ಕೂಡಿ ಬಹಳ ಜನರಿಗೆ ಅವರ ತತ್ವಗಳು ಚರ್ಚೆಗಳು ಆಕರ್ಷಣೆಯಾಗಿ ಒಂದು ಹೊಸ ಸಮಾಜವನ್ನೇ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ನಾವು ಕೇಳ್ತೇವ ನೋಡ್ರಿ ಈ ಎಲ್ಲಾ ಜನಸಾಮಾನ್ಯರನ್ನ ಬಸವ ತತ್ವಗಳನ್ನ ಒಪ್ಕೊಂಡು ಬಂದಂತಹ ಜನ ಎಲ್ಲರಿಗೂ ಅವರು ಸಾಮಾನ್ಯವಾಗಿ ಕರೆಯೋದು ವಚನಗಳಲ್ಲಿ ನಮ್ಗ್ ಸಿಗುವಂಗ ಇವರನ್ನ ಭಕ್ತಗಣ ಅಂತ ಕರಿತಾರೆ ಅವರಿಗೆ ಅಸಂಖ್ಯ ಅಸಂಖ್ಯಾತರು ಅಂತಂದ್ರೆ ಅನೇಕ ಜನ ಅಂತಂದಾಗ ಒಂದು ಸಮಾಜನೇ ಒಂದು ನಿರ್ಮಾಣ ಮಾ ನಿರ್ಮಾಣ ಆದಾಗ ಲಕ್ಷಾವಧಿ ಜನ ಅವ್ರ ಹಿಂದ ಬಂದಾಗ ಅನೇಕ ಜನರು ಬಂದಾಗ ಅವರನ್ನೆಲ್ಲ ಬಹಳ ಒಂದೆರಡು ಮಾತಿನೊಳಗೇನೆ ಈ ಅಸಂಖ್ಯಾತ ಗಣ ಅಥವಾ ಭಕ್ತಗಣ ಅಂತ ಸಾಮಾನ್ಯವಾಗಿ ಬಳಸ್ತಾರ್ರಿ ಇದು ಸಾಮಾನ್ಯವಾದಂತಹ ಎಲ್ಲಾ ಜನರು ಯಾರು ಬಸವ ತತ್ವವನ್ನು ಒಪ್ಪುಗೊಂಡರೋ ಅವ್ರೆಲ್ಲರನ್ನ ಕುರಿತು ಸಂಬೋಧಿಸುವಂತಹ ಒಂದು ಪದಾರಿ ಇದು ಭಕ್ತಗಣ ಅಂತ ಹೇಳಿ ಅನ್ನುವಂಥದ್ದು ಈ ಭಕ್ತಗಣದಿಂದಲೇನೆ ಕೆಲವು ಜನ ಅರಿತವರು ಈಗ ಹರಿ ಹರಿ ಅವರು ಹೇಳಿದ್ರಲ್ರಿ ಅರಿತವರು ಅರಿತವರು ಅಂತ ಅನ್ನೋ ಮಾತು ಈಗ ಅರಿತ ಮೇಲೆ ಕುರುಹು ಏತಕ್ಕೂ ಅಂತ ಒಂದೇ ಮಾತು ಹಿಡಿದು ನಾವು ಇಷ್ಟಲಿಕ್ಕ ಬೇಡ ಅಂತ ನಿರ್ಣಯಕ್ಕೆ ಬರಬಾರ್ದು ಈ ವಚನಕ್ಕೆ ಸಂಬಂಧಪಟ್ಟಂತೆ ಅನೇಕ ಚರ್ಚೆಗಳಲ್ಲಿ ಇರೋದನ್ನ ನಾವು ಗಮನಿಸ್ಬೇಕು ಈಗ ನಾವು ದೊಡ್ಡ ಮರ ಅಂತ ಅಂತೇಳಿ ಬಡ್ಡೆಯಿಂದಲೇನೆ ಮ್ಯಾಲ ಹತ್ತಿ 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 ಮ್ಯಾಗ ಹೋಗ್ದೇವಿ ನಾವೀಗ ಮ್ಯಾಗ್ ಮಂದಿವಿ ಬಡ್ಡಿ ಅವಶ್ಯಕತೆ ಇಲ್ಲ ಅಂತ ಹೇಳಿಕ್ ಚಿನ್ನ ಆಗ್ತದ ಇಂತಹ ಚರ್ಚೆಗಳೆಲ್ಲ ಬಸವಣ್ಣವರಲ್ಲಿ ಎಲ್ಲಾ ಶರಣರಲ್ಲಿ ಕಾಣಿಸ್ಕೊಳ್ತವೋ ಅವನ್ ತಾವು ಆ ಗಮನಿಸ್ಬೇಕು ಈ ಎರಡನೇ ಹಂತಕ್ಕೆ ಬಂದಾಗ ಈ ಸಾಮಾನ್ಯ ಜನರನ್ನ ತಿಳಿಸಿ ಹೇಳುವಂತಹ ಬಸವ ತತ್ವ ಪ್ರಚಾರ ಮಾಡುವಂತಹ ಬಸವ ತತ್ವದ ನೀತಿಗಳನ್ನ ತಿಳಿ ಹೇಳುವಂತಹ ಆಚಾರಗಳನ್ನ ತಿಳಿ ಹೇಳುವಂತಹ ಒಂದು ಗುಂಪು ಬೇಕಲ್ರಿ ಇವ್ರು ಊರೂರಿಗೆ ಹೋಗಿ ಸಾಮಾನ್ಯ ಜನರನ್ನ ಅರಿವುಳ್ಳವರನ್ನಾಗಿ ಮಾಡುವಂತಹ ಒಂದು ಬಹಳ ದೊಡ್ಡ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇವರು ಪ್ರಮಥಗಣ ಪ್ರಮಥಗಣ ಅಂತ ಹೇಳಿ ಕ್ಷಣ ಅಂತೀವ್ರಿ ನಾವು ಇವರು ಊರಿಂದ ಊರಿಗೆ ಹೋಗ್ತಾ ಹೋಗ್ತಾ ಸಾಮಾನ್ಯ ಜನರನ್ನ ಅವರ ಬದುಕನ್ನ ಸುಧಾರಿಸುವಂತಹ ಜಾಣರನ್ನಾಗಿಸುವಂತಹ ಬದುಕಿನ ಮಹತ್ವವನ್ನು ಹೇಳುವಂತಹ ಕೆಲಸ ಮಾಡುವಂತವ್ರು ಇವರು ಪ್ರಮತಗಣಗಳು ಏನೇನು ಚಿಂತನೆಗಳು ಅನುಭವ ಮಂಟಪದಲ್ಲಿ ಆ ನಿರ್ಮಾಣ ಆಗ್ತಿದ್ದು ನೋಡ್ರಿ ಹುಟ್ಕೊಳ್ತಿದ್ದು ಆ ಎಲ್ಲ ಚಿಂತನೆಗಳನ್ನ ಲಕ್ಷ್ಯವಿಟ್ಟು ತಾವು ಪಾಲಿಸ್ತಾ ಸಾಮಾನ್ಯ ಜನರಿಗೆ ಒಯ್ದು ಮುಟ್ಟಿಸುವಂತಹ ಕೆಲಸ ಮಾಡುವಂತಹ ಜನ ಈ ಪ್ರಮತಗಣ ಇವ್ರ ಇವ್ರ ಕೆಲಸ ಅಂತಂದ್ರ ಸಂಚಾರ ಮಾಡುವಂಥದ್ದು ಒಂದ್ ಕಡೆ ನಿಲ್ಲುವಂಥದ್ದಲ್ಲ ಇವರಿಗೆ ಯಾವುದೇ ಶೈವ ಧರ್ಮದ ನೀವು ಶಾಖೆ ತಗೊಂಡ್ರಿ ಅಂತ ಹೇಳಿ ಅಂದ್ರ ಅಥವಾ ಯಾವುದೇ ಧರ್ಮದ ಶಾಖೆ ನೀವು ತಗೊಂಡ್ರಿ ಅಂತ ಅಂದ್ರ ಹಿಂಗ ಅಡ್ಡಾಡಿ ಧರ್ಮ ಪ್ರಚಾರವನ್ನ ಮಾಡುವಂಥವ್ರಿಗೆ ಎಲ್ಲರಿಗೂ ಜಂಗಮ ಜಂಗಮ ಚರ ಜಂಗಮ ಚರ ಜಂಗಮ ಅಂತ ಹೇಳಿ ಅಂತಾರೀ ನಮ್ಮಲ್ಲಿ ಈ ಜಂಗಮ ಕಮ್ಯುನಿಟಿ ಅಂತವಂಥದ್ದು ಇವತ್ ನಾವು ಗುರ್ತ್ ಮಾಡ್ಲಕ್ಕೇವ್ ನೋಡ್ರಿ ಇವರೆಲ್ಲರೂ ಬಸವಣ್ಣನಿಂದೇ ಆದವ್ರು ಅದ್ರೊಳಗೆ ಏನೇನೇನೇನು ಸಂಸ್ಥೆ ಇಲ್ಲ ಆರಾಧ್ಯರು ಅಂತನವ್ರು ಹೆಂತ ಹೆಂಗ್ ಬಂದ್ರು ಎಲ್ಲಿಂದ ಬಂದ್ರು ಅಂತ ಹೇಳಿ ಚಿನ್ ಅಂದ್ರ ಪಂಡಿತಾರಾಧ್ಯರ ಶಿಷ್ಯರು ಆಂಧ್ರ ಪ್ರದೇಶದೊಳಗೆ ಪಂಡಿತಾರಾಧ್ಯರು ಬಹಳ ಮುಖ್ಯವಾಗಿ ಬಸವಣ್ಣವರ ತತ್ವಗಳನ್ನ ಪ್ರಚಾರ ಮಾಡಿದ್ರು ಬಸವಣ್ಣನವರ ತತ್ವಗಳನ್ನು ಒಪ್ಪಗೊಳ್ಳೋದಷ್ಟೇ ಅಲ್ಲ ಸಂಪೂರ್ಣವಾಗಿ ತಮ್ಮ ಶಿಷ್ಯರನ್ನ ಬಸವ ಕಲ್ಯಾಣಕ್ಕೆ ಕಳಿಸಿ ಧಾರಣೆ ಆ ಮಾಡಿಕೊಂಡು ಅವರ ತತ್ವಗಳನ್ನೆಲ್ಲ ತಿಳ್ಕೊಂಡು ಆ ತತ್ವಗಳನ್ನೆಲ್ಲ ಪ್ರಚಾರ ಮಾಡ್ಲಿಕ್ಕೆ ಹಚ್ಚದಂತವರೇ ಆ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಈ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ಜೊತೆಗೆ ಇದ್ದಂತಹ ಎಲ್ಲಾ ಜನ ಎಲ್ಲಾ ಜನ ಯಾರನ್ನ ಉಳ್ಕೊಳ್ಳಲ್ರಿ ಅವ್ರು ಎಲ್ಲ ಜನರು ಇವತ್ ನಾಯಿಗೆ ಏನು ಅಮರಗಣಗಳು ಅಂತ ಹೇಳ ನೆವ ಇಟ್ಟುಕೊಂಡು ನಿಮ್ಗ ಶರಣರ ಸಂಖ್ಯೆ ಹೆಸರುಗಳು ಏನು ದೊಡ್ಡ ಪ್ರಮಾಣದೊಳಗೆ ಇವತ್ ಸಿಗಲ್ಕತ್ತೋ ನೋಡ್ರಿ ಇವರಲ್ಲೆಲ್ಲ ಹೆಸರುಗಳನ್ನ ತೆಗ್ದ್ರ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ಬಹಳ ದೊಡ್ಡ ಶಿಷ್ಯರು ಎಲ್ಲರೂ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರನ್ನ ಒಳಗೊಂಡು ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ಗುರು ಆಗಿರಬಹುದು ನಂತರದ ಶಿಷ್ಯರಾಗಿರಬಹುದು ಗಂಡ್ಮಕ್ಳಾಗಿರ್ಬಹುದು ಹೆಣ್ಮಕ್ಳಾಗಿರ್ಬಹುದು ಅವರೆಲ್ಲರ ಹೆಸರುಗಳು ನಮಗೆ ಈ ಈ ಶರಣರ ಲಿಸ್ಟ್ನೊಳಗ ಸಿಗಲ್ ಕತ್ತಿದ್ದನ್ನು ನಾವು ಗಮನಿಸಿದ್ರ ಇವು ಆರಾಧ್ಯ ಅಂತ ಹೇಳಕ್ಸಿ ನಾವೀಗೇನು ಒಂದು ಆ ಜಂಗಮರೊಳಗ ಆ ಕೆಲವರನ್ನ ನಾವು ಗುರುತಿಸ್ತೇವ್ ನೋಡ್ರಿ ಇವ್ರು ಬೇರೆ ಯಾರೂ ಅಲ್ಲ ಬಸವಣ್ಣವರನ್ನ ತತ್ವಗಳನ್ನ ಒಪ್ಕೊಂಡು ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ಅನುಯಾಯಿಗಳಾಗಿ ಅವರು ಪ್ರಚಾರ ಕಾರ್ಯವನ್ನ ಕೈಕೊಂಡು ಅದು ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ವ್ಯಾಪಕವಾಗಿ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಬಸವಣ್ಣವರು ಇದ್ದಾಗಲೇನೆ ಈ ಜನ ಎಲ್ಲ ಹೆಚ್ಚು ಪ್ರಚಾರ ಮಾಡಿದಂತಹ ಜನ ಇವರು ಎರಡನೇ ವರ್ಗದ ಜನ ಇವರನ್ನ ಪ್ರಮುಖರು ಅಥವಾ ಚರ ಜಂಗಮರು ಬ್ಯಾಡ ಚರ ತೆಗೆದು ಜಂಗಮರು ಅಂತ ಹೇಳಿ ನೀವು ಕರಿಬಹುದು ಇವ್ರ ಕೆಲಸ ಧಾರ್ಮಿಕ ಎಲ್ಲಾ ಆಚರಣೆಗಳನ್ನ ಹುಟ್ಟಿನಿಂದ ಸಾಯುವವರೆಗೇನ ಎಲ್ಲಾ ಆಚರಣೆಗಳನ್ನ ಮಾಡುವಂತಹ ನೇಯಿಸುವಂತಹ ಕೆಲಸ ಮಾಡುವಂಥದ್ದು ಬಸವಣ್ಣನವರ ತತ್ವಗಳನ್ನ ತಿಳಿಸಿ ಹೇಳುವಂತ ಬಹಳ ಮಹತ್ವದ ಕೆಲಸವನ್ನ ಮಾಡಿದಂತವರು ಇವರು ಗಣಗಳು ಇನ್ನ ಮೂರನೇದ್ದು ಮೂರನೇ ವರ್ಗನೆ ಈ ಅಮರಗಣಗಳು ಅಮರಗಣಗಳು ಅಂತ ಹೇಳಿ ಹೇಳ್ತಾರೆ ಅವ್ರು ಈ ಗಣಗಳ ಸಂಖ್ಯೆ ಹೇಳೋ ಮುಂದ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಅಂತ ಹೇಳ್ತಾರ ಇದನ್ನ ನಾವು ಬಹಳ ಜನ ಲೆಕ್ಕಿಲ್ಲದಷ್ಟು ಜನ ಊರು ಊರಿಗೂ ತಿಳಿಸಿ ಹೇಳುವಂತಹ ಜನ ಈ ಊರು ಊರಿಗೂ ಮಠ ಮಾನ್ಯಗಳಾಗಿರೋದನ್ನ ನಾವು ಗಮನಿಸಿದ್ರ ಇವರೆಲ್ಲ ತತ್ವಪ್ರಚಾರಕ್ಕೆ ಹೋಗಿ 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 ಭಕ್ತರೆಲ್ಲ ತಾವು ನಂಬಲ್ಲೇ ಇರಬೇಕು ಅಂತನ್ನುವಂತಹ ದೃಷ್ಟಿಯಿಂದ ಅವರಿಗೆ ಮಠಗಳನ್ನ ಕಟ್ಟಿಸಿ ಭೂಮಿಗಳನ್ನ ಕೊಟ್ಟು ಇವತ್ ನೀವು ಗಮನಿಸಿದ್ರಿ ಅಂತ ಅಂದ್ರ ಬೇರೆ ಧರ್ಮದ ಮಠ ಮಾನ್ಯರಿಗೆ ಇರುವಂತಹ ಭೂಮಿಗಳಿಗಿಂತಲೂ ಪ್ರತಿ ಊರೊಳಗ ಅವು ಒಂದೇ ಊರೊಳಗ ಐದಿರಲಿ ಆರ್ ಇರಲಿ ಏಳು ಇರ್ಲಿ ಎಂಟಿರ್ಲಿ ಹತ್ತಿರ್ಲಿ ಪ್ರತಿ ಮಠಕ್ಕೂ ಪ್ರತಿ ಗುಡಿಗೂ ಜಮೀನುಗಳಿದ್ರ ಅವು ಬಸವ ತತ್ವವನ್ನು ಅನುಸರಿಸಿದಂತಹ ಮಠ ಮಾನ್ಯಗಳಿಗೆ ಬಹಳ ಮುಖ್ಯವಾಗಿರೋದನ್ನ ನಾವು ಗಮನಿಸ್ತೀವಿ ಸಣ್ಣ ಸಣ್ಣ ಗುಡಿ ಗುಂಡಾರುಗಳಿಗೂ ಕೂಡ ಈ ಬಸವ ತತ್ವದ ಸ್ಮಾರಕಗಳ ಕೆಳಗಡೆ ಆ ಭೂಮಿ ಜಮೀನುಗಳಿರೋದು ಇವತ್ತಿಗೂ ನಮ್ಗ ಕಂಡು ಬರ್ತದ್ರಿ ಇದು ಸುಳ್ಳು ಮಾತಲ್ಲ ಪ್ರತಿ ಊರಿಗೂ ಹೋಗಿ ನೀವು ನಮ್ಮ ಊರೊಳಗೇನೆ ಆರು ಮಠಗಳು ಆರೂ ಮಠಗಳ ಕೆಳಗೂ ಜಮೀನ್ ಇರೋದನ್ನ ನಾವು ಗಮನಿಸ್ತೀವಿ ಮತ್ ನಾವು ಸುಮಾರು ಆಗಿ ಹತ್ತು ವರ್ಷ ಎರಡೂವರೆ ನೂರು ಅಹ್ ಊರುಗಳಿಗೆ ಅಡ್ಡಾಡಿವಿ ಮತ್ತೆ ಎರಡ್ ಮೂರು ರಾಜ್ಯಗಳಲ್ಲಿರುವಂತಹ ಊರುಗಳಿವು ಎಲ್ಲಾ ಊರುಗಳಲ್ಲಿ ಅಡ್ಡಾಡಿದ ಅನುಭವದ ಮೇಲೆ ಹೇಳ್ತಿರುವಂತಹ ಮಾತು ಮತ್ತೆ ನಮ್ಮ ಸಂಪುಟಗಳಲ್ಲಿ ಇವನ್ನೆಲ್ಲ ನಾವು ದಾಖಲೆ ಮಾಡಿವಿ ಅವನ್ನ ನೀವು ಗಮನಿಸ್ಬೇಕ್ರಿ ಈ ಮೂರನೆಯ ವರ್ಗದ ಜನರೇ ಈ ಅಮರಗಣಗಳು ಇವರೇ ಬಹಳ ಮುಖ್ಯವಾಗಿ ಅಮರಗಣಗಳು ಇವು ಪ್ರಮತ ಗಣಗಳಲ್ಲಿನೇ ಮತ್ತೆ ಆರಿಸಿದಂತಹ ಜನ ಇವರು ಬಹಳ ಆ ಪ್ರಜ್ಞಾವಂತರು ಜಾಣವಂತರು ಬಸವಣ್ಣವರ ತತ್ವಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತಹ ಜನ ಹೊಸ ಹೊಸ ನೀತಿ ನಿಯಮಗಳನ್ನ ಆ ಜಾರಿಯೊಳಗೆ ತರುವಂತಹ ಜನ ಪರಸ್ಪರ ಚರ್ಚೆ ಮಾಡುವಂತಹ ಜನ ವಚನಗಳನ್ನು ಬರೆದಂಥವ್ರು ವಚನಗಳಲ್ಲಿ ತತ್ವಗಳನ್ನು ಚರ್ಚೆ ಮಾಡುವಂತವರು ಆ ತತ್ವಗಳನ್ನು ಫೈನಲೈಸ್ ಮಾಡುವಂತವರು ಅನುಭವ ಮಂಟಪದಲ್ಲಿ ಭಾಗಿಯಾಗುವಂತಹ ಜನಗಳಿಗೆ ನಾವು ಸುಮಾರಾಗಿ ಅಮರಗಣಗಳು ಅಂತ ಹೇಳಿ ಹೇಳ್ತೀವಿ ಇವ್ರ ಸಂಖ್ಯೆ ಏಳ್ನೂರ ಎಪ್ಪತ್ತು ಅಂತ ಹೇಳಿ ಹೇಳ್ತಾರೆ ಇದು ಹಿನ್ನೆಲೆ ಈ ಏಳ್ನೂರ ಎಪ್ಪತ್ತು ಅಮರಗಣಗಳು ಅಂದ್ರೆ ಕನಿಷ್ಠ ಪಕ್ಷ ಇಷ್ಟು ಜನ ಆದರೂ ನಮಗೊಂದು ಲಿಸ್ಟ್ ಸಿಗಬೇಕು ಅಂತ ಹೇಳಿ ತಿಳ್ಕೊಂಡು ನಮ್ಮ ಪೂಜ್ಯ ಹಳಕಟ್ಟಿ ಅಂತವರು ಹತ್ತಾರು ವರ್ಷಗಳವರೆಗೆ ಆ ಪ್ರಯತ್ನ ಮಾಡಿದ್ರ ಹಸ್ತ ಪ್ರತಿಗಳನ್ನ ಇಟ್ಟುಕೊಂಡು ತಾಡೋಲೆ ಪ್ರತಿಗಳನ್ನ ಇಟ್ಟುಕೊಂಡು ವಚನಗಳನ್ನ ಹುಡುಕ್ತಾ ವಚನಗಳಲ್ಲಿ ಸಿಕ್ಕಂತಹ ಶರಣರ ಹೆಸರುಗಳನ್ನ ಹುಡುಕ್ತಾ ಹುಡುಕ್ತಾ ಹತ್ತೊಂಬತ್ ನೂರ ಇಪ್ಪತ್ತ್ ಮೂರರೊಳಗೆನೆ ಅವ್ರೇನು ಮೊದಲನೆಯ ವಚನಶಾಸ್ತ್ರ ಅಂತನ್ನುವಂತಹ ಗ್ರಂಥ ಪ್ರಕಟ ಮಾಡಿದ್ರು ನೋಡ್ರಿ ಅದರಲ್ಲಿ ಸುಮಾರು ನಾಲ್ಕುನೂರಕ್ಕಿಂತ ಹೆಚ್ಚಿನ ಶರಣರನ್ನ ಅವರೊಂದು ಲೀಸ್ಟ್ ಮಾಡಿ ನಮ್ಗೆ ಕೊಡ್ತಾರೆ ಅದ್ರೊಳಗೆ ಹೆಚ್ಚಾಗಿ ವಚನಕಾರರನ್ನೇ ಆ ವಚನಕಾರರೇ ಇರೋದನ್ನ ನಾವು ಗಮನಿಸ್ತೀವಿ ಆದ್ರೆ ಅವರಿಗೆ ಸಮಾಧಾನ ಆಗಿಲ್ರಿ ಅದು ಅಷ್ಟಕ್ಕೇನೆ ಮತ್ತೆ ಪುನಃ ಪುನಃ ತಮ್ಮ ಅಧ್ಯಯನ ಮುಂದುವರೆದಂಗ ಮುಂದುವರೆದಂಗ ಕನ್ನಡದ ಕಾವ್ಯಗಳು ಸಿಕ್ಕಂಗ ಅವುಗಳನ್ನ ಪ್ರಕಟ ಮಾಡುವಂತಹ ಪ್ರಸಂಗ ಬಂದಾಗ ಅಲ್ಲೆಲ್ಲಾ ಸಿಕ್ಕಂತಹ ಶರಣರ ಹೆಸರುಗಳನ್ನ ಸಂಗ್ರಹ ಮಾಡ್ತಾ 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 ಹೋಗಿ ಅವರು ಹತ್ತೊಂಬತ್ ನೂರ ಐವತ್ನಾಲ್ಕನೇ ಇಸುವಿಯೊಳಗ ಅಮರ ಗಣಾಧೀಶ್ವರರ ಚರಿತ್ರೆ ಅಂತನ್ನುವಂತ ಒಂದು ಪುಸ್ತಕ ಬರೀತಾರ್ರಿ ಐತಿಹಾಸಿಕವಾಗಿ ಅತ್ಯಂತ ಮಹತ್ವದ ಕೃತಿ ಮೊದಲನೆಯ ಕೃತಿ ಈ ಅಮರ ಚರಿತ್ರೆಗಳು ಅಂತ ಹೇಳಿದ ಅನ್ನುವಂಥದ್ದು ಅದನ್ನ ನಾವು ಗಮನಿಸ್ಬೇಕ್ರಿ ಈ ಶರಣರ ಸಂಘಟನೆ ಪ್ರಾರಂಭ ಆಗಿದ್ದು ಮೂಲಭೂತವಾಗಿ ಬಸವಣ್ಣನವರಿಂದ ಬಸವಣ್ಣನವರಿಗೆ ಹೆಗಲೆಡೆಯಾಗಿ ನಿಂತು ಕಲ್ಯಾಣದ ಧಾರೆಗೆ ಅನೇಕ ಜನ ಸಾಧಕರನ್ನ ತಂದು ಹೆಚ್ಚೆಚ್ಚು ಪ್ರಚಾರ ಮಾಡಿ ಕಲ್ಯಾಣಕ್ಕೆ ಹೆಚ್ಚು ಜನ ಬರುವಂಗ ಮಾಡಿದಂಥವ್ರು ಅಲ್ಲಂಪ್ರಭುಗಳು ಅಂತನ್ನೋದನ್ನ ನಾವು ಗಮನಿಸ್ಬೇಕ್ರಿ ಅಲ್ಲಂಪ್ರಭುಗಳು ಅನಿಮಿಷನಿಂದ ಏನು ಲಿಂಗ ಪಡೆದ್ರು ನೋಡ್ರಿ ಈ ಅನಿಮಿಷನಿಗೆ ಸ್ವರ್ಗದೊಳಗೆ ಬಸವಣ್ಣವರು ಎಷ್ಟು ಲಿಂಗ ಕೊಟ್ರು ಅಂತ ಹೇಳಿ ಸಾಂಕೇತಿಕವಾಗಿ ಬರ್ತದ ನೋಡ್ರಿ ನನಗೇನ್ ಅನ್ಸ್ಲಕತ್ತದ ಅಂತಂದ್ರ ಈ ಅನಿಮಿಷ ಬೇರೆ ಯಾರು ಅಲ್ಲ ಬಹುಶಃ ಬಸವಣ್ಣನವರಾಯಿನೇ ಬಸವಣ್ಣನವರಿಂದ ಲಿಂಗ ಪಡ್ಕೊಂಡವನೇ ಅವನೇ ಬಹುಶಃ ಬಸವ ತತ್ವಗಳನ್ನ ಪ್ರಾರಂಭದೊಳಗ ಪ್ರಚಾರ ಮಾಡ್ತಾ ಮಾಡ್ತಾ ಅಡ್ಡಾಡ್ತಾ ಅಡ್ಡಾಡ್ತಾ ಬಹುಶಃ ಅವ ಮಾಳಗೊಂಡನ ಕೊಪ್ಪದ ಕಡೆಗೆ ಹೋಗಿ ಗುಗ್ಗಯ್ಯನ ತೋಟದೊಳಗಿರುವಂತಹ ಹೆಚ್ಚಾಗಿ ಈ ಶರಣರ ಸಂಪ್ರದಾಯ ಎಂಥದ್ದು ಅಂತ ಹೇಳಿ ಅಂದ್ರ ಇವ್ರದ್ದು ಗವಿ ಸಂಪ್ರದಾಯ ಅಂತ ಹೇಳಿ ಕ್ಷಿಂದ ಹೇಳ್ತಾರೆ ಅಂದ್ರೆ ಗವಿಗಳನ್ನೇ ಅವಲಂಬಿಸಿ ಹೆಚ್ಚಾಗಿ ಈ ಶರಣರು ಉಳಿದ್ರು ಅಂತ ಯಾಕೆ ಗವಿ ಒಳಗ್ ಉಳಿದ್ರು ಅಂತ ಹೇಳಿ ಅನ್ನೋದಕ್ಕೆ ನಮಗೆ ಬೇಕಾದಷ್ಟು ಕಾರಣಗಳು ಸಿಗ್ತವ್ರೆ ಬಹಳ ಮುಖ್ಯವಾಗಿ ಧ್ಯಾನ ಮಾಡ್ಲಿಕ್ಕೆ ಪೂಜೆ ಮಾಡ್ಲಿಕ್ಕೆ ಅತ್ಯಂತ ಯೋಗ್ಯವಾದಂತಹ ಸ್ಥಳ ಮತ್ತು ವಾತಾವರಣ ಒದಗಿಸುವಂಥದ್ದು ಗವಿಯ ವಾತಾವರಣ ಅಂತನ್ನುವಂಥದ್ದು ನಮ್ಗೆ ಹೊರದೇಶದವರು ಬಂದ್ರು ಕೂಡ ಬಂದು ಕೂಡ ಆ ಮಾತುಗಳನ್ನು ಹೇಳಿದ್ದನ್ನ ನಾವು ಕೇಳ್ತೀವ್ರಿ ಅವೆಲ್ಲ ಮತ್ತೆ ಬೇರೆ ಟೈಮ್ ಒಳಗ ಚರ್ಚೆ ಮಾಡಬಹುದು ಈ ಗವಿಗಳಲ್ಲಿ ನಾವೇನು ಧ್ಯಾನ ಮಾಡ್ತಾ 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 ಅಂತರಾತ್ಮದ ಜೊತೆಗೆ ಏನು ಸಂಬಂಧ ಬೆಳೆಸ್ಬೇಕು ನೋಡ್ರಿ ಆ ಸಂಬಂಧ ಆ ಸ್ಪಾರ್ಕ್ ಬಹಳ ಇಮಿಡಿಯೇಟ್ ಆಗಿ ಕೆಲವೇ ವೇಳೆಯೊಳಗ ಆ ಸಂಪರ್ಕ ಏರ್ಪಡುವಂಥದ್ದು ಅಂತರಂಗದ ಜೊತೆಗೆ ಸಂಪರ್ಕ ಏರ್ಪಡ್ಲಿಕ್ಕೆ ಸಾಧ್ಯ ಇರುವಂಥದ್ದು ಈ ಗವಿಯ ಆ ಸಂದರ್ಭದ ವಾತಾವರಣದಲ್ಲಿ ಅಂತನ್ನುವಂಥದ್ದು ನಮ್ಗ ಗೊತ್ತಾಗ್ತದ್ರೆ ಹೀಗಾಗಿ ಅನಿಮಿಷ ಉಳ್ಕೊಂಡಿದ್ದು ಇಂತಹ ಗವಿಯಂತಹ ನೆಲಮಾಳಿಗೆ ಉಳ್ಳಂತಹ ಒಂದು ಆ ಕಟ್ಟಡದಲ್ಲಿ ಅಥವಾ ಗವಿಯಲ್ಲಿ ಅಂತ ಹೇಳಿ ಕ್ಷಣ ಕಾಣಿಸ್ತದೆ ಬಹುಶಃ ಅಲ್ಲಂ ಪ್ರಭುಗಳು ಆ ಕಂಡ್ಕೊಂಡಿದ್ದು ಅವೇನ ನೆಲ ಹಾಕಿದ್ರೆ ಕತ್ಕುಂತ ತನ್ನ ಹೆಂಡತಿ ತೀರ್ಕೊಂಡಾಗ ಒಂದೇನೋ ಹೊಳೆಯುವಂತಹ ಕಳಸ ಸಿಕ್ತು ಅಂತನ್ನುವಂತಹ ಮಾತನ್ನ ಏನ್ ಹೇಳ್ತಾರ ನೋಡ್ರಿ ಆ ಕಳಸದಿಂದಲೇನೆ ಆ ಗುಡಿಯನ್ನ ಅಗಳ ತೆಗದ್ರು ಅಂತ ಹಂಗೇನಿಲ್ರಿ ಈಗ ಅದು ಗುಡಿ ಅದ ನೀವು ಹೋಗಿ ನೋಡಿದ್ರಿ ಅಂತಂದ್ರೆ ಅದನ್ನ ಅಲ್ಮಾಳಿಗೆ ಒಳಗಿರುವಂತಹ ಆ ಗುಡಿ ಅದು ಬಹುಶಃ ಈ ಅನಿಮಿಷ ಅವರು ಅಲ್ಲಿ ಆ ಕಡೆ ಹೋದಾಗ ಅಲ್ಲಿ ವಾಸವಾಗಿದ್ರು ಅಂತ ಹೇಳಿ ಕ್ಷಣ ಕಾಣಿಸ್ತದ ಅಲ್ಲೇ ಸಮೀಪ ಅವರು ಒಂದ್ ಎರಡ್ ಮೂರು ಕಿಲೋಮೀಟರ್ ಅಲ್ಲೇ ಸಮೀಪದ ಮಾಳಗೊಂಡನ ಮಾಳಗೊಂಡನ್ ಕಪ್ಪದೊಳಗೇನೆ ಈ ಅನಿಮಿಷನ ಆ ದರ್ಶನ ಆಗಿರೋದು ಬಹುಶಃ ಅನಿಮಿಷನಿಂದಾಗಿನೇ ಇಷ್ಟಲಿಂಗದ ದೀಕ್ಷೆ ಬಸವ ಇದು ಅಲ್ಲಂ ಪ್ರಭುಗಳಿಗೆ ಆಯ್ತೇನೋ ಅಂತ ಹೇಳಿ ಕ್ಷಿಂದ ಅನಿಸ್ತದ ಹೀಗಾಗಿ ಈಗ ಅವರಿಗೆ ಬಸವಣ್ಣನವರಿಗೆ ಬಸವಣ್ಣನವರ ಬಗ್ಗೆ ಬಹುಶಃ ಅನಿಮಿಷನೇ ಎಲ್ಲಿ ಅಲ್ಲಂ ಪ್ರಭು ಅವರಿಗೆ ಅದೇ ಆ ಎಲ್ಲಾ ವಿಷಯ ಹೇಳದೇನೋ ಅಂತ ಹೇಳಿ ಅನಿಸ್ತದೆ ಯಾಕಂತಂದ್ರೆ ನೇರವಾಗಿ ಅವರು ಮಾಳಗೊಂಡನ ಕೊಪ್ಪದಿಂದ ನೇರವಾಗಿ ಬಂದಿದ್ದು ಕಲ್ಯಾಣಕ್ಕೇನೆ ಕಲ್ಯಾಣದಿಂದ ಮುಂದೆ ಅವರು ಬಸವ ತತ್ವಗಳನ್ನ ಅರಿತು ಇತ್ಯಾದಿ ಕೆಲವು ದಿನ ಇದ್ದು ನಂತರ ಅವರು ಆ ಸಿದ್ದರಾಮನ ಕಡೆಗೆ ಮೊದಲು ಹೋಗಿ ಸಿದ್ದರಾಮನ ತಂದು ಹಚ್ಚಿ ಆಮೇಲೆ ಮುಕ್ತಾಯಕ ಅಜಗಣ್ಣ ಗೊಗ್ಗಯ್ಯ ಗೋರಕ್ಷ ಇವರನ್ನೆಲ್ಲಾ ಅವರು ಕಲ್ಯಾಣಕ್ಕೆ ಬರುವಂತೆ ಮಾಡಿದ್ರು ಅಂತ ಅನ್ನೋದನ್ನ ನಾವು ಗಮನಿಸಿದ್ರ ಈ ಸಂಘಟನೆಗೆ ಬಹಳ ಮುಖ್ಯವಾಗಿ ಅಲ್ಲಂಪ್ರಭುಗಳು ಕೆಲಸ ಮಾಡಿದ್ರು ಹೀಗಾಗಿನೇ ಹತ್ತಾರು ವರ್ಷಗಳವರೆಗೆ ಬಸವಣ್ಣವರ ಸಂಘಟನೆಗಾಗಿ ಅವರು ದುಡಿದುದರಿಂದಲೇನೆ ಅವರನ್ನ ಹಿಡ್ಕೊಂಡು ತಂದು ಅನುಭವ ಮಂಟಪದ ಸಿಂಹಾಸನದ ಮೇಲೆ ಕೂಡ್ಸಿ ನೀ ಇದು ನಡ್ಸ್ಕೊಂಡು ಹೋಗಪ್ಪ ಅಂತ ಹೇಳಿ ತಮ್ಮ ಬಹಳ ದೊಡ್ಡ ಜವಾಬ್ದಾರಿಯನ್ನ ಅಲ್ಲಂ ಪ್ರಭುಗಳಿಗೆ ಕೊಟ್ರು ಅಂತ ಗಮನಿಸ್ಬೇಕ್ರಿ ನಾವು ಸುಮನೇನೇ ಅವರು ಜ್ಞಾನಿಗಳಿದ್ರು ಅಲ್ಲೆಲ್ಲಾ ಆಧ್ಯಾತ್ಮದ ಚರ್ಚೆ ಮಾಡ್ತಿದ್ರು ಒಬ್ಬ ಜ್ಞಾನಿ ಬರುವನ್ನ ಕಾಯ್ತಿದ್ದ ಅವ್ರು ಬಂದ್ ಕೂಡೇನೆ ಅವರಿಗೆ ಸಿಂಹಾಸನ ಕೊಟ್ರು ಅವೆಲ್ಲಾ ಆ ಸುಳ್ಳು ಮಾತ್ರ ಇದು ನಮ್ಮ ಆ ಪುರಾಣಕಾರರು ಈ ಶೂನ್ಯ ಸಂಪಾದನೆಕಾರರು ಈ ಕಾವ್ಯದೊಳಗೆ ವರ್ಣನೆ ಮಾಡಿದಂತಹ ರೀತಿ ಆದ್ರ ಒಂದಿಷ್ಟು ಕಾವ್ಯದ ಈ ಸಂಗತಿಗಳನ್ನ ಬಗಟ್ ಮಾಡಿ ವಾಸ್ತವಕ್ಕ ನಾವು ಬಂದು ನೋಡ್ಲಿಕ್ಕತ್ರ ಅಲ್ಲಿ ಒಳಗಡೆ ಇತಿಹಾಸದ ಸಂಗತಿಗಳು ಕುತ್ಕೊಂಡಿರೋದು ಕಾಣಿಸ್ತವ ಅಂತನ್ನೋದನ್ನ ನಾವು ಗಮನಿಸ್ಬೇಕ್ರಿ ಬಸವಣ್ಣವರ ಸಂಘಟನೆಗೆ ಮೊದಲನೇದಾಗಿ ಅಲ್ಲಂ ಪ್ರಭು ಎರಡನೇದಾಗಿ ಚನ್ನಬಸವಣ್ಣ ಮತ್ತು ಮಡಿವಾಳ ಮಾಚದೇವರೇ ಸ್ಥಳೀಯವಾಗಿ ಉಳಿದು ಕಲ್ಯಾಣದೊಳಗ ಸಂಘಟನೆಗೆ ಏನೇನು ಬೇಕೋ ಅದನ್ನೆಲ್ಲಾ ನೀಗಿಸಿದವರು ಈ ಚನ್ನಬಸವಣ್ಣ ಮತ್ತು ಮಡಿವಾಳ ಆ ಮಾಚಿದೇವರು ಇಲ್ಲಿ ಆ ಮಹಾಮನೆ ಆಗಿರಬಹುದು ಅನುಭವ ಮಂಟಪ ಆಗಿರಬಹುದು ಹೋಗುವರವರನ್ನ ನೋಡ್ಕೊಳ್ಳುವಂತಹ ವಿಷಯವಾಗಿರಬಹುದು ತತ್ವಗಳನ್ನ ಪ್ರಚಾರ ಮಾಡುವಂತಹ ವಿಷಯ ಆಗಿರಬಹುದು ವಿರೋಧಿಗಳನ್ನು ಎದುರಿಸುವಂತಹ ವಿಷಯ ಆಗಿರ್ಬೋದು ಆಮೇಲೆ ಎಲ್ಲಾ ಮುಗಿದ ನಂತರ ಆ ಬಹಳ ಈ ಸಂಘಟನೆ ಯಶಸ್ವಿಯಾಗಿ ಒಂದು ಧರ್ಮವನ್ನ ಒಂದು ಸಮಾಜವನ್ನ ಸ್ಥಾಪನೆ ಆದ ನಂತರ ಏನು ವಿರೋಧಿಗಳಿಂದ ಈ ಹಾವಳಿ ಆ ಆಯ್ತೋ ಆ ಹಾವಳಿ ಆದಾಗ ಎಲ್ಲರೂ ಚೆಲ್ಲಾಪಿಲ್ಲಿ ಆದಾಗ ಚೆನ್ನ ಮತ್ತು ಮಡಿವಾಳ ಮಾಚದೇವರೇ ಕಲ್ಯಾಣದಿಂದ ಪ್ರಾರಂಭ ಮಾಡಿ ಉಳಿವಿಯವರೆಗೂ ಶರಣರನ್ನ ಕರೆದುಕೊಂಡು ಹೋಗಿ ಸುರಕ್ಷಿತವಾಗಿ ಅಲ್ಲಿ ಮುಟ್ಟಿಸಿದಂತಹ ಕೆಲಸ ಮಾಡಿದಂಥವ್ರು ಇವರು ಹೀಗಾಗಿ ಇವರು ಬಸವಣ್ಣನ ಮಾನಸ ಪುತ್ರರು ಅಂತ್ಲೇನೆ ನಾವು ಕರಿಬೇಕ್ರಿ ಮಕ್ಕಳು ಯಾವ ಜವಾಬ್ದಾರಿಯನ್ನ ನಿರ್ವಹಿಸ್ತಾರ ನೋಡ್ರಿ ಆ ಜವಾಬ್ದಾರಿಯನ್ನ ಬಸವಣ್ಣನವರ ಜವಾಬ್ದಾರಿಯನ್ನ ಬಸವಣ್ಣನವರ ವಿಚಾರಗಳನ್ನ ಮುಂದುವರಿಸುವಂತಹ ಕೆಲಸ ಕೊನೆಯವರೆಗೂ ತಾವು ಜೀವಂತ ಇರುವವರೆಗೂ ಮಾಡಿದಂಥವ್ರು ಅಂತಂದ್ರೆ ಜನಬಸವಣ್ಣ ಮತ್ತು ಅಲ್ಲಮ್ಮ ಪ್ರಭು ಅದನ್ನ ಬಸವಣ್ಣನವರ ದೊಡ್ಡ ಕೆಲಸ ಅಂತಂದ್ರೆ ಈ ಮನೆ ಗೆದ್ದು ಮಾರುಗದಿ ಅಂತ ಹೇಳಿದಂತೇವ ನೋಡ್ರಿ ಹಂಗ ಬಸವಣ್ಣನವರ ಮನೆಯ ಹೆಣ್ಮಕ್ಳು ಅವರ ಸಹೋದರಿ ಅಕ್ಕನಾಗಮ್ಮ ಆಗಿರಬಹುದು ಅವರ ಮಡದಿಯರಾದಂತಹ ಗಂಗಾಂಬಿಕೆ ನೀಲಾಂಬಿಕೆಯರಾಗಿರ್ಬೋದು ಇವರೆಲ್ಲರೂ ಕೂಡ ಬಸವಣ್ಣನವರು ಏನು ಮಾಡಿದ್ರೋ ಅದಕ್ಕೆ ಸಹಕಾರಿಗಳಾಗಿ ಆ ಕೆಲಸವನ್ನ ಹೆಚ್ಚು ವೃದ್ಧಿ ಆಗುವಂಗ ಮಾಡ್ತಾ ಮಾಡ್ತಾನೆ ಬಂದ್ರು ಅದ್ರ ಮೊದಲನೇ ಕೀರ್ತಿ ಅಕ್ಕನಾಗಮ್ಮನಿಗೆ ನಂತರ ಗಂಗಾಂಬಿಕೆ ಮತ್ತು ನೀಲಾಂಬಿಕೆಯರಿಗೂ ಕೂಡ ಸಲ್ಬೇಕು ಮಹಾಮನಿಯ ದಾಸೋಹದ ಕೆಲಸ ನಂತರ ಕಲ್ಯಾಣದಿಂದ ಉಳಿವಿಯವರಿಗೆ ಹೋಗುವಾಗ ಅಕ್ಕನಾಗಮ್ಮ ಮತ್ತು ಗಂಗಾಂಬಿಕೆಯರಂತೂ ಈ ಉಯಿರಿಗಳ ಜೊತೆಗೆ ಹೋರಾಡಿದ್ರು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಗಂಗಾಂಬಿಕೆ ಈ ಹೋರಾಡ್ತಾ ಹೋರಾಡ್ತಾನೆ ಲಿಂಗೈಕ್ಯರಾದ್ರು ಅಂತನ್ನುವಂತ ಮಾತು ಅವರ ಈ ಎಂ ಕೆ ಹುಬ್ಳಿ ಹತ್ರ ಇರುವಂತಹ ಅವರ ಸ್ಮಾರಕ ಆ ಸುತ್ತಮುತ್ತಲಿನ ಪ್ರದೇಶದೊಳಗೆ ಆ ಯುದ್ಧ ನಡೆದಂತಹ ಸ್ಥಳ ಇದ್ದು ಅಲ್ಲಿನೇ ಈ ರುದ್ರಮುನಿಯವರ ಆ ಸಮಾಧಿ ಕೂಡ ಅಲ್ಲಿನೆ ಸಮೀಪದೊಳಗೆ ಇರುವಂತದ್ದು ಹೀಗಾಗಿ ಅಲ್ಲೇನು ಯುದ್ಧ ನಡೀತಾ ನೋಡ್ರಿ ಎಂ ಕೆ ಹುಬ್ಳಿ ಈ ಮಲಪ್ರಭಾ ನದಿಯ ದಂಡೆಯ ಮೇಲೇ ಆ ಮಲಪ್ರಭಾ ನದಿಯ ದಂಡೆಯ ಮೇಲೆ ಆ ಕಾದ್ರೋಳಿ ಯುದ್ಧ ಕಾದ್ರೋಳಿ ಯುದ್ಧ ಅಂತೇಳಿ ಅಂತಾರ ಆ ಕಾದ್ರೋಳಿ ಯುದ್ಧದೊಳಗೇನೆ ಗಂಗಾಂಬಿಕೆ ಮತ್ತು ಈ ಈವರು ರುದ್ರಮುನಿಯವರ ಆ ಜೀವ ಓದಿದ್ದು ಅವರಿಬ್ರು ಲಿಂಗಕಿರ ಆಯಿತು ಹೀಗಾಗಿ ಅವು ಸಮಾಧಿಗಳು ಸಮೀಪ ಸಮೀಪದೊಳಗೇನೆ ಇರೋದನ್ನ ಮಲಪ್ರಭಾ ನದಿಯ ದಂಡೆ ಮೇಲೆ ಇಬ್ಬರು ಸಮಾಧಿಗಳು ಇರೋದನ್ನ ನಾವು ಗಮನಿಸ್ತೀವಿ ಹೀಗಾಗಿ ಮೂರು ಮೂವರನ್ನ ಗಮನಿಸಬೇಕಿಲ್ಲ ನಾವು ನಂತರ ಇದನ್ನ ಇತಿಹಾಸ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಕೊನೆಯಲ್ಲಿ ಎಲ್ಲಾ ಮುಗಿದ ನಂತರ ಸಿದ್ದರಾಮೇಶ್ವರ ಇವರು ಎಲ್ಲರ ಜೊತೆಗೆ ಇದ್ದು ಕೊನೆಯವರೆಗೂ ಇದ್ದು ಕೊನೆಯವರೆಗೂ ಇದ್ದು ನಂತರ ಉಳಿದು ಬಸವಣ್ಣನವರ ಜವಾಬ್ದಾರಿಯನ್ನ ಇಡೀ ಎಲ್ಲೆಲ್ಲಿ ಪ್ರಚಾರ ಆಗಿತ್ತು ಬಸವಧರ್ಮ ಅಲ್ಲೆಲ್ಲೆಲ್ಲಾ ಪುನಃ ಅಡ್ಡಾಡಿ ಹೆಚ್ಚು ಹೆಚ್ಚು ಈ ಧರ್ಮವನ್ನ ಪ್ರಚಾರಕ್ಕೆ ತಂದಂತವರು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಆ ಕೇರಳ ಈ ಎಲ್ಲ ಪ್ರದೇಶಗಳಲ್ಲಿ ಸಿದ್ದರಾಮಡ್ಯದಂತ ಗುಡ್ಡ ಗುರುತುಗಳು ನಮ್ಗೆ ಸಿಗ್ತಾವ್ರಿ ಇವರು ಅಡ್ಡಾಡಿದ ಗುರುತುಗಳು ನಮ್ಗೀಗ ಒಂದ್ ಎಪ್ಪತ್ತು ಅರವತ್ತೈದು ಎಪ್ಪತ್ತು ರೀ ಈಗ ಮತ್ತೆ ಆ ಸಂಗ್ರಹ ಮಾಡ್ದಂಗ್ ಮಾಡ್ದಂಗ ನೂರಕ್ಕಿಂತ ಹೆಚ್ಚಿನ ಸ್ಥಳಗಳಲ್ಲಿ ಆ ಸಿದ್ದರಾಮೇಶ್ವರ ಸ್ಮಾರಕಗಳು ನಮ್ಗ ಸಿಗ್ತಾ ಇದಾವೆ ಹೀಗಾಗಿ ಸಿದ್ದರಾಮೇಶ್ವರರ ಚರಿತ್ರೆ ಅವ್ರ ಎಲ್ಲೆಲ್ಲಿ ಆ ಸ್ಮಾರಕಗಳ ಮಾಹಿತಿಗಳು ನಮಗೊಂದ್ ಕಡೆ ಆ ಕಲೆ ಹಾಕಿದಾರೆ ನಾವು ಕಲೆ ಹಾಕಿದ್ರ ಮತ್ತೆ ಒಂದು ದೊಡ್ಡ ಇತಿಹಾಸ ಅಲ್ಲಿ ತೆರೆದುಕೊಳ್ತದೇನೋ ಅಂತ ಹೇಳಿ ಅನ್ನಿಸ್ತದ ಆ ಅಧ್ಯಯನ ನಡಿಬೇಕು ಆ ಊರೊಳಗೆ ಸುಮಾರು ಒಂದು ನೂರು ಊರುಗಳಲ್ಲಿ ಸಿದ್ದರಾಮೇಶ್ವರ ಸ್ಮಾರಕಗಳೇ ಸಿಗ್ತದ ನೋಡ್ರಿ ಆ ಸ್ಮಾರಕಗಳಿಗೆ ಹೋಗಿ ಅಲ್ಲಿರುವಂತಹ ಮಾಹಿತಿಗಳನ್ನ ನಾವು ಸಂಗ್ರಹ ಮಾಡಿದ್ರ ಶರಣರಿಗೆ ಸಂಬಂಧಪಟ್ಟಂತ ಒಂದು ದೊಡ್ಡ ಇತಿಹಾಸ ಹೊರಗೆ ಬಂದಂಗ ಆಗ್ತದ ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕು ಇಂತಹ ಇತಿಹಾಸ ಹೊರಗೆ ತರುವಂತಹ ನಿಟ್ಟಿನೊಳಗೇನೆ ಬಹಳ ಮುಖ್ಯವಾಗಿ ಹಳಕಟ್ಟಿ ಅವರು ಕೆಲಸ ಮಾಡಿದ್ರು ಅನ್ನೋದನ್ನ ನಾವು ಪ್ರಾರಂಭ ಮಾಡ್ಬೇಕ್ರಿ ಇದ್ಮೇಲೆ ಅವರು ಏಳುನೂರ ಎಪ್ಪತ್ತು ಶರಣರ ಹೆಸರುಗಳನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡಿದ್ರು ಅವರು ಅಮರ ಗಣಾಧೀಶ್ವರ ಚರಿತ್ರೆ ಯಾಕೆ ಬರೆದ್ರು ಅಂತಂದ್ರೆ ನಿಜವಾದಂತಹ ಇತಿಹಾಸ ಶರಣರ ಜೊತೆಗಿನ ಶರಣರ ಜೀವನ ಚರಿತ್ರೆ ಇರುವಂತ ಜೀವನ ಚರಿತ್ರೆಯೊಳಗೆ ಇರುವಂತಹ ಇತಿಹಾಸ ರೀ ಅದು ಅವರು ಒಂದು ಲಿಸ್ಟ್ ಅಂತೂ ಅವರಿಗೆ ಅಹ್ ಸಿಕ್ಕಿತ್ರಿ ಅವರಿಗೆ ಸುಮಾರು ಹತ್ತೊಂಬತ್ ನೂರ ಎಪ್ಪತ್ ಮೂರರೊಳಗೆ ಅವ್ರೇನು ಮೊದಲನೇ ಕೃತಿ ಪ್ರಕಟ ಮಾಡಿದ್ರು ಅಂತ ಹೇಳಿದೆ ಅದ್ರೊಳಗನೆ ನಾಲ್ಕುನೂರಕ್ಕಿಂತಲೂ ಹೆಚ್ಚಿನ ಶರಣರ ಹೆಸರುಗಳನ್ನ ಅವರು ಕೊಡ್ತಾರೆ ಬಹಳ ದೊಡ್ಡ ಇತಿಹಾಸದ ಕೃತಿ ಅದು ಬರೇ ಆ ವಚನ ಸಂಗ್ರಹದ ಕೃತಿ ಅಲ್ರಿ ಅದು ಅವನ್ನೆಲ್ಲ ಇಟ್ಕೊಂಡು ನಾವಿವತ್ ಸುಮ್ಮನೆ ನಿಮ್ಗೊಂದು ಲೆಕ್ಕಪತ್ರ ಅಂದ್ರೆ ಹಳಕಟ್ಟಿ ಹಂತವರು ಮುಖ್ಯವಾಗಿ ಎಲ್ ಬಸವರಾಜನ್ ಅಂತವರು ನಂತರ ಲಿಂಗಾನಂದ ಮತ್ತು ಮಹದೇವ್ ಮಾತೆ ಮಹಾದೇವಿ ಅಂತವರು ಇವ್ರೇನ್ ಕೆಲಸ ಮಾಡ್ಕೋದ್ ಬಂದ್ರು ನೋಡ್ರಿ ಆ ಕೆಲ್ಸ ಮಾಡಕೋದ್ ಬಂದದ್ರಿಂದ ನಾವಿವತ್ ಆ ಕಡೆ ಲಕ್ಷ ಹಾಯಿಸಿದ್ರ ಅವರೆಲ್ಲ ಕೆಲ್ಸಗಳನ್ನ ಎದುರಿಸಿ ಇಟ್ಕೊಂಡು ಏನ್ ಆಗಿದೆ ಇದು ಎಷ್ಟು ಜನ ಈ ಶರಣರು ನಮಗಿವತ್ತ ಇವತ್ತ ಸಾಧ್ಯದ ಈ ಈ ಈ ಸಂಘಟನೆ ಒಳಗ ಈ ಚಳವಳಿ ಒಳಗ್ ಭಾಗವಹಿಸಿದವ್ರು ಅಂತನ ಲೆಕ್ಕ ಹಾಕಿದ್ರು ನಮ್ಗೆ ಬಹಳ ಸರಳವಾಗಿ ಎಲ್ಲಾ ಪ್ರಿಂಟೆಡ್ ಮಟೀರಿಯಲ್ ಎದುರಿಗೆ ಇಟ್ಕೊಂಡು ಎರಡ್ ಎರಡೂವರೆ ಮೂರು ವರ್ಷ ತನಕ ನಾವು ಒದ್ದಾಡ್ಬೇಕಾಯ್ತು ಅಂತ ನಾವು ಗಮನಿಸ್ಬೇಕ್ರಿ ಈ ಲೆಕ್ಕದೊಳಗ ಸುಮ್ನೆ ನಮಗ್ ಏಳ್ನೂರ ಎಪ್ಪತ್ತು ಒಂದು ಲೆಕ್ಕ ಸಿಗ್ಲಿಕ್ಕೆನೇ ಮನ್ಮನೆ ತನಕ ರೀ ಎರಡ್ ಸಾವಿರದ ಹತ್ತೊಂಬತ್ತರ ತನಕನೂ ಅಂದ್ರೆ ಆ ಎರಡ್ ಸಾವಿರದ ಹತ್ತೊಂಬತ್ತರೊಳಗ ಮಾತೆ ಮಾತಾ ಇವ್ರದೊಂದು ಪುಸ್ತಕ ಪ್ರಿಂಟ್ ಆಗ್ತದ್ರಿ ಏಳ್ನೂರ ಎಪ್ಪತ್ತು ಅಮರಗಣಗಳು ತಿಳ್ಕೊಂಡು ಆ ಏಳ್ನೂರ ಎಪ್ಪತ್ತು ಅಮರಗಣಗಳಲ್ಲಿ ಯಾರ್ಯಾರನ್ನ ಅವ್ರು ಸೇರಿಸಿದ್ರು ಅನ್ನೋದನ್ನು ನಾವು ಆ ಗಮನಿಸ್ಬೇಕಾಗ್ತದ ಹಿಂಗಾಗಿ ಏಳ್ನೂರ ಎಪ್ಪತ್ತು ಈ ಶರಣರ ಹೆಸರುಗಳು ಸಿಕ್ಕು ಅಂತಂದ್ರ ಬರೀ ಹೆಸರುಗಳಲ್ಲ ಇದು ಬಸವ ಸಾಹಿತ್ಯದ ಬಸವ ಧರ್ಮದ ಬಸವ ಚಳವಳಿಯ ಒಂದು ದೊಡ್ಡ ಇತಿಹಾಸದ ದೊಡ್ಡ ದೊಡ್ಡ ಕಂಬಗಳಿವು ಅನ್ನೋದನ್ನ ನಾವು ಗಮನಿಸ್ಬೇಕ್ರಿ ಅಲ್ಲಿ ಶರಣರ ಇಲ್ಲ ಅಂತಂದ್ರ ಇತಿಹಾಸ ಇಲ್ಲ ಅದಕ್ಕಾಗಿ ಶರಣರು ಬೇಕು ನಮಗ ಶರಣರ ಏನೋ ಚರಿತ್ರೆ ಸಿಗ್ಲಾರದೆ ಹೋದ್ರು ಹೆಸರು ಸಿಕ್ಕರು ಸಾಕು ಅದೊಂದ್ ದೊಡ್ಡ ಸಂಗತಿ ನಮಗ ಅಂತನ್ನೋದನ್ನ ಗಮನಿಸಿ ನಾ ಈಗ ಆ ಉಪನ್ಯಾಸ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮಗೊಂದು ಮಾತು ಹೇಳಿದ್ರಿ ತತ್ವಗಳು ಬೇಕು ನಮಗ ಬರೀ ತತ್ವಗಳು ಹೇಳಿದ್ರೆ ಅದ್ರ ಮಹತ್ವ ನಮಗ ಗೊತ್ತಾಗಂಗಿಲ್ಲ ಅದ್ರ ಮಹತ್ವ ಗೊತ್ತಾಗ್ಬೇಕು ಅದ್ರ ಹಿಂದಿನ ಪರಿಶ್ರಮ ಗೊತ್ತಾಗ್ಬೇಕು ಅದ್ರ ಅರ್ಥ ಗೊತ್ತಾಗ್ಬೇಕು ಅಂತ ಹೇಳಿ ಅಂದ್ರ ನಮಗಾದ್ರ ಇತಿಹಾಸ ಗೊತ್ತಾಗ್ಬೇಕು ಅಂತನ್ನೋದನ್ನ ನಾವು ಗಮನಿಸಬೇಕು ಹಳಕಟ್ಟಿಯವರು ಆ ಇತಿಹಾಸವನ್ನು ಕ್ರೋಢೀಕರಿಸಿ ನಮಗ್ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರು ಆಗಿನ ಜನ ಗಮನಿಸ್ತು ಆದ್ರೆ ಬರ್ತಾ ಬರ್ತಾ ಹಳಕಟ್ಟಿಯವರ ಇತಿಹಾಸದ ಸಂಗತಿಗಳನ್ನು ಬಿಟ್ಟು ವಚನ ಪಿತಾಮಹ ವಚನ ಪಿತಾಮಹ ಅಷ್ಟೇ ಅನ್ಕೋತಾನೆ ಆ ಬಂದೆವು ನಾವು ಅವ್ರು ಮಾಡಿದಂತಹ ಇತಿಹಾಸದ ಕೆಲಸನು ಕೂಡ ಗಮನಿಸ್ಬೇಕ್ರಿ ನಾವು ಈಗ ಸುಮ್ಮನೆ ನಾವು ಒಂದು ನೋಟ ಆ ಹಾಕಿದ್ರ ನಮ್ಗೆ ಏಳ್ನೂರ ಎಪ್ಪತ್ತು ಅಮರಗಣಗಳು ಸಿಗ್ತಾರೇನು ಸಿಕ್ಕರ್ ಅದರ ಮಹತ್ವ ಏನು ಹೆಂಗ ಸಿಗ್ತಾರ ಅಂತ ಅನ್ನೋದನ್ನ ಅವರೆಲ್ಲರ ಪ್ರಯತ್ನ ನಾವು ಮುಂದಿಟ್ಕೊಂಡು ಹೆಂಗ್ ಲೆಕ್ಕ ಹಾಕ್ಬೋದು ಅಂತ ನಿಮ್ಗೆ ಸುಮ್ಮನೆ ಒಂದು ಹೋಮ್ವರ್ಕ್ ಒಪ್ಪಿಸುವಂಗ ಒಪ್ಪಿಸ್ತೀನಿ ನೋಡ್ರಿ ಈಗ ನಮಗ್ ವಚನಕಾರರದ ಒಂದು ಲಿಸ್ಟ್ ಸಿಕ್ಟ್ರು ಅದರೊಳಗೆ ಒಂದ್ನೂರ ಇಪ್ಪತ್ತೇಳು ಜನ ವಚನಕಾರರು ಮೂವತ್ಮೂರು ಜನ ವಚನಕಾರ್ತಿಯರು ಇದರೊಳಗೇನು ಆ ವಚನಕಾರರ ಹೆಸರು ಸಿಗ್ಲಾರ್ದೇನೆ ಬರೇ ಏನು ಅಂಕಿತಗಳು ಸಿಗ್ತಾವ್ ನೋಡ್ರಿ ಆ ಅಂಕಿತಗಳ ಸಿಗೋವನ್ನ ನಾವೀ ಲೆಕ್ಕಕ್ಕೆ ತಗೊಂಡಿಲ್ಲ ಆ ಐವತ್ತರ ಮೇಲೆ ಆ ಅಂಕಿತಗಳು ಬರೇ ಅಂಕಿತಗಳು ಸಿಗ್ತಾವ ವಚನಕಾರರ ಹೆಸರು ಸಿಗಂಗಿಲ್ಲ ಈ ಲೆಕ್ಕದ ಮೇಲೆ ಒಂದ್ನೂರ ಇಪ್ಪತ್ತೇಳು ಮೂವತ್ ಮೂರು ಒಟ್ಟಿಗೆ ನಮ್ಗೆ ವಚನಕಾರರು ಈಗ ನಾವೇನು ಸಮಗ್ರ ವಚನ ಸಂಪುಟ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಪ್ರಕಟ ಮಾಡಿದ್ರು ನೋಡ್ರಿ ಆ ಆ ಒಂದು ಲೆಕ್ಕ ಹಿಡ್ಕೊಂಡ್ರು ಅದನ್ನೆಲ್ಲಾ ಹಳಕಟ್ಟಿಯವ್ರಿಂದ ಪ್ರಾರಂಭ ಮಾಡಿದ್ದು ಅಳಕಟ್ಟಿಯವ್ರಿಗೆ ಬಿಟ್ಟು ಏನು ನಾವು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನಮ್ಗ ಅವ್ರ ಪ್ರಯತ್ನದಿಂದಾಗಿನೇ ಸಿಗೋತವು ಈ ಒಂದೂರ ಅರವತ್ತು ಜನ ಒಟ್ಟು ಹನ್ನೆರಡನೇ ಶತಮಾನಕ್ಕೆ ಸಂಬಂಧಪಟ್ಟಂತ ವಚನಗಳು ಹದಿನಾಲ್ಕು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಈಗ ಸದ್ಯಕ್ಕ ಸಿಗುವಂತವು ಅಷ್ಟ್ರೀಗ ಈಗ ನೋಡ್ರಿ ಒಂದೂರ ಅರವತ್ತರ ಜೊತೆಗೆ ಈಗ ಇದು ಈ ಲೆಕ್ಕ ಹಾಕೋ ಮುಂದ ನಾವು ಏನ್ ಅಂತ ಅಂತಂದ್ರ ವಚನಕಾರರದ ಒಂದು ಲಿಸ್ಟ್ ನಮಗ್ ಸಿಕ್ಕಂಗಾಯ್ತು ವಚನಕಾರರು ವಚನಗಳಲ್ಲಿ ಏನಾದ್ರೂ ಆ ಶರಣರ ಹೆಸರುಗಳನ್ನ ಬಳಸ್ಯಾರ ಹೊಳಕಟ್ಟಿಯವ್ರು ಎಲ್ಲಿಂದ ಇವನ್ನೆಲ್ಲ ತೆಗೆದ್ರಿ ಇವ್ರು ಏಳ್ನೂರ ಎಪ್ಪತ್ತು ಅಂತ ಹುಡ್ಕಾಡುವಂತಹ ಕೆಲಸ ಆ ಪ್ರಾರಂಭ ಆಯ್ತ್ರಿ ಹುಡುಕಾಡೋ ಮುಂದ ವಚನಗಳನ್ನ ನಾವ್ ಈಗೇನು ನಾವು ಒಂಬತ್ ಸಾವಿರದ ಹದ್ನಾಕ್ ಸಾವಿರದ ಒಂಬೈನೂರ ಎಷ್ಟೋ ವಚನಗಳು ಹೇಳಿದ್ರೆ ನೋಡ್ರಿ ಅಷ್ಟು ವಚನಗಳನ್ನ ನಾವು ಲೈನ್ ಟು ಲೈನ್ ಓದ್ಕೊತ್ ಓದ್ಕೊತ್ ಹೋದ್ರ ನಮಗ್ ಸಿಕ್ಕ ಹೆಸರುಗಳು ಸಾವಕಾಶವಾಗಿ ಹೋದ್ರೆ ಇನ್ನು ಸಿಗ್ಬೋದು ಇನ್ನೊಂದಿಷ್ಟು ಎರಡ್ನೂರ ಹದಿಮೂರು ಶರಣರ ಹೆಸರುಗಳು ಅದು ಸಿಕ್ಕುರಿ ಅಂದ್ರೆ ಇತಿಹಾಸ ಎಲ್ಲೆಲ್ಲಿ ಆ ಎಲ್ಲೆಲ್ಲಿ ಹುದುಕೊಂಡಲ್ಲ ಅದ್ರ ಒಂದೊಂದು ಸಂಗತಿಯನ್ನ ಒಂದೊಂದೇ ಸಂಗತಿಯನ್ನ ನಾವು ಹೆಂಗ ಹುಡುಗ್ಯಾಡ್ ಹುಡುಕಾಡಿ ತೆಗಿಬಹುದು ಅಂತ ಹೇಳಿ ನಾನು ಅದಕ್ಕೆ ಇವೆಲ್ಲ ಪ್ರಯತ್ನಗಳನ್ನ ನಾವು ಗಮನಿಸ್ಲೇಬೇಕ್ರಿ ವಚನಗಳಲ್ಲಿ ಹುಡುಕ್ಯಾಡ್ ತೆಗ್ದ್ರೆ ಎರಡ್ನೂರ ಹದಿಮೂರು ಶರಣರ ಹೆಸರುಗಳು ನಮ್ಗೆ ಸಿಕ್ಕುರಿ ಅದರ ಹಿಂದೇನು ವಚನಕಾರರ ಲಿಸ್ಟ್ ಏನಿತ್ತು ನೋಡ್ರಿ ಆ ಲಿಸ್ಟ್ ನೊಳಗೇನು ಎಪ್ಪತ್ಮೂರು ಹೆಸರುಗಳು ಆಗಿದ್ದು ಆ ಎಪ್ಪತ್ಮೂರು ಹೆಸರುಗಳನ್ನ ನಾವು ಇದ್ರೊಳಗಿಂದ ಬಿಟ್ರ ಅದ್ರೊಳಗ ಒಂದೂರ ಇಪ್ಪತ್ತೈದು ಶರಣರ ಹೆಸರುಗಳು ಹದಿನೈದು ಶರಣೆಯರ ಹೆಸರುಗಳು ಹಿಂಗ ಒಂದೂರ ನಲ್ವತ್ತು ಹೆಸರುಗಳು ಆ ಸಿಗತವ್ರಿ ಪುನರಾವರ್ತನಗಳನ್ನ ತೆಗೆದಾಗ ಹಿಂದಿನ ಒಂದೂರ ಅರವತ್ತು ವಚನಕಾರರನ್ನ ನಾವು ಕೂಡಸಿದ್ರ ಮುನ್ನೂರು ಹೆಸರುಗಳು ನಮ್ಗ್ ಸಿಗಲ್ಕತ್ತಿ ಅಂದ್ರ ಇಷ್ಟು ಸರಳ ಹಳಕಟ್ಟಿಯವ್ರಿಗೆ ಆಗಿಲ್ರಿ ಅವ್ರ ಇಷ್ಟು ಕೆಲಸ ಮಾಡದಕ್ಕೇನೆ ಸುಮಾರು ಅವರು ಏಳೆಂಟು ವರ್ಷ ತಗೊಂಡಾರೇನೋ ಅಂತ ಹೇಳಿ ಚಿನ್ನ ಅನಸ್ತದ್ರು ಅಂದ್ರೆ ನಾವು ಸರ ಸರಳವಾಗಿ ಒಂದ್ ಐದಾರು ತಿಂಗಳು ವರ್ಕ್ ಮಾಡ್ಬಿಟ್ರ ಇಂಥದೊಂದು ಲೆಕ್ಕ ನಮಗ ಸಿಗಲ್ಕರ್ ಇದು ಬಹಳ ಮುಖ್ಯವಾದಂತಹ ಒಂದು ಐತಿಹಾಸಿಕ ಸಂಗತಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಸಂಗತಿಗಳ ಈ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಮಲ್ಲಿಕಾರ್ಜುನ ಪಂಡಿತ ಆರಾಧ್ಯ ಆ ಹರೀಶ್ ಹಿರೇಮಠರು ಹೇಳ್ತಾನೆ ಇದಾರೆ ಒಂದ್ಸಲ ನಿಮ್ಗ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ಮಹತ್ವ ಏನು ಈ ಬಸವ ತತ್ವಕ್ಕೆ ಸಂಬಂಧಪಟ್ಟಂತೆ ಅಂತ ಅನ್ನೋದನ್ನ ಒಂದ್ ದಿವಸ ಆ ನಾ ನಿಮ್ಗ ಹೇಳ್ತೇನೆ ಅಂದ್ರೆ ನನ್ಗ ತಿಳಿದಷ್ಟು ಮತ್ತು ಹಳಕಟ್ಟಿಯವರು ಇತ್ಯಾದಿಗಳೆಲ್ಲ ಉಳಿಸ್ಕೊಂಡು ಬಂದಿತ್ತು ಇವ್ ಮಲ್ಲಿಕಾರ್ಜುನ ಪಂಡಿತ ನಿಜವಾಗಿಯೂ ಈ ಶೈವ ಶಾಖೆ ಅಂತ ಏನದ ನೋಡ್ರಿ ಇದು ಈ ವೀರಶೈವ ಶಾಖೆ ಈ ಶೈವದ ವೀರಶೈವ ಶಾಖೆಯನ್ನ ಈಗೇನು ನಾವು ತೆಲಂಗಾಣ ತೆಲಂಗಾಣ ಅಂತ ಹೇಳಿ ಏನ್ ಹೇಳ್ತೀವ ನೋಡ್ರಿ ಈ ತೆಲಂಗಾಣದ ನಾಲ್ಕೈದು ಜಿಲ್ಲೆಗಳಲ್ಲಿ ಬಹಳ ವ್ಯಾಪಕವಾಗಿ ಮನೆ ಮನೆಗೂ ಪ್ರಸಾರ ಮಾಡಿದಂಥವರೇ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಆದ್ರ ನೋಡ್ರಿ ಬಸವಣ್ಣವರ ತತ್ವಗಳನ್ನ ಅವ್ರು ಕೇಳಿ ಈ ಶಾಖೆಯ ಪ್ರಚಾರವನ್ನ ಬಿಟ್ಟು ಬಸವಣ್ಣವ್ರ ಜೊತೆಗೆ ಒಡನಾಟ ಇಟ್ಟುಕೊಂಡು ಅವರ ವಚನಗಳನ್ನ ಅವ್ರು ತರಿಸ್ತಾ ತರಿಸ್ತಾ ಅವುಗಳನ್ನ ಓದ್ತಾ ಓದ್ತಾ ಅವುಗಳ ತತ್ವಗಳಿಗೆ ಮಾರು ಹೋಗಿ ಅವ್ರು ಮಾಡಿದ್ದೇನು ಅಂತ ತಿಳ್ಸಿಂದ ಅಂದ್ರ ಬಹಳ ದೊಡ್ಡ ಕೆಲಸ ಮಾಡ್ಯಾರ್ರಿ ಅವರು ಆ ಬಸವಣ್ಣವರ ತತ್ವಗಳನ್ನೇ ಈಗ ಒಂದು ಪುಸ್ತಕ ಆ ಬಸವ ಸಮಿತಿಯಿಂದ ಪ್ರಿಂಟ್ ಆಗ್ಲಿಕ್ಕ ಈಗೇನ್ ಗಣಶಾಸ್ತ್ರ ನಾಮಾವಳಿ ನಿಮ್ಮ ಚಿತ್ರ ತೋರಿಸ್ಲತ್ತೀನಿ ಈ ನಾಮಾವಳಿ ಒಳಗ ಸಾವಿರ ಜನ ಶಿವಭಕ್ತರ ಹೆಸರುಗಳನ್ನ ಅವರು ಕೊಡ್ತಾರ ಇದು ಬಸವಣ್ಣನವರು ಬದುಕಿದ್ದಾಗ ನಡೆದಂತಹ ಕೆಲಸ ರೀತಿ ಆಮೇಲೆ ಬಸವಣ್ಣವ್ರು ಬದುಕಿದ್ದಾಗೇನೆ ಶರಣರ ಬಸವಣ್ಣನವರ ಚಿಂತನೆಗಳನ್ನ ಅವರ ಬಿಡಿ ಬಿಡಿ ಆಗಂಬುದು ಚಿಂತನೆಗೆ ಸಂಬಂಧಪಟ್ಟಂತೆ ಒಂದೊಂದು ಕಂದ ಪದ್ಯ ಬರೀತಾರೆ ಸಾವಿರ ಬಸವಣ್ಣನವರ ಚಿಂತನೆಗಳು ಸಾವಿರ ಕಂದ ಪದ್ಯಗಳನ್ನು ಬರೆದು ಅದನ್ನು ಒಂದು ಪುಸ್ತಕ ರೂಪದೊಳಗ ಅದು ತೆಲುಗಿನ ಒಳಗ ಅದ ಕನ್ನಡದೊಳಗ ಟ್ರಾನ್ಸ್ಲೇಷನ್ ಆಗ್ಯದ ಆ ಪಿ ಎಂ ಗಿರಿರಾಜು ಅಂತ ಅನ್ನುವಂಥವ್ರು ಅದು ಪ್ರಕಟ ಮಾಡಿದ್ರು ಬಹಳ ಜನ ಸಿಕ್ಕಿಲ್ಲ ಈಗ ಇದು ಗಣಸಹಸ್ರ ನಾಮಾವಳಿ ಮತ್ತು ಆ ಶಿವತತ್ವ ಕೃತಿ ಎರಡೂ ಕೂಡ್ಸಿ ಒಂದು ಸಂಪುಟ ಬರ್ತಾ ಇದೆ ಅಲ್ಲಿ ಅದ್ರ ಮಹತ್ವ ಏನು ಅಂತ ಅಂತವಂಥದ್ದು ತಮ್ ಗೊತ್ತಾಗ್ತದೆ ಈ ಗಣಶಾಸ್ತ್ರ ನಾಮಾವಳಿ ಶರಣರು ಬದುಕಿದ್ದಾಗ್ಲೇನೆ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಎಂತಹ ಪ್ರಭಾವ ಆಗಿತ್ತು ಪ್ರಭಾವ ಬೀರಿದ್ರು ಶರಣರು ಬಸವಣ್ಣನವರು ಅಂತ ಹೇಳಿ ಅಂದ್ರ ತಮಗೆ ಯಾರ್ಯಾರು ಪರಿಚಯ ಯಾರ್ಯಾರ ಹೆಸರುಗಳು ಶರಣರ ಹೆಸರುಗಳು ಸಿಕ್ತವ್ ನೋಡ್ರಿ ಅವನ್ನೆಲ್ಲಾ ಒಂದ್ ಕಡೆ ಪಟ್ಟಿ ಮಾಡ್ಕೋತ ಹೋಗ್ತಾರ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಇದು ನಿಮ್ದು ನೀವು ಇದು ಸ್ಕ್ರೀನ್ ನಿಮ್ ಸ್ಲೈಡ್ ತೋರಿಸ್ತಾ ಇಲ್ಲ ಮುಂದಕ್ಕೆ ಹೋಗ್ಬೇಕು ಸ್ಲೈಡ್ ಅನ್ಸುತ್ತೆ ಮೋಸ್ಟ್ಲಿ ಸ್ಲೈಡ್ ತೋರಿಸ್ತೀನಿ ಈಗ ಈಗ ಪ್ರಾರಂಭ ಆಗ್ತದೆ ಸ್ಲೈಡ್ ಇನ್ಮೇಲೆ ಇನ್ಮೇಲೆ ಪ್ರಾರಂಭ ಆಗ್ತದೆ ರೀ ತೋರಿಸ್ತೇನೆ ಈ ಗಣಸಹಸ್ರ ನಾಮಾವಳಿ ಪುಸ್ತಕದ ಸ್ಲೈಡ್ ತೋರಿಸ್ಲಿಕ್ಕೆ ನಿಮ್ಗೆ ಈಗ ಮಲ್ಲಿಕಾರ್ಜುನ ಪಂಡಿತ ಆರಾಧ್ಯರ ಒಂದು ಸಾವಿರ ಹೆಸರುಗಳುಳ್ಳಂತಹ ಉಳ್ಳಂತಹ ಒಂದು ಕೃತಿ ರೀ ಇದು ಸಾವಿರ ಸಾವಿರ ಶರಣರಿಲ್ಲ ಈ ಮೂಲಭೂತವಾಗಿ ಶಿವಭಕ್ತರ ಹೆಸರುಗಳನ್ನ ಅವ್ರು ಸೇರ್ಸ್ತಾರ್ರಿ ಅವರು ಈ ಸಾವಿರ ಶಿವಭಕ್ತರಲ್ಲಿ ಅವ್ರ ಏನ್ ಮಾಡ್ತಾರ ಅಂತಂದ್ರ ಎರಡು ನೂರ ಎಪ್ಪತ್ನಾಲ್ಕು ಬಸವಣ್ಣನವರ ಅನುಯಾಯಿಗಳಾಗಿ ಏನು ಶರಣರಾಗಿರ್ತಾರ ನೋಡ್ರಿ ಆ ಎಪ್ ಎರಡು ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದು ಶರಣರ ಹೆಸರುಗಳನ್ನ ಸೇರ್ಸ್ತಾರೀ ಅಂದ್ರೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಹೆಸರುಗಳನ್ನ ಅವರು ಎರಡ್ ನೂರ ಎಪ್ಪತ್ನಾಲ್ಕು ಸೇರಿಸ್ತಾರ ನೋಡ್ರಿ ಹಿಂದೆ ನಮಗ ಮುನ್ನೂರು ಶರಣರ ಹೆಸರುಗಳು ಸಿಕ್ಕಿದ್ದು ವಚನಕಾರರು ಮತ್ತು ವಚನಗಳಲ್ಲಿ ಸಿಕ್ಕಂತ ಹೆಸರುಗಳು ಈ ಎರಡ್ ಎಪ್ಪತ್ನಾಲ್ಕು ಎಪ್ಪತ್ತೈದು ಈ ಗಣಸಹಸ್ರ ನಾಮಾವಳಿಯಿಂದ ಆ ಸಿಕ್ಕು ಹಿಂಗಾಗಿ ನಮ್ಗ ಒಟ್ಟಿಗೆ ಬಹಳ ದೊಡ್ಡ ಸಂಖ್ಯೆನೆ ಸಿಗ್ತಾ ಸಿಕ್ತಾ ಹೋಗೋದನ್ನ ನಾವು ಗಮನಿಸ್ತೀವಿ ಹಿಂಗಾಗಿ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಮಾಡಿದಂತಹ ಇತಿಹಾಸ ಏನದ ನೋಡ್ರಿ ಬಹಳ ಮುಖ್ಯವಾಗಿ ಇದನ್ನ ನಾವು ಗಮನಿಸ್ಬೇಕು ಅಂದ್ರೆ ಶರಣರು ಬದುಕಿದ್ದಾಗ್ಲೇನೆ ಅವರು ದಾಖಲೆಗೆ ಯೋಗ್ಯರಾಗಿದ್ರು ಅವ್ರ ಕೆಲಸಗಳು ದಾಖಲೆಗೆ ಯೋಗ್ಯವಾಗಿದ್ದವು ಅವರ ಹೆಸರುಗಳು ದಾಖಲೆಗೆ ಯೋಗ್ಯವಾಗಿದ್ದು ಅವರ ತತ್ವಗಳು ಪ್ರಚಾರಕ್ಕೆ ಅಂತ ಅನ್ನೋದನ್ನ ಕನಿಷ್ಠ ಪಕ್ಷ ನಾವು ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ಕೃತಿಗಳಿಂದ ಆದರೂ ಗಮನಿಸಬೇಕು ಅನ್ನೋದನ್ನ ನಾವು ನೋಡ್ಬೇಕ್ರಿ ನೋಡ್ರಿ ಈಗ ನಾವು ಮಾಡಿದಂತಹ ಕೆಲಸ ಏನು ಅಂತ ಅಂದ್ರಿ ಈಗ ಗಣಸಹಸ್ರ ನಾಮಾವಳಿ ಒಳಗೆ ಎರಡು ಎಪ್ಪತ್ನಾಕು ಹಿಂದೇನು ವಚನಕಾರರು ಮತ್ತೆ ಆ ವಚನಗಳಲ್ಲಿ ಸಿಕ್ಕಂತ ಹೆಸರುಗಳಿದ್ದು ನೋಡ್ರಿ ಅದರೊಳಗೆ ಒಂದು ಐವತ್ತೆಂಟು ಹೆಸರುಗಳು ಪುನರಾವರ್ತನೆ ಆಗೋದ್ರಿಂದ ಶರಣರ ಹೆಸರುಗಳು ಒಂದ್ನೂರ ಎಂಬತ್ತೆಂಟು ಶರಣೆಯರ ಹೆಸರುಗಳು ಇಪ್ಪತ್ತೆಂಟು ಹಿಂಗ ಎರಡ್ ನೂರ ಹದಿನಾರು ಹೆಸರುಗಳು ಮಲ್ಲಿಕಾರ್ಜುನ ಪಂಡಿತಾರಾಧ್ಯರಿಂದ ಹೆಚ್ಚಿಗೆ ದೊರೆತು ಮುನ್ನೂರ ಜೊತೆಗೆ ಸೇರಿಸಿದಾಗ ಐದ್ನೂರ ಹದಿನಾರು ಎಷ್ಟು ಸರಳವಾಗಿ ನಮ್ಮ ಲೆಕ್ಕ ಏಳ್ನೂರ ಎಪ್ಪತ್ತರ ಕಡೆಗೆ ಆ ಸಾಗಲಕತ್ತದ ಅಂತ ಅನ್ನೋದನ್ನ ನೀವು ಆ ಗಮನಿಸ್ಬೇಕ್ರಿ ಹಿಂಗಾಗಿ ಏಳ್ ಐದನೂರ ಹದಿನಾರು ಜನ ಶರಣರ ಹೆಸರುಗಳು ನಮ್ಗೀಗ ಸಿಕ್ಕಂಗ್ ರೀ ಈಗ ನೋಡ್ರಿ ನಾವೀಗ ಮುಂದ ಹರಿಹರ ಒಂದ ಐವತ್ತಾರು ಹೆಸರುಗಳನ್ನ ಅಷ್ಟೇ ಆ ಉಲ್ಲೇಖ ಮಾಡ್ತಾನ ಅದ್ರೊಳಗೆ ನಲವತ್ತೊಂದು ಹಿಂದಿನ ಹೆಸರುಗಳಿದ್ದು ಒಂಬತ್ತು ಒಂದು ಆರು ಒಂದು ಹದಿನೈದು ಹೆಸರುಗಳು ಮಾತ್ರ ಹೊಸದಾಗಿ ಸೇರಿಸ್ತಾನ ಆ ಹದ್ನೈದು ಹೆಸರುಗಳನ್ನು ಸೇರಿಸಿಕೊಂಡ್ರೆ ನಮಗೆ ಐದ್ನೂರ ಮೂವತ್ತೊಂದು ಹೆಸರುಗಳು ಇದ್ರೊಳಗ ಸಿಕ್ಕುರಿ ಈಗ ನಾವು ಹೋದ್ ಸಲ ಹೋದ ವರ್ಷ ಒಂದ ವರ್ಷ ಒಂದ್ ಎರಡು ವರ್ಷದ ಹಿಂದಿನಿಂದ ಈ ತೆಲುಗಿನ ಬಸವ ಪುರಾಣ ಪಾಲ್ಕುರ್ಕೆ ಸೋಮನಾಥನ ಬಸವ ಪುರಾಣ ಮತ್ತು ಪಾಲ್ಕುರ್ಕೆ ಬಸ ಪಂಡಿತಾರಾಧ್ಯ ಬರ್ದ್ ಬರೆದಂತಹ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಚರಿತೆ ಅಂತ ಎರಡು ಬಹಳ ಮಹತ್ವದ ಕೃತಿಗಳ್ರಿ ಬಸವಣ್ಣನವರ ಬಸವಾದಿ ಶರಣರ ಚರಿತ್ರೆ ಮತ್ತು ಬಸವಾದಿ ಶರಣರು ಮಂಡಿಸಿದಂತಹ ತತ್ವಗಳ ಪ್ರತಿಪಾದನೆಗಾಗಿನೆ ಹುಟ್ಕೊಂಡಂತಹ ಕೃತಿಗಳ್ರಿ ಈ ಶರಣರ ಚರಿತ್ರೆ ಹೆಚ್ಚು ಕಡಿಮೆ ಉಳಿಸಿದವರು ಈ ತೆಲುಗಿನ ಜನ ಅಂತನ್ನೋದನ್ನ ನಾವು ಸುಮ್ ಗಮನಿಸ್ಬೇಕ್ರಿ ಇದು ಇದೊಂದು ಮಾತು ನೀವು ಗಮನಿಸಬೇಕು ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ತೆಲುಗು ತೆಲುಗಿನವ್ರೆ ಆಮೇಲೆ ಇವ ಪಾಲ್ಕುರ್ಕೆ ಸೋಮನಾಥ ಅಂತೂ ತೆಲಂಗಾಣದವನೇ ರೀ ಇವ ಎರಡು ಕೃತಿಗಳನ್ನ ಬಹಳ ಮುಖ್ಯವಾಗಿ ಶರಣರ ಚರಿತ್ರೆಗೆ ಸಂಬಂಧಪಟ್ಟಂತೆ ಒಂದು ತತ್ವಕ್ಕೆ ಸಂಬಂಧಪಟ್ಟಂತೆ ಬರೀತಾನ ಆಮೇಲೆ ಕನ್ನಡದ ಭೀಮಕವಿ ಕವಿ ನೋಡ್ರಿ ಭೀಮಕವಿ ಬಸವಪುರಾಣದ ಹೆಸರು ಕೇಳಿರ್ತೀರಿ ನೀವು ಭೀಮ ಕೂಡ ಆ ತೆಲಂಗಾಣಕ್ಕೆ ಸಂಬಂಧಪಟ್ಟಂತವ್ರಿ ಇವ್ರ ಮೂವರಿಂದಾಗಿನೇ ಶರಣರ ಚರಿತ್ರೆ ಮತ್ತು ತತ್ವಗಳು ದಾಖಲೆಯಲ್ಲಿ ಉಳ್ಕೊಂಡು ಬಂದು ಅಂತನ್ನೋದನ್ನ ನಾವು ಗಮನಿಸ್ಬೇಕ್ರಿ ನಂತರ ಹರಿಹರನಿಂದಾಗಿ ಒಂದ್ ಸ್ವಲ್ಪ ದಾಖಲೆ ಉಳಿದು ಮುಂದೆ ಬಂದಂತೆ ಕನ್ನಡದ ಕೃತಿಕಾರರು ಕವಿಗಳು ಇವುಗಳನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ನಾವು ಗಮನಿಸ್ಬೇಕ್ರಿ ಈಗ ನಾವು ಬಸವ ಪುರಾಣದೊಳಗ ಮತ್ತು ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಒಳಗಾರ ಚರಿತೆಯೊಳಗ ಪಾಲ್ಕುರ್ಕಿ ಸೋಮನಾಥ ಬಹಳ ಅದ್ಭುತವಾದಂತಹ ಕೆಲಸ ಮಾಡ್ತಾನ್ರಿ ಇವನ್ ಬಗ್ಗೆ ಒಂದ್ಸಲ ನಿಮ್ಗ ಹೇಳಬೇಕು ಪಾಲ್ಕುರ್ಕಿ ಸೋಮನಾಥ ಪಾಲ್ಕುರ್ಕಿ ಅವರು ಕೂಡ ಅವನ ಸಂಬಂಧ ಇಲ್ಲಿ ರಾಯಚೂರಿನ ಹತ್ರ ಒಂದು ಯಾವರದು ಗೊಬ್ಬರ್ ಗೊಬ್ಬೂರು ಅಂತನ್ನುವಂತ ಊರು ಬರ್ತದ್ರಿ ಈ ಗೊಬ್ಬೂರಿನ ಸಂಬಂಧ ಇತ್ರಿ ಅವನಿಗೆ ಗೊಬ್ಬೂರಿನೊಳಗಿನ ಆಡಳಿತಗಾರರು ಅವನಿಗೆ ಸಹಾಯ ಮಾಡ್ತಾರ ನನ್ನ ಎನ್ಸಿನ ಮಟ್ಟಿಗೆ ಅವನ ಉಲ್ಲೇಖಗಳನ್ನ ನಾವು ಗಮನಿಸಿದ್ರ ಆ ಗೊಬ್ಬೂರಿನ ಇವ ಪಾಲ್ಕುರ್ಕಿ ಸೋಮನಾಥ ಹಿಂಗಾಗಿ ಗೊಬ್ಬೂರಿಗೆ ಬಂದ್ ಬಂದು ಇಲ್ಲಿ ನಿಂತು ಶರಣರ ಬಗ್ಗೆ ಆಸಕ್ತಿ ಅವನಿಗೆ ಇರೋದ್ರಿಂದ ಈ ಭಾಗದ ಒಳಗೆಲ್ಲಾ ಅಡ್ಡಾಡಿ ಈ ಶರಣರ ಆ ಚರಿತ್ರೆಯನ್ನ ಸಂಗ್ರಹ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ ಐತಿ ಅನ್ನೋ ಒಂದು ತಿಳಿಸ ಅನಸ್ತದ ಅದು ಬಹಳ ಕುತೂಹಲದ ಸಂಗತಿ ರೀ ಅವ ತೆಲಂಗಾಣದ ಪಾಲ್ಕುರ್ಕೆ ಸೋಮನಾಥ ಪಾಲ್ಕುರ್ಕೆ ಸೋಮನಾಥ ಭೀಮಕವಿ ಮತ್ತು ಪಲ್ಲಿಕಾರ್ಜುನ ಪಂಡಿತಾರಾಧ್ಯರ ವೈಶಿಷ್ಟ್ಯ ಏನು ಅಂತಂದ್ರ ಇವರು ಮೂವರು ಸಂಸ್ಕೃತ ಪಂಡಿತರು ತೆಲುಗು ಪಂಡಿತರು ಮತ್ತೆ ಕನ್ನಡ ಪಂಡಿತರು ಇವ್ರಿಗೆ ಮೂರು ಭಾಷೆಗಳು ಬಹಳ ಚೆನ್ನಾಗಿ ಬರ್ತಿದ್ರು ಹಿಂಗಾಗಿ ಈ ಮೂರು ಭಾಷೆ ಇವರು ಕೃತಿ ರಚಿಸಿದ್ದನ್ನ ನಾವು ಗಮನಿಸ್ತೇವ್ರಿ ಈ ಬಸವ ಪುರಾಣದೊಳಗೆ ಒಟ್ಟಿಗೆ ಎರಡ್ ನೂರ ಎಪ್ಪತ್ತೊಂಬತ್ತು ಶರಣರ ಹೆಸರುಗಳನ್ನ ಉಲ್ಲೇಖ ಮಾಡ್ತಾನ್ರಿ ಅದ್ರೊಳಗೆ ಒಂದ್ನೂರ ಎಪ್ಪತ್ ಮೂರು ಹಿಂದಿನ ಹೆಸರುಗಳು ಉಲ್ಲೇಖ ಮಾಡ್ತಾನವ ಅನಂತರ ಹೊಸದಾಗಿ ಅವಾಗ ಉಲ್ಲೇಖ ಮಾಡುವಂತ ಒಂದೂರ ಹದಿನೆಂಟು ಶರಣರು ಆಮೇಲೆ ಮೂವತ್ತೆಂಟು ಶರಣೆಯರದು ಈ ಮೂವತ್ತೆಂಟು ಶರಣೆಯದು ಈ ಲೆಕ್ಕ ನೀವು ನೋಡ್ಕೊತ ಹೋಗ್ಬೋದ್ರಿ ನಾವ್ ಇಲ್ಲಿವರೆಗೆ ಶರಣಿಯರ ಲೆಕ್ಕ ಎಷ್ಟ್ ಸಿಗ್ಲಕತ್ತದ ನಮ್ಗ ಅಂತಂದ್ರ ಮೂವತ್ತೈದರಿಂದ ನಲವತ್ತು ಶರಣೆಯರಿಗೆ ನಿಂತು ಬಿಟ್ಟಿವ್ರಿ ನಾವು ಅಂದ್ರ ಈಗಾಗಲೇ ನಾವು ಎಲ್ಲಿಗ್ ಬಂದಿವಿ ಅಂತ ಹೇಳಿದ್ರ ಒಂದು ಎಪ್ಪತ್ತೆಂಬತ್ತು ಶರಣಿಯರ ಹೆಸರುಗಳು ಈಗ ನಮ್ಗ ಸಿಕ್ಕುರಿ ಮೂವತ್ತೆಂಟು ಶರಣೆಯರ ಹೆಸರುಗಳು ಬಸ್ ಬರೇ ತೆಲುಗು ಬಸವ ಪುರಾಣದೊಳಗೇನೆ ಅವ ಕೊಡ್ತಾನೆ ಹಿಂಗಾಗಿ ಇವರು ಒಂದ್ನೂರ ಐವತ್ತಾರು ಹೊಸ ಶರಣರ ಹೆಸರುಗಳು ಮತ್ತೆ ಹಿಂದಿನ ಎಲ್ಲರದು ಕೂಡ್ಸಿರುವಂತ ಐದ್ನೂರ ಮೂವತ್ತೊಂದು ಶರಣರ ಹೆಸರುಗಳನ್ನು ಕೂಡಸಿದ್ರ ಆರ್ನೂರ ಎಂಬತ್ತೇಳು ನೋಡ್ರಿ ಬಾಳ ಏಳ್ನೂರ ಎಪ್ಪತ್ತಕ್ಕೆ ಸಮೀಪ ಬಂದಿವಿ ಆದ್ರ ಪಾಲ್ಕ ನಮ್ಮ ಫಗು ಹಳಕಟ್ಟಿಯವರ ಪ್ರಯತ್ನದಿಂದ ಹಿಡ್ಕೊಂಡು ಲಿಂಗಾನಂದರು ಮಾತೆ ಮಾದೇವರಿಗೆ ಆಮೇಲೆ ಎಲ್ ಬಸವರಾಜಂತಹ ವಿದ್ವಾಂಸರು ಕಲಬುರ್ಗಿ ವಿದ್ವಾಂಸರು ಅವ್ರು ಯಾರಿಗೂ ಏಳ್ನೂರ ಎಪ್ಪತ್ತು ಶರಣರ ಹೆಸರುಗಳನ್ನು ಗುರ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇತಿಹಾಸ ರಚನೆ ಮಾಡ್ಕೊಳ್ಳೋದು ಎಷ್ಟು ಕಠಿಣ ಆಗ್ಯದ ಅವ್ರಿಗೆ ಶರಣರ ಹೆಸರುಗಳನ್ನ ಗುರ್ತ್ ಮಾಡ್ಕೊಳ್ಳೋದು ಅವ್ರ ಚರಿತ್ರೆಯನ್ನು ಗುರ್ತು ಮಾಡ್ಕೊಳ್ಳೋದು ಅಂತ ಅನ್ನೋದನ್ನ ನಾವ್ ಗಮನಿಸ್ಬೇಕ್ರಿ ಅಂದ್ರೆ ಇವತ್ತು ಅನಾಯಾಸ ಸಿಗಲಕತ್ತದ ಅಂತಂದ್ರ ಇದು ಅನಾಮತಾಗಿ ಸಿಗಲ್ಕತ್ತಿಲ್ಲ ಈ ಹೆಸರುಗಳು ಈ ಇತಿಹಾಸ ಹಿಂದೆ ಹತ್ತಾರು ಜನ ವಿದ್ವಾಂಸರು ಇದಕ್ಕೆ ಶ್ರಮ ವಹಿಸಾರ ಅಂತ ಮುಖ್ಯವಾದಂತ ಮಾತು ನೋಡ್ರಿ ನೋಡ್ರಿ ಈಗ ಪಾಲ್ಕುರ್ಕಿ ಸೋಮನಾಥನ ಮಲ್ಲಿಕಾರ್ಜುನ ಪಂಡಿತ ಆರಾಧ್ಯ ಚರಿತ್ರೆ ಬಹಳ ಮುಖ್ಯವಾದಂತ ಚರಿತ್ರೆ ಆ ಬಸವಪುರ ಇದು ಬಸವ ಸಮಿತಿಯವರು ಈ ಎರಡೂ ಕೃತಿಗಳನ್ನ ಪ್ರಿಂಟ್ ಮಾಡ್ಯಾರ್ರಿ ಆ ಇವನ್ನ ತಾವು ಗಮನಿಸ್ಬೇಕು ದಯವಿಟ್ಟು ಪಾಲ್ಕುರ್ಕಿ ಸೋಮನಾಥನಿಂದಾಗೇನೆ ಶರಣರ ಚರಿತ್ರೆ ಉಳಿತು ಆ ಚರಿತ್ರೆ ತತ್ವಗಳು ಎಲ್ಲಿ ಉಳಿದಾವ ಅಂತ ಅನ್ನೋದಕ್ಕಾಗಿನೇ ಎರಡು ಕೃತಿಗಳನ್ನ ಕನ್ನಡಕ ಅದು ಸರಳಾನುವಾದ ಪೂರಾ ಸರಳ ಕನ್ನಡ ಹತ್ತನೇ ಕಲಿತು ವಿದ್ಯಾರ್ಥಿ ಐದನೇ ಕಲ್ತ್ ವಿದ್ಯಾರ್ಥಿನ ಬಹಳ ಸರಳವಾಗಿ ಅದನ್ನ ಆ ರೀತಿ ಅನುವಾದ ಮಾಡಿಸಿ ಅವನ್ನ ಬಸವ ಸಮಿತಿ ಅಹ್ ಪ್ರಿಂಟ್ ಮಾಡ್ಯದ್ರಿ ಇದ್ರೊಳಗೆ ಮುನ್ನೂರ ಎಪ್ಪತ್ತೆರಡು ಶರಣರ ಹೆಸರುಗಳನ್ನ ಉಲ್ಲೇಖ ಮಾಡ್ತಾನ್ರೇವ ಅದ್ರ ಪುನರಾವರ್ತಗಳನ್ನು ತೆಗೆದ್ರ ಒಂದು ನೂರು ಶರಣರು ಹದಿನೇಳು ಶರಣೆಯರು ಹಿಂಗಾಗಿ ಒಟ್ಟು ಒಂದ್ನೂರ ಹದಿನೇಳು ಜನರನ್ನ ಇವ ಇನ್ಕ್ಲೂಡ್ ಮಾಡೋದರಿಂದ ಹಿಂದಿನ ಆರ್ನೂರ ಎಂಬತ್ತೇಳು ಕೂಡಸ್ದೇವ್ ನಾವು ಅಂತಂದ್ರ ನೋಡ್ರಿ ಪಾಲ್ಕುರ್ಕೆ ಸೋಮನಾಥನ ಕಾಲಕ್ಕೇನೆ ಎಂಟ್ನೂರ ನಾಲ್ಕು ಹೆಸರುಗಳು ಖಾತ್ರಿ ಹೆಸರುಗಳ್ರಿ ಯಾವ ಕಾಲ್ಪನಿಕ ಹೆಸರುಗಳಲ್ರಿ ಈ ಹೆಸರುಗಳು ನಮ್ಗೆ ಸಿಗ್ತಾವ ಅಂತನ್ನುವಂಥದ್ದು ಬಹಳ ಮುಖ್ಯವಾದಂತ ಮಾತು ಅಂತ ನಾವು ಗಮನಿಸ್ಬೇಕ್ರಿ ಹಿಂಗಾಗಿ ಇದೇನಾಗಿದೆ ಅಂತಂದ್ರಿ ಈಗ ಎಂಟು ನಾಲ್ಕು ಶರಣರ ಹೆಸರುಗಳು ಸಿಗಲ್ಕತ್ತವ್ರಿ ನಮ್ಗ ಇದ್ರೊಳಗ್ ಏನೋ ಮೂವತ್ತೋ ನಲ್ವತ್ತೋ ಒಂದಿಷ್ಟು ನಿಮ್ಗೆ ಸಂಶಯ ಬರ್ತವ ಅವನ್ನ ನೀವು ತಗೋತೀರಿ ತೆಗಿತೀರಿ ಅಂತ ಹೇಳಿ ಅಂದ್ರೆ ಬೇಕಾದ್ರೆ ತೆಗೀರಿ ಏಳ್ನೂರ ಎಪ್ಪತ್ತು ನಮಗೆ ಪಾಲ್ಕುರ್ಕೆ ಸೋಮನಾಥನ ಕೃತಿಗಳವರೆಗೆನೆ ನಮಗ್ ಸಿಗಲ್ಕತ್ತವ ಅಂತ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಮಾತ್ರೆ ಈ ಎಂಟ್ನೂರ ನಾಲ್ಕರೊಳಗ ಆರ್ನೂರ ಅರವತ್ತೇಳು ಶರಣೆಯರು ಇಲ್ಲೇನೆ ನಾವು ಏನ್ ಮಾಡಿವಿ ಅಂತಂದ್ರಿ ಒಂದ್ನೂರ ಮೂವತ್ತೇಳು ಶರಣೆಯರು ಇಷ್ಟು ಜನರ ಹೆಸರುಗಳು ನಮಗೆ ಇಲ್ಲೇನೆ ಸಿಗಲ್ಕತ್ತದ ಇಲ್ಲಿ ಇದು ಆ ಪಾಲ್ಕುರ್ಕೆ ಸೋಮನಾಥನ ಹೊರಗೆನೆ ನಾವು ಏಳ್ನೂರ ಎಪ್ಪತ್ತು ಶರಣರ ಹೆಸರುಗಳು ಅಂದ್ರೆ ದೊಡ್ಡ ಶರಣರ ಇತಿಹಾಸ ನಮ್ಗ ಇಲ್ಲೇ ಸಿಗಲ್ಕತ್ತದ ಅಂತ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಮಾತು ಮುಂದ್ ಬಂದಂತಹ ಕನ್ನಡದ ಕವಿಗಳ ಹೆಸರುಗಳು ಒಂದಿಷ್ಟು ನಿಮ್ಗ ಆ ಹೇಳ್ಬೇಕ್ರಿ ಭೀಮಕವಿ ಬಸವ ಪುರಾಣದೊಳಗ ಒಂದೂರ ಎಂಬತ್ತೊಂದು ಹೊಸ ಹೆಸರುಗಳ್ರಿ ಇವೆಲ್ಲ ಮೈನಸ್ ಗೀನಸ್ ಮಾಡವೆಲ್ಲ ಕಡಿಗೆ ಮಾಡಿನೇ ನಿಮ್ಗೆ ಲೆಕ್ಕ ಕುಡ್ಕೀನಿ ಅದನ್ನ ಒಂದೂರ ಮೂವತ್ತೇಳು ಶರಣರದು ನಲ್ವತ್ನಾಲ್ಕು ಹೊಸ ಶರಣೆಯರ ಹೆಸರುಗಳ್ರಿ ಇವೆಲ್ಲ ಹೊಸ ಹೆಸರುಗಳೇ ಲಕ್ಕಣ್ಣ ದಂಡೇಶ ಗುಬ್ಬಿಯ ಮಲ್ಲಣಾರ್ಯ ವೀರಶವ ಅಮೃತ ಪುರಾಣದೊಳಗ ಶಡಕ್ಷರಿ ಬಸವರಾಜ ವಿಜಯದೊಳಗ ಶಾಂತಲಿಂಗ ದೇಶಿಕ ಭೈರವೇಶ್ವರ ಕಥಾಮಣಿ ಸೂತ್ರ ರತ್ನಾಕರ ಓ ಇಷ್ಟೆಲ್ಲಾ ನಾವು ಲೆಕ್ಕ ಮಾಡಬೇಕಾದ್ರ ಸುಮಾರು ಒಂದ್ ಎರಡೂವರೆ ಮೂರು ವರ್ಷ ಆ ಪ್ರಯತ್ನ ಅಂದ್ರೆ ಒಂಬತ್ತು ಜನ ಕವಿಗಳ ಹತ್ತು ಕಾವ್ಯಗಳನ್ನ ಓದಿ 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 ಅಲ್ಲಿ ಎಷ್ಟು ಹೆಸರುಗಳು ಶರಣರ ಹೆಸರುಗಳು ಬರ್ತಾವ ಶರಣರ ಹೆಸರುಗಳು ಬರ್ತಾವ ಮತ್ತೆ ಮುಂದೆ ನಮ್ಗೆ ಹೇಳ್ತೀನಿ ನಿಮಗೆ ಹೇಳ್ತಿನ ಬಹಳ ಅದ್ಭುತವಾದಂತ ಒಂದು ಆ ಕೆಲಸ ಒಂದು ಇತಿಹಾಸ ನಮಗೇನು ಸಿಗಲ್ಕತ್ತಲ್ಲ ಅಂತಂದ್ರ ಸುಮಾರು ಆರ್ನೂರಕ್ಕಿಂತ ಹೆಚ್ಚಿನ ಶರಣರ ಸುಮಾರು ಒಂದ್ನೂರ ಎಂಬತ್ತರಷ್ಟು ಎಂಬತ್ತಕ್ಕಿಂತ ಹೆಚ್ಚಿನ ಕಾಯಕಗಳ ಗುರುತುಗಳು ನಮ್ಗೆ ಸಿಗಲ್ಕತ್ತವೆ ಇದು ದೊಡ್ಡ ದೊಡ್ಡ ಇತಿಹಾಸ ಆ ಈ ಮೂಲಕವಾಗಿ ನಮ್ಗೆ ಸಿಗಲ್ಕತ್ತದ ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕ್ರಿ ಇವನ್ನೆಲ್ಲ ಈ ಕನ್ನಡದ ಆ ಕವಿಗಳೆಲ್ಲ ಕೂಡ್ಸಿ ಹೆಚ್ಚಿನ ಹೊಸ ಶರಣರ ಹೆಸರುಗಳನ್ನು ಎಷ್ಟು ಸೇರ್ಸ್ಯಾರ ಅಂತಂದ್ರೆ ಮುನ್ನೂರ ಎಪ್ಪತ್ ಮೂರು ಹೆಸರುಗಳನ್ನ ಸೇರ್ಸ್ತಾರ್ರಿ ಅವರು ಹಿಂಗಾಗಿ ಎರಡ್ನೂರ ಎಪ್ಪತ್ತೇಳು ಶರಣರು ತೊಂಬತ್ತಾರು ಶರಣಿಯರ ಹೊಸ ಹೆಸರುಗಳನ್ನ ಇವು ಸೇರ್ಸಿದ್ರಿಂದಾಗಿ ಈಗ ನೋಡ್ರಿ ಒಟ್ಟಿಗೆ ಒಂದು ಲೆಕ್ಕ ಈಗ ವಚನಕಾರರು ಕವಿಗಳ ಕಾವ್ಯದಿಂದ ಎಂಟುನೂರ ನಾಲ್ಕು ಸಿಕ್ಕಿದ್ ನಾವು ನೋಡಿದೆವು ಈ ಕನ್ನಡ ಕವಿಗಳಿಂದ ಮುನ್ನೂರ ಎಪ್ಪತ್ನಾಲ್ಕು ಸಿಕ್ಕು ಹನ್ನೊಂದು ಎಪ್ಪತ್ತೇಳು ಒಟ್ಟು ಹೆಸರುಗಳು ಸಿಕ್ಕಂಗೆ ಹಾಲ್ಕತ್ತೆ ಅಂದ್ರೆ ಸಾವಿರದ ಆಡ್ತು ನೋಡ್ರಿ ಹನ್ನೊಂದು ಹನ್ನೊಂದು ನೂರಕ್ಕೆ ಹೋಯ್ತು ಹನ್ನೆರಡು ನೂರು ಸಮೀಪ ಈಗ ಒಟ್ಟು ಇದರೊಳಗೆ ಶರಣರು ಒಂಬೈನೂರ ನಲ್ವತ್ನಾಲ್ಕು ಜನ ಇದ್ರ ಶರಣೆಯರು ನಾವೇನು ಮ್ಯಾಲಿನ ಮೂವತ್ ಮೂರು ನಲ್ವತ್ತಕ್ಕೇನು ನಿಂದಲ್ಕಿದೇವು ನೋಡ್ರಿ ಆ ಹೆಸರುಗಳು ಒಟ್ಟು ಎರಡ್ನೂರ ಮೂವತ್ತ್ ಮೂರು ಶರಣೆಯರ ಹೆಸರುಗಳು ಸಿಗಲ್ಕತ್ತವ್ರಿ ಅವೆಲ್ಲವನ್ನು ಕೂಡಿಸಿ ಆ ಜೊತೆ ಇವರು ಒಂದ್ ಸಣ್ಣ ಪುಸ್ತಕ ಮಾಡೋಣ ಕೂಡ್ರಿ ಇದು ದೊಡ್ಡ ಇತಿಹಾಸನೇ ಆಗ್ತದೆ ಇಷ್ಟು ಎಲ್ಲ ಬೇಡ ನೀವು ಆಮೇಲೆ ಮಾಡೋಣ ಅಂತ ಇದು ಸಣ್ಣ ಪುಸ್ತಕ ಮಾಡ್ರಿ ಅಂತ ಹೇಳಿದ ಅಂದಾಗ ಇದು ಸಣ್ಣ ಪುಸ್ತಕರೇ ಇದು ಗಣಸಹಸ್ರ ನಾಮಾವಳಿ ಅಂತ ಹೇಳಿದ ಒಂದು ಪುಸ್ತಕ ಇದ್ರೊಳಗ ಒಂಬೈನೂರ ಶರಣರು ಎರಡ್ ನೂರ ಮೂವತ್ತ್ ಮೂರು ಶರಣೆಯರದು ಒಟ್ಟಿಗೆ ಹನ್ನೊಂದ್ನೂರ ಎಪ್ಪತ್ತೇಳು ಹೆಸರುಗಳು ಒಂದು ಸಣ್ಣ ಕೃತಿ ರೀ ಒಂದು ಮೂವತ್ತೆರಡು ಪೇಜಿನ ಒಂದು ಆ ಕೃತಿ ಅಂದ್ರೆ ಒಂದ್ ಕಡೆ ಇತಿಹಾಸ ಇರ್ಲಿ ಅಂತನ್ನುವಂತಹ ದೃಷ್ಟಿಯಿಂದ ಈ ಕೆಲಸ ಮಾಡಿದ್ದು ಇನ್ಮೇಲೆ ಬಹಳ ದೊಡ್ಡ ಕೃತಿ ಪ್ರಿಂಟ್ ಆಗ್ಲಿಕ್ಕಲ್ರಿ ಫಗು ಹೊಳಕಟ್ಟಿ ಅವರನ್ನ ನಾವು ನೆನೆಸ್ಕೊಳ್ಬೇಕು ಅವ್ರು ಏಳ್ನೂರ ಎಪ್ಪತ್ತು ಅಮರಗಣಾದೀಶ್ವರ ಚರಿತ್ರೆ ಹತ್ತೊಂಬತ್ತೂರ ಐವತ್ನಾಲ್ಕರೊಳಗಿನೇ ಈ ಇತಿಹಾಸವನ್ನ ಅವರು ದಾಖಲೆ ಮಾಡ್ಲಿಕ್ ಪ್ರಯತ್ನ ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಹೇಳಿ ನನ್ನ ಮಾತನ್ನು ನಾವು ಗಮನಿಸ್ಬೇಕು ಅವ್ರು ಮಾಡಿದಂತಹ ಕೆಲಸದಿಂದಾಗಿನೇ ಈ ಧರ್ಮದ ತಿಳುವಳಿಕೆ ತತ್ವದ ತಿಳುವಳಿಕೆ ಈಗಿನ ಕಾಲಕ್ಕ ಹೊಸ ಕಾಲಕ್ಕ ಹೊಸ ಜನರಿಗೆ ಮುಡ್ತು ಅಂತ ಬಹಳ ಮುಖ್ಯವಾದಂತ ಮಾತು ಆಧುನಿಕ ವಿದ್ವಾಂಸರೊಳಗ ಬಹಳ ಜನ ಪ್ರಯತ್ನ ಮಾಡಿದ್ರು ಅದರೊಳಗೆ ಹಳಕಟ್ಟಿಯವರೇ ಮೊದಲನೇದವರು ಐದ್ನೂರ ಹದ್ನಾರು ಹೆಸರುಗಳನ್ನ ಅವರು ಶರಣರ ಹೆಸರುಗಳನ್ನ ಅವರು ಹುಡುಕ್ಯಾಡಿ ತೆಗಿತಾರೆ ಎಲ್ ಬಸವರಾಜವ್ರು ಎರಡ್ನೂರ ಮೂವತ್ನಾಲ್ಕು ಹೆಸರುಗಳನ್ನ ಹುಡುಕಾಡಿ ತೆಗಿತಾರ ಮಾತೆ ಮಾದೇವಿಯವರು ಏಳ್ನೂರ ಹೆಸರುಗಳನ್ನ ಹುಡುಕಾಡಿ ತೆಗಿತಾರ ಅಂದ್ರೆ ಮ್ಯಾರಣ್ಣ ಹಳಕಟ್ಟಿ ಮತ್ತು ಎಲ್ ಬಸವರಾಜ್ ಅವರ ಹೆಸರುಗಳನ್ನ ತಗೊಂಡು ಇನ್ನಷ್ಟು ಕೆಲವು ಹೆಸರುಗಳನ್ನು ಅವ್ರು ಸೇರಿಸ್ಕೊಳ್ತಾರ ಅಷ್ಟೇ ಆಮೇಲೆ ನಾವೇನು ಶರಣ ಸ್ಮಾರಕಗಳು ಮಾಡಿದೆವು ನೋಡ್ರಿ ನಾವು ಒಂದೂರ ಇಪ್ಪತ್ತು ಶರಣ ಸ್ಮಾರಕ ಒಂದೂರ ಇಪ್ಪತ್ತು ಶರಣರ ಸ್ಮಾರಕಗಳು ಸುಮಾರು ಆರ್ನೂರ ಐವತ್ತು ಶರಣ ಸ್ಮಾರಕಗಳು ಅಲ್ಲಿ ಒಂದೂರ ಇಪ್ಪತ್ತು ಶರಣರ ಸ್ಮಾರಕಗಳು ಸಿಕ್ಕು ಆಮೇಲೆ ಕೆಲಬ್ರಿಗೆ ಸರ್ ಶಾಸನಗಳಲ್ಲಿ ಶಿವಶರಣರು ಅಂತ ಅನ್ನುವಂತ ಒಂದು ಕೃತಿ ಪ್ರಿಂಟ್ ಮಾಡ್ತಾರ ಆ ಕೃತಿ ಒಳಗ ಐವತ್ತು ಶರಣರ ಹೆಸರುಗಳನ್ನ ದಾಖಲೆ ಆ ಎಲ್ಲೆಲ್ಲಿ ಯಾವ್ಯಾವ ಸಿಗ್ತದ ಅಂತ ಅನ್ನುವಂತ ದಾಖಲೆ ಮಾಡ್ತಾರ ಹೀಗಾಗಿ ಒಟ್ಟಿಗೆ ಹದಿನಾರು ನೂರು ಶರಣರ ಹೆಸರುಗಳು ನಮಗ ದಾಖಲೆಯಲ್ಲಿ ಸಿಗ್ಲಿಕ್ಕ ಪ್ರಾರಂಭ ಮಾಡ್ತಾವ್ರಿ ಈ ಹದ್ನಾರರೊಳಗ ಹದ್ಮೂರ್ನೂರ ಹದಿನೇಳು ಶರಣರದು ಎರಡ್ ಎಂಬತ್ತಾರು ಶರಣರದು ಹದಿನಾರು ನೂರ ಒಂದು ಶರಣರ ಹೆಸರುಗಳು ಇವತ್ತು ಸಿಗಲ್ಕತ್ತವ ಅಂತನ್ನುವಂಥದ್ದು ಬಹಳ ದೊಡ್ಡ ದೊಡ್ಡ ಇತಿಹಾಸ ಅಂತನ್ನೋದನ್ನ ನಾವು ಗಮನಿಸ್ತೇವ್ರಿ ನಾಯಿಗೆ ಇಷ್ಟೆಲ್ಲಾ ಲೆಕ್ಕ ಕೊಟ್ಟ ನಂತರ್ನು ನಿಮ್ಗೆ ಹೇಳೋದೇನು ಅಂತಂದ್ರೆ ಈಗ ಹದಿನಾರು ನೂರು ಜನರೊಳಗ ಏ ಇದು ಇದ್ರಂಗದ ಇದು ಇದ್ರಂಗದ ಇದು ಬೇಡ ಇದು ಬೇಡ ಅಂತ ಹೇಳಿ ನನ್ ನೀವು ಒಂದು ಫಿಫ್ಟಿ ಪರ್ಸೆಂಟೇಜ್ನು ಇದ್ರೊಳಗ್ ಅಂತ ಹೇಳಿದ್ರಿ ನೀವು ಹದಿನಾರು ನೂರೊಳಗ್ ನೀವು ಐವತ್ತು ಪರ್ಸೆಂಟೇಜ್ ಬೇಡ ಅಂತ ಹೇಳಿ ಯಾರೇ ವಿದ್ವಾಂಸರು ಕಾಟ್ ಹೊಳ್ಳಿ ಕುಂತರುನು ಎಂಟು ಜನರನ್ನ ಬಿಟ್ಟು ನೀವು ಕೆಳಗೆ ಇಳಿಲಿಕ್ಕೆ ಸಾಧ್ಯನೇ ಇಲ್ಲ ಏಳ್ನೂರ ಎಪ್ಪತ್ತು ಬಹಳ ಸರಳವಾಗಿ ಸಿಗ್ತಾರ ಅವ್ರ ಕೈ ಸಾಧ್ಯ ಇಲ್ಲ ನನ್ನ ಒಂದು ಅಂದಾಜಿನ ಪ್ರಕಾರ ಬಹಳ ಅಂದ್ರೆ ಒಂದು ನಾಲ್ಕುನೂರು ಹೆಸರುಗಳನ್ನ ಯಾರಾದರೂ ತೆಗಿಲಿಕ್ ನಿಂತರು ತೆಗಿಬಹುದು ಹನ್ನೆರಡು ನೂರಕ್ಕಿಂತ ಕೆಳಗೆ ಈ ಶರಣರ ಹೆಸರುಗಳು ಸಾಧ್ಯ ಇಲ್ಲ ಬಹಳ ದೊಡ್ಡ ಇತಿಹಾಸ ಇದು ಅವರೆಲ್ಲ ಮಾಡಿದಂತಹ ಈಗ ತೋರಿಸಿದ ಪುಸ್ತಕದ ಚಿತ್ರರು ಇದು ಆಮೇಲೆ ಈಗೊಂದು ಪುಸ್ತಕ ಮುನ್ನೂರ ಐವತ್ತು ಪುಟದ ಪುಸ್ತಕರ ಇದು ಬಹಳ ಅಹ್ ಅಧ್ಯಯನಶೀಲವಾದಂತಹ ಒಂದು ಅಹ್ ಸೂಚಿ ಶರಣರ ಸೂಚಿ ಇದು ಅವರ ಕಾಯಕದ ಜೊತೆಗೆ ಒಂದು ಹೆಸರು ನಾವು ತಗೊಂಡಿವನ್ ಅಂದ್ರ ಈಗ ಅಕ್ಕಮಹಾದೇವಿ ಅಂತ ಹೆಸರು ನಾವು ತಗೊಂಡಿವಂತೇಳಿರಿ ನಾವು ಈ ಹೆಸರು ಹೆಂಗ ಪ್ರಾರಂಭ ಮಾಡ್ತಾರ ಈಗ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಹೆಂಗ ಅದನ್ನ ದಾಖಲೆ ಮಾಡ್ತಾನ ಅನ್ನೋದನ್ನ ನಾವು ನೋಡ್ತಾ ನೋಡ್ತಾ ಮುಂದ್ ಹೋದ್ರ ಪ್ರಾರಂಭದೊಳಗ ಅಕ್ಕಮಾದೇವಿ ಹೆಸರು ಅಕ್ಕಮಹಾದೇವಿ ಅಂತ ಅಂತ ಇಲ್ರಿ ಆಕೆ ಹೆಸರು ಉಡ್ತಡಿ ಮಹಾದೇವಿ ಅಂತೇನೆ ದಾಖಲೆ ಮಾಡ್ಕೊತ್ ದಾಖಲೆ ಮಾಡ್ಕೋತ ಹೋಗಿ ಮುಂದೆ ಯಾರೋ ಒಬ್ರು ಅಕ್ಕ ಮಹಾದೇವಿ ಅಂತ ಹೇಳಿ ಸೇರಿಸ್ತಾರ ಹಂಗೇನೆ ಅಕ್ಕನಾಗಮ್ಮನ ಹೆಸರುನು ಕೂಡ ಆಕಿನ ಹೆಸರು ಅಕ್ಕನಾಗಮ್ಮ ಅಲ್ರಿ ಆಕಿನ ಹೆಸರು ನಾಗಲಾಂಬಿಕೆ ನಾಗಮ್ಮ ನಾಗಲಾಂಬಿಕೆ ಬಾಳ ನಮ್ಮನೆ ಅವ್ಯ ನಾಗಾವೆ ನಾಗಾಯಿ ಇತ್ಯಾದಿ ಹೆಸರುಗಳು ಬರ್ತವ್ರಿ ಅವೆಲ್ಲ ಬಂದ್ 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 ಕೊನೆಗೆ ಯಾರೋ ಒಬ್ರು ಅಕ್ಕ ಮಹಾದೇವಿ ಅಕ್ಕನಾಗಮ್ಮ ಅನ್ನುವಂತ ಹೆಸರನ್ನು ಸೇರಿಸೋದನ್ನ ನಾವು ಗಮನಿಸ್ತೀವಿ ಅಂತ ಒಂದು ಕೃತಿ ಆ ನಮಗೆ ಆ ಕೆಲವೇ ದಿನಗಳಲ್ಲಿ ಲಭ್ಯ ಆಗ್ತದ್ರಿ ಇದ್ರೊಳಗ ಹದಿನಾರ್ನೂರು ಶರಣರಲ್ಲಿ ಹನ್ನೆರಡ್ನೂರ ಐವತ್ತಕ್ಕಿಂತ ಹೆಚ್ಚಿಗೆ ಶರಣರು ಎರಡ್ನೂರ ಐವತ್ತಕ್ಕಿಂತ ಹೆಚ್ಚಿಗೆ ಶರಣೆಯರು ಕಾಯಕ ನಾ ಹೇಳದಂಗ ಒಂದ್ನೂರ ಎಪ್ಪತ್ತು ಕಾಯಕಗಳನ್ನ ಗುರುತಿಸ್ಲಿಕ್ಕೆ ನನಗ್ ಸಾಧ್ಯ ಆಗಿದ್ರಿ ಎರಡೂವರೆ ಮೂರು ವರ್ಷದೊಳಗ ಮತ್ತೆ ಅದು ಆ ಒಂದೂರ ಎಪ್ಪತ್ತು ಕಾಯಕಗಳ ಕಾಯಕಗಳನ್ನ ಆ ಮಾಡುವಂತಹ ಆರ್ನೂರು ಜನರು ನಮಗ ಸಿಗೋದನ್ನ ನಾವು ಗಮನಿಸ್ಕೊಳ್ತೀವಿ ಹಿಂಗಾಗಿ ಬಹಳ ದೊಡ್ಡ ಆ ಇತಿಹಾಸ ನಮ್ಗೆ ಈಗ ಹೊರಗೆ ಬರ್ತಾ ಇದೆ ತತ್ವದ ಜೊತೆಗೆ ಇತಿಹಾಸನೂ ಇತಿಹಾಸನು ಕೂಡ ನಮ್ಗೆ ಗೊತ್ತಿರಬೇಕು ಅಂತನೋ ಮತ್ತ ಮಾತನ್ನ ಗಮನಿಸ್ಬೇಕು ಒಂದು ಮಾತನ್ನ ನಾವಿಲ್ಲಿ ಗಮನಿಸ್ಬೇಕು ಇಲ್ಲಿ ಕೊನೆಗೆ ಬರ್ದಿನ ನೋಡ್ರಿ ನಾ ಬಿಜ್ಜಳನ ಆಸ್ಥಾನದಲ್ಲಿರುವಂತವ್ರು ಎಷ್ಟು ಜನ ನಮಗ್ ಈಗ ಸದ್ಯ ಸಿಗುವಂತಹ ಹೆಸರುಗಳು ಬಿಜ್ಜಳನ ಆಸ್ಥಾನದಲ್ಲಿ ಮತ್ತ ಮತ್ತವ್ರು ಶರಣರಾಗಿದ್ರು ಅಂತಂದ್ರ ನಿಮ್ ಗಾಬರಿ ಆಗ್ತದ ನೂರು ಜನರಿ ನೂರು ಜನ ಶರಣರು ಬಿಜ್ಜಳನ ಆಸ್ಥಾನದಲ್ಲಿ ಕೆಲಸ ಮಾಡುವಂತವ್ರೆ ಮುಖ್ಯವಾಗಿ ಬಿಜ್ಜಳನ ಗುರುವಿಗೆ ಹಿಡ್ಕೊಂಡು ಬಿಜ್ಜಳನ್ನ ಗುರುವಿಗೆ ಹಿಡ್ಕೊಂಡ್ರು ಆಮೇಲೆ ಉಳಿದವರು ಎಲ್ಲರೂ ಕೂಡ ಅವರು ಶರಣ್ರೆ ಆಗಿರ್ತಾರ ಅಂತನ್ನುವಂಥದ್ದು ಅಲ್ಲಿ ಬಿಜ್ಜಳಿಗೆ ಗಾಳಿ ಹಾಕುವಂತಹ ಜನ ಬಿಜ್ಜಳನಲ್ಲಿ ದೌಸಧಾನ್ಯದ ಅಧಿಕಾರಿ ಆಗಿರಬಹುದು ಮಂತ್ರಿಗಳಾಗಿರಬಹುದು ಆ ಆನೆಯ ಸವಾರರಾಗಿರಬಹುದು ಆ ವೀರಾಗಿರಬಹುದು ಸೈನಿಕರಾಗಿರಬಹುದು ಸೈನ್ಯದ ಆಡಳಿತಾಧಿಕಾರಿ ಆಗಿರಬಹುದು ಎಲ್ಲರೂ ಎಲ್ಲರೂ ಸುಮಾರಾಗಿ ಹೆಸರುಗಳು ಸಿಗಲ್ಕತ್ತವ್ರಿ ಮತ್ತೆ ಅವ್ರ ಕಾಯಕಗಳ ಹೆಸರುಗಳು ಸಿಗತ್ತವ ಯಾವ ಡಿಸಿ ಅವರು ಅವರ ಯಾವ್ಯಾವ ಪದವೀಧರರಾಗಿದ್ರು ಯಾವ್ಯಾವ ಪದವಿದೊಳಗಿದ್ರು ಅವರು ಅನ್ನುವಂತ ಹೆಸರುಗಳು ನಮ್ಗೆ ಸಿಗಲ್ಕತ್ತವ ಹಿಂಗಾಗಿ ಬಿಜ್ಜಳನ ಆಸ್ಥಾನದಲ್ಲಿರುವಂತ ಹೆಚ್ಚು ಕಡಿಮೆ ಜನರು ಎಲ್ಲರೂ ಬಸವ ತತ್ವಗಳನ್ನ ಅನುಸರಿಸಿ ಬಸವಣ್ಣವರ ಪರವಾಗಿರೋದ್ರಿಂದಲೇ ಬಹುಶಃ ಬಿಜ್ಜಳನಿಗೆ ಒಂದ್ ರೀತಿಯಿಂದ ಗಾಬರಿ ಉಂಟಾಗಿತ್ತೇನೋ ಚಾಡಿಕೋರ ಮಾತು ಕೇಳಲಿಕ್ಕೆ ಕಾರಣ ಆಯ್ತು ಅನ್ನೋ ಇಷ್ಟೆಲ್ಲಾ ಇತಿಹಾಸ ಗೊತ್ತಾದ ನಂತರ ಈ ಒಂದು ಮಾತನ್ನ ಕೇಳಲಿಕ್ಕೆ ನಮಗ ಸಾಧ್ಯ ಆಗ್ತದ್ರಿ ಇದರ ಜೊತೆಗೆ ಮತ್ತೆ ಈ ಪಟ್ಟಿಯಿಂದ ಈ ಶರಣರ ಹೆಸರುಗಳು ಸಿಗೋದ್ರದಿಂದ ಅವರ ಉದ್ಯೋಗದ ಹೆಸರುಗಳು ಸಿಗೋದ್ರದಿಂದ ನಮಗೆ ಆಗುವಂತಹ ಉಪಯೋಗ ಏನು ಇತಿಹಾಸ ನಾವು ಹೆಂಗ್ ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಅನ್ನೋದಕ್ಕೆ ನಿಮ್ಗೊಂದು ಎರಡ್ ಮೂರು ಉದಾಹರಣೆಗಳನ್ನ ಆ ತೋರಿಸಿ ನಾ ಈ ಮಾತುಗಳನ್ನ ಮುಗಿಸ್ತೇವೆ ಒಂದನೇದಾಗಿ ಶಾಸನಗಳನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಹೆಂಗ ಈ ಪಟ್ಟಿ ಶರಣರ ಒಂದ್ ದೊಡ್ಡ ಲಿಸ್ಟ್ ನಮ್ಗೆ ಸಿಕ್ತು ಆಯ್ತು ಮುಂದೇನಾದ್ರದು ಅಂತ ಕೇಳ ಅದೇ ಅಷ್ಟಕ್ಕೇನೆ ಇತಿಹಾಸ ಒಂದು ಅದ್ರ ಜೊತೆಗೆ ಮತ್ತೆ ಇತಿಹಾಸದ ಸಂಗತಿಗಳನ್ನ ಗುರ್ತು ಮಾಡ್ಲಿಕ್ಕೂ ಕೂಡ ಈ ಈ ಆ ಲಿಸ್ಟ್ ಈ ಈ ಅಧ್ಯಯನ ನಮ್ಗೆ ಸಹಾಯ ಆಗ್ತದ ಅಂತ ಅನ್ನೋದಕ್ ಸುಮ್ಮನೆ ನಿಮ್ಗೆ ಸ್ಯಾಂಪಲ್ ಆಗಿ ಒಂದು ಆ ಶಾಸನದ ಉದಾಹರಣೆ ಕೊಡ್ತೀನಿ ಹನ್ನೆರಡು ನೂರ ಒಂಬತ್ತರೊಳಗೆ ಇಲ್ಲೇ ತಿಂಗಳಿಗೆ ಅಂತ ನಮ್ ವಾಡಿ ಹೆಸರು ಕೇಳಿರ್ತೀರಿ ನೀವು ಈ ಶಾಬಾದ್ ವಾಡಿ ಹತ್ತಿರನೇ ಒಂದು ಸಣ್ಣ ಹಳ್ಳಿ ರೀ ಅದು ಅಲ್ಲಿ ಈ ಭೀಮಾ ನದಿ ಆ ಮತ್ತ ಕಾಗಿಣ ನದಿ ಎರಡು ಕೂಡುವಂತಹ ಒಂದು ಅಹ್ ಸಂಗಮ ಆ ಸಂಗಮನಾಥನ ಗುಡಿ ಅದಾರ ಅಲ್ಲಿ ಸಂಗಮ ಸ್ಥಳ ಆ ಸಂಗಮನಾಥನ ಗುಡಿ ಇರುವಂತಹ ಆ ಊರೇ ಇದು ಇಂಗಳಿಗೆ ಅಲ್ಲಿ ಈ ಸೋಳಲಿಂಗೇಶ್ವರ ಅಂತನ್ನುವಂತ ಒಂದು ದೇವಾಲಯ ಅದರಿ ಅಲ್ಲಿ ಒಂದು ಮೂಲೇಶ್ವರ ದೇವಾಲಯನೇ ಮೂಲಭೂತವಾದಂಥದ್ದು ನಂತರ ಅಲ್ಲಿ ಲಿಂಗಗಳನ್ನ ಹೆಚ್ಚಿಗೆ ಸ್ಥಾಪನೆ ಮಾಡಿ ಸೋಳಲಿಂಗೇಶ್ವರ ಅಂತವಂತ ಗುಡಿ ಆ ಗುಡಿ ಒಳಗ ಒಂದು ಶಾಸನ ಅದ್ರ ಎರಡ್ ಸಾವಿರದ ಆ ಹನ್ನೊಂದ್ನೂರ ಹನ್ನೆರಡ್ನೂರ ಒಂಬತ್ತರ ಒಂದು ಆ ಶಾಸನ ಈ ಶಾಸನದೊಳಗ ಏಳು ಜನ ಆ ಗಂಡಸರ ಹೆಸರುಗಳು ಇಬ್ಬರ ಹೆಣ್ಮಕ್ಳ ಹೆಸರುಗಳು ಉಲ್ಲೇಖ ಆಗ್ತಾವ್ರಿ ಹತ್ತೊಂಬತ್ತು ನೂರ ಎಪ್ಪತ್ತನೇ ಒಳಗ ಕಲ್ಬುರ್ಗಿ ಸರ್ ಏನು ಆ ಶರಣರ ಶಾಸನಗಳಲ್ಲಿ ಶಿವಶರಣರು ಅಂತನ್ನುವಂತಹ ಕೃತಿಯನ್ನ ಅವರು ರಚನೆ ಮಾಡ್ಲಕತ್ತಿದ್ರು ಅವಾಗ ಆ ಕೃತಿಯೊಳಗೇನೆ ಅಂದ್ರ ಹತ್ತೊಂಬತ್ ನೂರ ಎಪ್ಪತ್ತನೇ ಒಳಗೇನೆ ಈ ಶಾಸನ ದಾಖಲೆ ಆಗ್ತದೆ ಅಲ್ಲಿ ಹೆಸರುಗಳು ಹೆಂಗ್ ಬರ್ತಾವ ನೋಡ್ರಿ ರೇವಣೇಶ್ವರ ಸಿದ್ದರಾಮನಾಥ ದಶಗಣ ಸಿಂಗಿದೇವರು ಬಿಜ್ಜೇಶ್ವರ ದೇವರು ಕನ್ನೇಶ್ವರ ಕೇದಾರ ದೇವರು ಮತ್ತು ನಾಗೇಶ್ವರ ಅಂತ ಏಳು ಮಂದಿ ಹೆಸರು ಬರ್ತವ್ರಿ ಅದರೊಳಗೆ ಕಲಬುರಗಿ ಸರ್ ಅಂತ ದೊಡ್ಡ ವಿದ್ವಾಂಸರು ಗುರುತಿಸಿದ್ದು ರೇವಣೇಶ್ವರ ಮತ್ತು ಸಿದ್ದರಾಮನಾಥ ಅನ್ನುವಂತ ರೇವಣ ಸಿದ್ದೇಶ್ವರರು ಮತ್ತು ಸಿದ್ದರಾಮೇಶ್ವರರು ಇವರ ಹೆಸರುಗಳು ಅಲ್ಲಿ ಸಿಗ್ಲ್ಗತ್ತವ ಇದು ಶರಣರ ಹೆಸರುಗಳು ಎರಡು ಈ ಶಾಸನಗಳು ಸಿಗತವ ಅಂತನ್ನುವಂತ ಒಂದು ಬಹಳ ಆ ಮಹತ್ವದ ಆ ಅವರು ಅಲ್ಲಿ ಆ ಕೊಟ್ಟರು ಅವರು ಹಿಂಗಾಗಿ ಈ ಹಿಂಗಳಿಗೆ ಹೋಗಿ ನಾವು ಇತ್ತೀಚೆಗೆ ಹೋಗಿ ನೋಡಿದಾಗ ಅಲ್ಲಿಯ ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲೆಲ್ಲ ಈ ಏಳು ಲಿಂಗಗಳ ಏಳು ಲಿಂಗಗಳು ಈ ಲಿಂಗಗಳ ಹೆಸರುಗಳು ಇವಿರೋದು ನಾವು ಗಮನಿಸ್ತೇವ್ರಿ ಆಮೇಲೆ ಈ ಏಳು ಲಿಂಗಗಳಿಗೆ ಆ ಶಾಸನದೊಳಗೆ ಬರುವಂತಹ ಮಾಹಿತಿ ಪ್ರಕಾರ ಅಚಲವೆ ಅಂತನ್ನುವಂತಹ ಒಬ್ಬ ಹೆಣ್ಮಗಳು ಅಲ್ಲಿ ಸನ್ಯಾಸಿನಿ ಆಗಿದ್ಳು ಆ ದೇವಾಲಯದ ಮುಖ್ಯಸ್ಥೆ ಆಗಿದ್ದಳು ಅಂತ ರೇಖಿ ಆಮೇಲೆ ಗುಡ್ಡವೆ ಅಂತನ್ನುವಂತ ಇನ್ನೊಬ್ಬ ಹೆಣ್ ಹೆಣ್ಮಗಳಿಂದ ಈ ಅಚಲವೆಗೆ ಈ ಈ ದೇವಾಲಯಗಳಿಗಾಗಿ ದಾನ ಕೊಟ್ರು ಅನ್ನುವಂತ ವಿಷಯ ಅದ್ರೊಳಗೆ ಬರ್ತದ್ರಿ ಈ ಲೀಸ್ಟ್ ನಾವು ಪರಿಶೀಲನೆ ಮಾಡಿ ನೋಡಿದ್ರ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರಿಂದ ಅವರಾದ್ರಿಂದ ಹಿಡ್ಕೊಂಡು ಮನ್ಮನಿನ ಹೊರಗಿನ ಹದಿನೇಳು ಹದಿನೆಂಟನೇ ಶತಮಾನದ ಕಾವ್ಯದವರೆಗಿನ ನಾವ್ ಏನೋ ಒಂದು ಲೀಸ್ಟ್ ತಯಾರು ಮಾಡ್ಕೊಂಡಿವಿ ಆ ಲೀಸ್ಟ್ ನಾವು ಗಮನಿಸ್ತೇವು ಅಂತ ಹೇಳ್ಸಂದ್ರ ನಮಗ ಆಶ್ಚರ್ಯದ ಸಂಗತಿ ಏನು ಅಂತಂದ್ರ ಇಲ್ಲಿರುವಂತಹ ಎಲ್ಲಾ ಒಂಬತ್ತು ಹೆಸರುಗಳು ಏಳು ಹೆಸರು ಗಂಡಸರ ಹೆಸರುಗಳ ಜೊತೆಗೆ ಎರಡು ಹೆಣ್ಮಕ್ಳು ಏನಾರ ನೋಡ್ರಿ ಇಬ್ರು ಅಚಲವೆ ಮತ್ತು ಗುಡ್ಡವಿ ಗುಡ್ಡವೆ ಯಾರು ಅಂತ ಹೇಳಿ ಅಂದ್ರ ಗುಡ್ಡಾಪುರದ ದಾನಮ್ಮನ ಆ ಹೆಸರೇ ಅದು ಹಿಂಗಾಗಿ ಇಬ್ರು ಆ ಹೆಣ್ಮಕ್ ಶರಣೆಯರು ಮತ್ತೆ ಏಳು ಜನ ಶರಣರ ಹೆಸರುಗಳು ಬಹಳ ಮಹತ್ವದ ಒಂದು ಶಾಸನ ಇಲ್ಲಿದೆ ಅಂತನ್ನುವಂಥದ್ದು ಮೊದಲನೇದಾಗಿ ಇಷ್ಟು ಜನ ಶರಣರ ಹೆಸರುಗಳನ್ನ ಉಲ್ಲೇಖ ಮಾಡುವಂತ ಒಂದು ಶಾಸನ ಇಲ್ಲಿರೋದು ಬಹಳ ಮುಖ್ಯವಾಗಿ ನಮ್ಗೆ ಗೊತ್ತಾಗೋದು ಈ ಲಿಸ್ಟ್ ನಿಂದ ಅಂತನ್ನುವಂಥದ್ದು ನಮ್ಗ ಅರ್ಥ ಆಗುವಂತಹ ಮೊದಲನೆಯ ವಿಷಯ ಸುಮ್ನೆ ಒಂದೊಂದು ಒಂದೊಂದು ಝಲಕ್ ನಿಮ್ಗೆ ಈ ಈ ಲಿಸ್ಟ್ ಇಟ್ಕೊಂಡ್ರ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಏನೇನು ಸಂಶೋಧನೆಗಳನ್ನ ನಾವು ಗುರ್ತು ಮಾಡ್ಕೊಳ್ಬಹುದು ಅಂತ ಹೇಳಿ ಕ್ಷಣ ನೋಡಕ್ಕ ಊರು ಹೆಸರುಗಳಿಂದ ಕೆಲವು ಹೆಸರುಗಳು ಶರಣರ ಹೆಸರುಗಳು ಪ್ರಾರಂಭ ಆಗ್ತಾವ್ರಿ ಆ ಊರಾಳು ಹೋದಾಗ ಆಯಾ ಊರುಗಳಲ್ಲಿ ಅವ್ರ ಇರೋದು ನಾವು ಖುದ್ದಾಗೇನೆ ನೋಡಿವಿ ಈ ಸಗರದ ಬ್ರಹ್ಮಯ್ಯ ಕುಡತಡಿ ಮಹಾದೇವಿ ಇಲ್ಲಿ ಬ್ರಹ್ಮಯ್ಯ ಮಾರಡಿಗೆನ ಆಚಯ್ಯ ಇಂತ ಹೆಸರುಗಳು ಇಂಗಳಿ ಚಿಲವ್ವ ಅಂತವಂತ ಹೆಸರುಗಳು ಇಲ್ಲಿ ಸಿಗೋದನ್ನ ನಾವು ಗಮನಿಸ್ತೇವೆ ಕೆಲವೊಂದು ಅವರ ಕಾಯಕದ ಹೆಸರಿನ ಮೇಲಿನ ಹೆಸರುಗಳಿರುವುದು ನಮ್ಗೆಲ್ಲರಿಗೂ ಗೊತ್ತಿರುವಂತ ನಿಮ್ಗೆ ಗೊತ್ತಿರುವಂತಹ ಹೆಸರುಗಳನ್ನೇ ಇಲ್ಲಿ ನಾವು ತೊಳಗುತ್ತೇನೆ ನಂತರ ಇವು ಹೆಂಗ ಬಹಳ ಮುಖ್ಯವಾಗಿ ಇತಿಹಾಸ ಕಟ್ಕೊಳ್ಳಿಕ್ಕೆ ಸಹಾಯ ಆಗ್ತವ ಅಂತ ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳನ್ನ ನಿಮ್ಗೆ ಕೊಡ್ತೇನೆ ಈಗ ಮಡಿವಾಳ ಮಾಚಿದೇವ ಕುಂಬರ ಗುಂಡಯ್ಯ ಒಕ್ಕಲಿಗ ಮುದ್ದಣ್ಣ ಇವೆಲ್ಲ ಕಾಯಕದ ಆ ಮುಖ್ಯವಾದ ಮುಖ್ಯವಾಗಿ ಕಾಯಕಗಳ ಮೇಲೆನೆ ಚರಣರನ್ನ ಗುರುತಿಸುವಂತಹ ಹೆಸರುಗಳು ಈ ಅರಮನೆಯಲ್ಲಿ ಕೆಲಸ ಮಾಡುವಂತವ್ರ ಹೆಸರುಗಳನ್ನ ನಾವು ಅಂತ ಹೋಳಕ್ಕೆ ಅಂದ್ರೆ ಈ ಭಂಡಾರಿ ಬಸವಣ್ಣ ಜಗದೇವ ದಂಡನಾಯಕ ಬೊಕ್ಕಸದ ಚಿಕ್ಕಣ್ಣ ಅದ ಬಂಕಯ್ಯ ಗುಪ್ತ ಮಂಚಣ್ಣ ಇವರೆಲ್ಲ ಬಿಜಾಳನ ಆಸ್ಥಾನದೊಳಗ ಕೆಲಸ ಮಾಡುವಂತಹ ಜನರಿ ಸಾಮಾನ್ಯ ನಾವು ಕೆಲಸಗಾರನ ಅಂತ ಹೋಳಿಸಿದ ಅಂದ್ರೆ ಧೂಪದ ಮಾಚಯ್ಯ ಧೂಪದ ಗುಗ್ಗವೇ ಗುಗ್ಗದ ಗುಗ್ಗಳದ ದವಳಯ್ಯ ಇಂಥವೆಲ್ಲ ಬರ್ತವ್ರಿ ನಿಮಗೀಗ ನಾವು ಇತಿಹಾಸದೊಳಗ ನಮಗಿರುವಂತಹ ಕನ್ಫ್ಯೂಜನ್ಗಳ ಏನವ ನೋಡ್ರಿ ಈಗ ಶರಣರ ಹೆಸರುಗಳೇ ಗೊತ್ತಾಗ್ತಾವ ನಮ್ ಈ ಶರಣ ಯಾರು ಈ ಶರಣ ಯಾರು ಅಂತನ್ನುವಂಥದ್ದು ಗೊತ್ತಿಲ್ಲ ನಮಗ ಕನ್ಫ್ಯೂಸ್ ಅದ ಈಗ ಸದ್ಯಕ್ಕ ಈಗ ಡೋಹೊರ ಕಕ್ಕಯ್ಯ ಅಂತನ್ನುವಂತ ಒಂದ್ ಹೆಸರದ ಅಂತ ಹೇಳಿದ್ರಿ ಈಗ ಅವ್ರ ಡೋಹೊರ ಕಕ್ಕಯ್ಯನ ಇತಿಹಾಸ ಬರೆಯೋ ಮುಂದ ನಮಗ ಕನ್ಫ್ಯೂಸ್ ಮಾಡ್ಕೊಂಡು ಬರೆಯೋದನ್ನ ಈಗ ಡೋಹರ ಕಕ್ಕಯ್ಯನ ಚರಿತ್ರೆ ನೀವು ನೋಡಿದ್ರಿ ಅಂತ ತಿಳಿಸಿದ ಅಂದ್ರ ಒಬ್ರು ಡೋಹರ್ ಕಕ್ಕಯ್ಯ ಮಹಾರಾಷ್ಟ್ರದಿಂದ ಬಂದ್ರು ಅಂತ ಬರೀತಾರ ಒಬ್ರು ಬೆಜವಾಡ ತೆಲಂಗಾಣದಿಂದ ಬಂದ್ರು ಅಂತ ಸೆಕ್ಷನ್ ಬರೀತಾರ ಒಬ್ರು ಇವನ್ ಕಾಯಕ ಕಂಕರಿ ಕಕ್ಕಯ್ಯ ಅಂತೇಳಿ ಸಿಗೋದ್ರಿಂದ ನಿಮ್ಮ ಬಾರ್ಸವ ಅಂತ ಹೇಳಿ ಬರೀತಾರ ಇದು ಸಮಗ್ರವಾದಂತಹ ನಾವು ಈ ಹದಿನಾರು ನೂರು ಶರಣರ ಹೆಸರುಗಳನ್ನ ನಾವು ಇಟ್ಕೊಂಡು ಅಧ್ಯಯನ ಮಾಡೋ ಮುಂದ ನಮಗೆ ಇಂತಹ ಕನ್ಫ್ಯೂಷನ್ ದ ಒಂದು ಕ್ಲಾರಿಟಿ ಸಿಗೋದನ್ನ ನಾವು ಗಮನಿಸ್ತೇವ್ರಿ ಈಗ ನಾವು ಕಂಡ್ಕೊಂಡಂಗ ನಿಮ್ಗೆ ಈ ಡೋಹರ್ ಕಕ್ಕಯ್ಯನ ಉದಾಹರಣೆ ಕೊಡಬೇಕಾದ್ರ ಈ ಡೋಹರ ಕಕ್ಕಯ್ಯ ಅಂತನ್ನುವಂತವ ಮಹಾರಾಷ್ಟ್ರದಿಂದ ಬಂದವ್ರೇನು ಬಹಳ ನಿಷ್ಠಾವಂತರಾದಂತಹ ಶಿವಭಕ್ತರೇನು ಇವನ ಕಾಯಕನೇ ಚರ್ಮದ ಕಾಯಕ ಹೌದ್ರಿ ಇನ್ನೊಬ್ಬ ಕಕ್ಕಯ್ಯ ಸಿಗತಾನ ಅವನ ಹೆಸರು ಸುಯಿದ ಹಾನಿ ಕಕ್ಕಯ್ಯ ಅಂತ ಹೇಳಕ್ಸಂದ ಬರ್ತದ್ರಿ ಸುಯಿದಾನಿ ಅಂತ ಹೇಳಿ ಹೇಳಿದ ಅಂದ್ರ ಕಾವಲುಗಾರ ಅಂತ ಹೇಳಕ್ಸಿಂದ ಅರ್ಥ ಆಗ್ತದ್ರಿ ಇದು ಬಿಜ್ಜಳನ ಆಸ್ಥಾನದಲ್ಲಿ ಕಾವಲುಗಾರನಾಗಿ ಕೆಲಸ ಮಾಡುತ್ತಿರುವಂತಹ ಮತ್ತೆ ಈಗೇನು ಆ ವೇಳೆ ತಿಳಿಸ್ತಾರ ನೋಡ್ರಿ ಈ ಮ್ಯಾಲ ಗೂಡದ ಮೇಲೆ ನಿಂತು ನಿಂತು ಕಾವಲು ಮಾಡ್ತಾ ಮಾಡ್ತಾ ಎಷ್ಟು ವೇಳೆ ಆಗ್ಯದ ಅಂತನ್ನುವಂತಹ ಒದರಿ ವೇಳೆ ತಿಳಿಸುವಂತಹ ಕೆಲಸ ಈ ಕಕ್ಕೆಯಿಂದ ಆಗಿತ್ತು ಇವ ತೆಲಂಗಾಣದಿಂದ ಬಂದವ ಇವನ್ ಊರು ಬೆಜವಾಡ ಈಗಿನ ವಿಜಯವಾಡ ಏನಾದ್ರು ನೋಡ್ರಿ ಆ ವಿಜಯವಾಡಕ್ಕೇನೆ ಬೆಜವಾಡ ಅಂತ ಹೇಳಿ ಅಂತಿದ್ರು ಅಂತ ಅದು ವಿಜಯವಾಡದವ್ ಅನ್ನುವಂಥದ್ದು ನಮ್ಗ್ ಗೊತ್ತಾಗ್ತದ ಮೂರನೇ ನಾವ ಒಬ್ಬವ ಕಂಕರಿ ಕಕ್ಕಯ್ಯ ಅಂತ ಸಿಕ್ತನ್ರಿ ಇವ ಇವ್ ಎಲ್ಲಿಯವ ಅಂತ ಗೊತ್ತಾಗಲ್ಲ ನಮಗ ಅದ್ರ ಸ್ಥಳೀಯ ಇರಬಹುದು ಅಂತ ಹೇಳಿ ಅನಸ್ತದ ಕಂಕರಿ ಅಂತನ್ನುವಂಥದ್ದು ಒಂದು ಜನಪದ ವಾದ್ಯರೇ ಅದು ಈ ಜನಪದ ವಾದ್ಯ ಬಾರಿಸುವಂತಹ ಒಬ್ಬ ಜನಪದ ಕಲಾವಿದ ಕಕ್ಕಯ್ಯ ಅಂತನ್ನುವಂಥದ್ದು ನಮಗ ಈ ಅಧ್ಯಯನದಿಂದ ಗೊತ್ತಾಗ್ತ ಹೀಗಾಗಿ ಶರಣರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಸಣ್ಣ ತೊಂದರೆಗಳೇನವ ನೋಡ್ರಿ ಇವು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಕೊಡುಗೆಗಳೇ ಆಗ್ತಾವ ಆದ್ರ ಸಣ್ ಸಣ್ಣ ಸಮಸ್ಯೆಗಳೇನವ ನೋಡ್ರಿ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಅಧ್ಯಯನ ಏಳ್ನೂರ ಎಪ್ಪತ್ತು ಅಮರಗಣಗಳಲ್ಲಿ ಅಥವಾ ಈಗೇನು ಹದಿನಾರು ನೂರು ಶರಣರ ಹೆಸರುಗಳನ್ನು ಗುರ್ತು ಮಾಡ್ಕೊಂಡಿವಿ ಅಲ್ಲಿ ಇಂತಹ ಇತಿಹಾಸ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಸ್ಪಷ್ಟತೆಯನ್ನು ಕಂಡುಕೊಳ್ಳಿಕ್ಕೆ ನಮಗೆ ಸಹಾಯ ಆಗ್ತಲ್ಲ ಈಗೊಂದು ಇನ್ನೊಂದು ಉದಾಹರಣೆ ಈಗ ಅಲ್ಲಂ ಪ್ರಭುವಿನ ಹೆಸರು ನೀವು ಕೇಳಿರ್ತೀರಿ ಅಲ್ಲಂ ಪ್ರಭು ಅನ್ನೋ ಹೆಸರು ಒಂದು ಒಬ್ನೇ ಒಬ್ನೇ ಅಂತ ಹೇಳಿದ ಅನ್ನೋ ಭಾವನೆ ನಮ್ಮದು ಇಲ್ರಿ ಅಲ್ಲಯ್ಯ ಅಲ್ಲಮ್ಮ ಅಂತನ್ನುವಂತಹ ಮೂರ್ನಾಲ್ಕೈದು ಹೆಸರುಗಳು ಇರೋದನ್ನ ನಾವು ಗಮನಿಸ್ತೀವಿ ಮತ್ತೆ ಈ ಕಾಯಕಗಳ ಗುರುತಿನಿಂದಾಗಿ ಯಾರ್ಯಾರು ಯಾವ್ಯಾವ ಹೆಸರಿನ ಕಾಯಕ ಮಾಡ್ತಿದ್ರು ಅಂತ ಅನ್ನೋದ್ರ ಮೇಲೆ ಒಬ್ಬ ಅಲ್ಲಮ್ಮ ಇನ್ನೊಬ್ಬ ಅಲ್ಲಮ್ಮನಿಂದ ಮತ್ತೆ ಅಲ್ಲಂ ಪ್ರಭುವಿನಿಂದ ಹೇಗೆ ಭಿನ್ನ ಅಂತನ್ನುವಂತಹ ಸ್ಪಷ್ಟತೆ ನಮ್ಗ ಈ ಅಧ್ಯಯನದಿಂದ ಕಂಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದ ನಮ್ಮ ಮಾತನ್ನ ನಾವು ಗಮನಿಸ್ಬೇಕ್ರಿ ಒಬ್ಬನ ಹೆಸರ ಅಲ್ಲಯ್ಯ ಅಂತ ಸಿಗ್ತದ ಒಬ್ಬವ ಅಲ್ಲಮ್ಮ ಅಂತ ಸಿಗ್ತದ ಒಬ್ಬವ ಅಲ್ಲಯ್ಯ ಅಂತ ಅಂತನ್ನುವಂತಹ ಮಾತು ನಮಗ್ ಸಿಗ್ತಲ್ಲ ಈ ಹೆಸರುಗಳು ಏನು ಅಂತ ಸುಮ್ಮನೆ ನಿಮ್ಗ ಹೇಳ್ತೇನೆ ನೋಡ್ರಿ ಈಗ ಪ್ರಭು ದೇವರು ಒಬ್ಬ ಈ ಅನುಭಾವಿ ನಮ್ ದೊಡ್ಡ ಶರಣ ಏನಾದರೂ ನೋಡ್ರಿ ಅವ್ರ ಹೆಸರು ಅಂತ ಹೇಳಿ ಸಿನ್ ಇಟ್ಕೊಳ್ಬಹುದು ನಾವು ಇವ್ರಿಗೆ ಸಂಬಂಧಪಟ್ಟಂತೆ ಅಲ್ಲಮ್ಮ ಅಂತೇಳಿ ಕರೀತಾರ ಪ್ರಭುದೇವ ಅಂತ ಹೇಳಿ ಕರಿತಾರ ಪ್ರಭುದೇವರು ಅಂತೇಳಿ ಕರಿತಾರ ಕೇವಲ ಪ್ರಭು ಅಂತ ಹೇಳಕ್ಸಿಂದ ಕರಿತಾರ ಇವರು ಮದ್ದಳೆಗಾರರು ಅನುಭವಿಗಳು ಅಂತನ್ನುವಂಥದ್ದು ನಮಗ್ ಬಳ್ಳಿಗಾವಿಯಿಂದ ಬಂದಂಥವ್ರು ಅಂತನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಇನ್ನೊಬ್ಬ ಅಲ್ಲಯ್ಯ ಏನ್ ಸಿಕ್ತಾರ ನೋಡ್ರಿ ಇವ ಈ ಅಲ್ಲಮ್ಮ ಪ್ರಭು ಅಲ್ಲ ಅವ ಒಬ್ಬ ಕಲಾವಿದ ಗಾಯಕನಾಗಿ ಈ ಅಲ್ಲಯ್ಯನ ಹೆಸರು ಸಿಕ್ಕಿದ್ರೆ ನಾವು ಏನ್ ಮಾಡಿವಿ ಅಂತಂದ್ರ ನಮ್ಮ ಹಿಂದಿನ ಚರಿತ್ರೆಗಳನ್ನ ನೀವು ಈಗೇನು ಅಲ್ಲ ಪ್ರಭುಗಳ ಬಗ್ಗೆ ಬರ್ದಾರ ಡೋಹರ್ ಕಕ್ಕೈನ್ ಬಗ್ಗೆ ಬರ್ದಾರ ಅವುಗಳನ್ನ ನೀವು ತೆಗೆದು ನೋಡಿದ್ರಿ ಅಂತಂದ್ರ ಎಲ್ಲವೂ ಮಿಕ್ಸ್ ಮಿಕ್ಸ್ ಆಗಿ ಇರೋದನ್ನ ನಾವು ಗಮನಿಸ್ತೀವಿ ಈ ಗೋಜಲನ್ನ ನಾವು ಈಗ ಆ ಸ್ಪಷ್ಟತೆಗೆ ತರ್ಕೊಳ್ಬಹುದು ಅಂತ ಅನ್ನೋದಕ್ಕೆ ಈ ಅಧ್ಯಯನ ನಮಗ್ ಬಹಳ ಮುಖ್ಯವಾಗಿ ಕಾಣಿಸ್ತೇವೆ ಈ ಅಲ್ಲಯ್ಯ ಒಬ್ಬ ಗಾಯಕನಾಗಿದ್ದನಂತರಿ ಎಲ್ಲೆಲ್ಲಿ ಇವ ಆ ಹಾಡುಗಳನ್ನ ಹಾಡ್ತಿದ್ದ ಅಂತ ಅಂದ್ರ ಈ ಶುಭ ಕಾರ್ಯಗಳು ಅಂತ ಹೇಳಿ ನೋಡ್ರಿ ನಾವು ಮದ್ವೆ ನಡದಲ್ಲಿ ಮನೆಯೊಳಗ ಯಾವ್ದಾರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡದಲ್ಲಿ ಅಂತ ಸಂದರ್ಭದೊಳಗ ಹಾಡುವ ಗಾಯಕ ಮಾಡ್ತಿದ್ದ ಇವ ಅಂತವಂತದ್ ನಮ್ಗ್ ಗೊತ್ತಾಗ್ತಲ್ಲ ಹೀಗಾಗಿ ಬಹುಶಃ ಇವ ಬಸವ ತತ್ವಕ್ಕೆ ಸಂಬಂಧಪಟ್ಟಂತ ಹಾಡುಗಳು ಏನಾದ್ರು ಅಂತ ಅಂತನ್ನುವಂತ ಅನುಮಾನನು ಕೂಡ ಬರ್ತದ್ರಿ ಇನ್ನೊಬ್ಬವ ಅಲ್ಲಮ್ಮ ಬರ್ತಾನ್ರಿ ಅವನ ಹೆಸರು ಸಪ್ಪೆ ಅಲ್ಲಮ್ಮ ಸಪ್ಪೆ ಅಲ್ಲಮ್ಮ ಅಂತ ಹೇಳಕ್ಸಿಂದ ಅದಕ್ಕೆ ಸೇರ್ತದ್ರಿ ಸಪ್ಪೆ ಸಪ್ಪೆ ಅಂತ ಮಾತು ಸೇರ್ಕೊಳ್ತದ ಅಲ್ಲಮ್ಮನ ಜೊತೆಗೆ ಇವ ಏನ್ ಮಾಡ್ತಿದ್ದ ಅಂತ ಹೇಳದ್ರ ಒಬ್ಬ ಕವಿ ಒಂದ್ ಕಡೆ ದಾಖಲೆ ಮಾಡ್ತಾನ ಇವ ಏನ್ ಕಾಡ್ಕೊಳ್ಳು ಕಾಡ್ಕೊ ಅಂತಂದ್ರೆ ಏನ್ರಿ ಈ ಊರು ದನಗಳನ್ನ ಕಾಡ್ಕೊಳ್ಳು ಅಥವಾ ಕಾರ್ಕೊಳ್ಳು ಅಂತ ಅಂತಾರ ಅವಕ ಈ ಊರು ದನಗಳೇನು ಬಿಟ್ಕೊಂಡ್ ಹೋಗ್ತಾರ ನೋಡ್ರಿ ಈ ಊರು ದನಗಳೆಲ್ಲ ಈ ಗುಡ್ಡದ ವಾರಿ ಒಳಗ ಮೈ ಮುಂದ ಅವೇನೋ ಆ ಹೆಂಡಿ ಹಾಕ್ತಿರ್ತಾವ ಹೆಂಡಿ ಹಾಕಿದ್ದು ಅಲ್ಲೇ ಬಿದ್ದು ಅಲ್ಲೇ ಒಣಗಿರ್ತದ ನೋಡ್ರಿ ಆ ಒಣಗಿದಂತಹ ಈ ಹೆಂಡಿಗೆ ಹೆಂಡಿ ಒಣಗಿದಂತಹ ಅದಕ್ಕ ಕುಳ್ಳು ಅಂತ ಹೇಳಿ ಅಂತಾರ ಅದಕ್ ಕಾಡಿನೊಳಗ ಬಿದ್ದಂತಹ ಕುಳ್ಳು ಅದಕ್ಕೆ ಕಾಡು ಕುಳ್ಳು ಅಥವಾ ಕಾರು ಕುಳ್ಳು ಅಂತ ಅಂತಾರ ಈ ಕಾಡು ಕುಳ್ಳುಗಳನ್ನ ಹಾಯ್ಕೊಂಡು ಬಂದು ಜನರಿಗೆ ಮಾರಿ ತನ್ನ ಆ ಊಟ ಉಪಚಾರ ಆಮೇಲೆ ಪೂಜೆ ದಾಸೋಹ ಇತ್ಯಾದಿಗಳನ್ನೆಲ್ಲ ಮಾಡುವಂತ ಒಬ್ಬ ಶರಣ ಅಂತದ್ ನಮ್ಗ ಗೊತ್ತಾಗ್ತದ ಇನ್ನೊಬ್ಬ ಅಲ್ಲಯ ಸಿಗ್ತಾನ್ರಿ ಅವ ಬಹಳ ನಡೆ ನುಡಿ ಶುದ್ಧವಾಗಿರುವಂತಹ ಒಬ್ಬ ಮನುಷ್ಯ ಭಾಷೆವಂತ ಅಲ್ಲಮ್ಮ ಅಂತ್ಲೇನೆ ಅವನಿಗೆ ಕರಿತಾರ ಹಿಂಗಾಗಿ ನಾವು ಶರಣರ ಚರಿತ್ರೆಗಳನ್ನ ಸ್ಪಷ್ಟ ಮಾಡ್ಕೊಳ್ಬೇಕು ಅಂತ ಹೇಳ ಈ ಶರಣರ ಸಣ್ಣ ಸಣ್ಣ ಸಂಗತಿಗಳು ನಮಗ್ ಹೆಂಗ ಸಹಾಯ ಅಂತ ಅನ್ನೋದಕ್ಕೆ ಈ ಅಧ್ಯಯನ ಬಹಳ ಮುಖ್ಯವಾಗಿ ಆ ನಮಗೆ ಅನುಕೂಲಕ್ಕೆ ಬರ್ತದ ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕ್ರಿ ಇಂತ ಬಹಳ ಹಲವಾರು ಜನರ ಹೆಸರುಗಳು ಬೇರೆ ಬೇರೆ ಹೆಸರುಗಳು ಆಮೇಲೆ ಬೇರೆ ಬೇರೆ ಉದ್ಯೋಗಗಳು ನಮ್ಗ ಸಿಗೋದನ್ನ ನಾವು ಗಮನಿಸ್ತೀವಿ ಕೊಂಡಗೋಳ ಕೇಶರಾಜನ ನೀವು ಕೇಳಿರ್ತೀರಿ ಇವ್ರು ಹದ್ನಾರನೇ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಮಂತ್ರಿ ಆಗಿದ್ದವ ಬಹುಶಃ ಅವರ ವಯಸ್ಸಾದಂಗ ವಯಸ್ಸಾದಂಗ ಬಸವಣ್ಣವರ ಜೊತೆಗೆ ಇದ್ರೇನೋ ಅಂತ ಬರ್ತದ ಇವರು ಬಸವಣ್ಣವ್ರಕ್ಕಿಂತ ಮುಂಚಿನವರು ಅಂತನ್ನುವಂತ ಮಾತು ಬಹಳ ಜನ ಹೇಳ್ತಾರ ಆದ್ರೆ ನಮ್ಮ ಅಧ್ಯಯನಕ್ಕ ಸಂಬಂಧಪಟ್ಟಂತೆ ವಯಸ್ಸಾದಂತೆ ವಯಸ್ಸಾದಂತೆ ಬಹುಶಃ ಬಸವಣ್ಣನವರ ಆ ಚಳವಳಿಯ ಜೊತೆಗೆ ಇವ್ರು ಇದ್ರೇನೋ ಅಂತನ್ನುವಂತಹ ಅನುಮಾನನು ಕೂಡ ಬರ್ತದ್ರಿ ಒಬ್ರು ಈ ಮಂತ್ರಿ ಆದಂತಹ ಈ ಕೊಂಡುಗುಳಿ ಕೇಶರಾಜ ಇನ್ನೊಬ್ಬ ಕೇಶಿ ಕೇಶರಾಜ ರಾಜ ಕೇಶವ ಅಂತನ್ನುವಂತ ಹಲವಾರು ಹೆಸರುಗಳು ಬಹಳ ಸಿಗ್ತಾವ್ರಿ ಒಂದರಂತೆ ಇನ್ನೊಂದು ಹೆಸರುಗಳು ಸಿಗ್ತಾವ ಅದಕ್ಕಾಗಿನೇ ಇವುಗಳನ್ನ ಒಮ್ಮೆಗೇನೆ ನಾವು ಕಾಟ್ ಹೊಡಿಬಾರದು ಅಂತನ್ನುವಂತಹ ಉದ್ದೇಶ ನಂದ್ರಿ ಅದು ಹೆಂಗ್ ಸಿಗ್ತಾವ ಅನ್ನೋದಕ್ಕೂ ಈ ಉದಾಹರಣೆಗಳನ್ನ ನಾವು ಗಮನಿಸ್ಬೇಕ್ರಿ ಒಬ್ಬನ ಹೆಸರು ಕೇಶಿರಾಜ ಆ ಇನ್ ಒಂದು ಓದ್ತು ಓದ್ ಓದ್ಕೊತು ಓದ್ಕೊತ ಹೆಚ್ಚಿನ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊತು ಕಲೆಕ್ಟ್ ಮಾಡ್ಕೋತ ಹೋದಂಗ ಒಬ್ಬನ ಹೆಸರಿನ ಮುಂದೆ ಶಾನುಭವ ಕೇಶಿ ಅಂತ ಅಂತೇಳಿ ಸಿಗತೀ ಅಂದ್ರೆ ಇವ ಲೆಕ್ಕಪತ್ರ ಪತ್ರ ಇಡುವಂತಹ ಕುಲಕರ್ಣಿ ಕೆಲಸ ಮಾಡುವಂತಹ ಒಬ್ಬ ಆ ಕಾಯಕ ಜೀವಿ ಅಂತನ್ನುವಂಥದ್ದು ನಮ್ಗ್ ಗೊತ್ತಾಗ್ತದೆ ಇನ್ನೊಬ್ಬನ ಹೆಸರು ಕೇಶರಾಜ ಅವ ಬೋನದ ಕೇಶಿರಾಜ ಅಂತ ಹೇಳ ಸಿಗ್ತದ ಇವ ಆಹಾರ ತಯಾರು ಮಾಡುವಂತಹ ಕಾಯಕದವ ಅಂತನ್ನುವಂಥದ್ದು ನಮ್ಗ ಗೊತ್ತಾಗ್ತದ ಮತ್ತೊಬ್ಬ ಕೇಶಿರಾಜ ಮುಖವಾಡದ ಕೇಶಿರಾಜ ಅಂತ ಹೇಳಿ ಸಿಗ್ತದ ಬಹುಶಃ ಇವ ಮುಖವಾಡವನ್ನ ಧರಿಸಿ ನೃತ್ಯ ಮಾಡಿ ಬಹುಶಃ ಮನೆ ಮನೆ ಹೋಗಿ ಈ ಕಲಾ ಪ್ರದರ್ಶನ ಮಾಡಿ ಅದರಿಂದ ಬಂದಂತಹ ದವಸನ್ಯದಿಂದ ತನ್ನ ದಾಸೋಹ ಹೊಟ್ಟೆ ಹುರಿಕೊಳ್ಳುವಂತಹ ಒಂದು ಕೆಲಸ ಮಾಡ್ತಿದ್ರೇನೋ ಅಂತ ಹೇಳಕ್ ಅನ್ನಿಸ್ತದೆ ಹೀಗಾಗಿ ನಾವು ಶರಣರ ಹೆಸರುಗಳನ್ನ ನೋಡ್ತಾ ನೋಡ್ತಾ ಅವರ ಕಾಯಕಗಳನ್ನ ಗುರ್ತ್ ಮಾಡ್ತಾ ಗುರ್ತ್ ಮಾಡ್ತಾ ಹೋದಂಗ್ ಹೋದಂಗೆಲ್ಲ ಈ ಹನ್ನೆರಡನೇ ಶತಮಾನದ ಶರಣರ ಒಂದು ಚರಿತ್ರೆ ನಮಗ್ ಸ್ಪಷ್ಟ ಆಗ್ತಾ ಸ್ಪಷ್ಟ ಆಗ್ತಾ ಹೋಗ್ತದೇನೋ ಅಂತ ಅನಿಸ್ತದ ಹೀಗಾಗಿ ಇವುಗಳನ್ನ ನಾವು ಗಮನಿಸ್ಬೇಕು ಈ ಕೊನೆಯದಾಗಿ ಒಂದು ಉದಾಹರಣೆ ಹೇಳಿ ನನ್ನ ಮಾತೃ ಮುಗಿಸ್ತೀನಿ ಇನ್ನೊಂದು ತಾಸು ಆಗುವಷ್ಟು ಸ್ಲೈಡ್ಸ್ ಗಳ್ರಿ ಆ ಮತ್ತೆ ಸಮಯ ಸಿಕ್ಕಾಗದನ್ನ ನೋಡೋಣ ಅಂತ ಈ ನಿಂಬೆವನ ಹೆಸರು ನೀವು ಕೇಳಿರಿ ಈ ನೀಲೂರು ನೆಂಬೆಕ್ಕ ನೀಲೂರು ನೆಂಬೆಕ ಹರಿಹರ ಒಂದು ರಗಳೆ ಬರಿತಂದ್ರೆ ಇದು ಎಲ್ಲ ಈ ಈ ಲಿಸ್ಟಿನ ಅಧ್ಯಯನ ಆದ ನಂತರ ಒಂದು ಲಿಸ್ಟ್ ತಯಾರಾದ ನಂತರ ನಿಂಬೆಕ್ಕನ ಬಗ್ಗೆ ಸಿಕ್ಕಂತಹ ಮಾಹಿತಿಯಿಂದಾಗಿ ನಮಗ್ ಬಂದಂತಹ ಬಹಳ ಸ್ಪಷ್ಟತೆ ಏನು ಅಂತಂದ್ರ ಹರಿಹರ ಏನು ನಿಂಬೆವ್ವನ ರಗಳೆ ಬರಿತಾನ ನೋಡ್ರಿ ಆ ನಿಂಬೆವ್ವ ಬೇರೆ ಮತ್ತೆ ಇನ್ನೊಬ್ಬ ನೀಲೂರು ನಿಂಬೆವ್ವ ಬೇರೆ ಅಂತನ್ನುವಂತ ಒಂದು ಸ್ಪಷ್ಟತೆ ನಮ್ಗ ಸಿಗ್ತದೆ ಅಂದ್ರೆ ಚರಿತ್ರೆ ಕಟ್ಕೊಳ್ಳಿಕ್ಕೆ ಈ ಶರಣರ ಹೆಸರುಗಳು ನಮ್ಗೆ ಹೆಂಗ್ ಸಹಾಯ ಆಗ್ತಾವ ಅಂತ ಅನ್ನೋದಕ್ಕೆ ಈ ಒಬ್ಬ ಶರಣೆಯ ಉಲ್ಲೇಖ ಬಹಳ ಮುಖ್ಯವಾದಂಥದ್ದು ನಿಂಬಿ ನಿಂಬೆವೆ ಆ ವಾರನಾರಿ ನಿಂಬಿ ಅಂತ ಅನ್ನುವಂಥ ಹೆಸರುಗಳೆಲ್ಲ ನಮ್ಗ ಸಿಗ್ತವ್ರಿ ಈ ಹೆಸರುಗಳಲ್ಲಿ ನೋಡ್ರಿ ಪಾಲ್ಕುರ್ಕೆ ಸೋಮನಾಥ ಏನು ನಿಂಬೆವನ ಹೆಸರು ಬರಿತಾನ ನೋಡ್ರಿ ಅಲ್ಲಿ ನೀವು ಆಕಿನ ಕತಿ ಕೇಳ್ರಿ ನೀವು ಆ ಒಳಗ ಶಿರಿಯಾಳನ್ನ ಶಿವ ಕರ್ಕೊಂಡು ಬಂದು ಇವ್ರ ಮನೆಯೊಳಗ ಊಟ ಮಾಡುವಂತಹ ಒಂದು ಕಥೆಯನ್ನ ಬೆರೆಸ್ತಾನ ನೋಡ್ರಿ ಅದು ಪಾಲ್ಕುರ್ಕೆ ಸೋಮನಾಥನೇ ಮೊದಲನೆಯದಾಗಿ ಬೆರೆಸ್ತಾರ ಇದನ್ನ ನಾವು ಗಮನಿಸ್ಬೇಕ್ರಿ ಅಂದ್ರೆ ಶರಣರ ಬಗೆಗೆ ಬಹಳ ಅತ್ಯಂತ ಗೌರವವಾಗಿ ಅವನ ಬಸವ ಪುರಾಣವಂತೂ ನೀವು ನೋಡ್ಲೇಬೇಕ್ರಿ ಶರಣರ್ಗೆ ಸಂಬಂಧಪಟ್ಟಂತೆ ಕಿಂಚಿತ್ತು ಎಲ್ಲಿನೂ ಕೂಡ ಶರಣರಿಗೆ ಒಂದು ಸಣ್ಣ ಧಕ್ಕೆ ಬರ್ತದ ಅಂತಂದ್ರ ಅಂತಹ ಪದ ಅವ ಇಡೀ ಬಸವ ಪುರಾಣ ತುಂಬಾ ಬಳಸಿಲ್ರಿ ಅವನ್ ಎಲ್ಲಿನೂ ಬಳಸಿಲ್ಲ ತಪ್ಪಿನು ಮತ್ತೆ ವೀರಶೈವ ಅಂತನ್ನುವಂತ ಪದ ತಪ್ಪಿನೂ ಕೂಡ ಪಾಲ್ಕುರ್ಕಿ ಸೋಮನಾಥನ ತೆಲುಗು ಬಸವ ಪುರಾಣದಲ್ಲಿ ಬಳಸಿಲ್ಲ ಅಂತನ್ನೋದನ್ನ ನಾವು ಗಮನಿಸ್ಬೇಕ್ರಿ ಅದಕ್ಕೆ ಅಂತಂದ್ರ ಸ್ಪಷ್ಟತೆ ಅದನ್ನೇ ಅದ ಇನ್ನೊಬ್ಬಕ್ಕೆ ನೀಲೂರ ನಿಂಬೆಕ್ಕ ಅಂತನ್ನುವಂತಹ ಒಬ್ಬ ಶರಣೆಯ ಹೆಸರು ಬರ್ತಾ ಇದ್ದು ಈಕೆ ಸಮಾರ್ಜನೆಯವಳು ಅಂತನ್ನುವಂತ ಮಾತು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಸಮಾರ್ಜನೆ ಅಂತಂದ್ರ ಏನು ಅಂತ ಹೇಳದ್ರಿ ಈ ಕಸ ಗುಡಿಸುವಂತದ್ದು ನೀರ್ ತರುವಂತದ್ದು ಇಂತಹ ಸಾಮಾನ್ಯವಾದಂತಹ ಕೆಲಸ ಮಾಡುವ ಒಬ್ಬ ಹೆಣ್ಮಗಳನ್ನ ಈ ಪಾಲ್ಕುರಿಕೆ ಸೋಮನಾಥ ಉಲ್ಲೇಖ ಮಾಡ್ತಾನ್ರ ಇಲ್ಲಿ ಅಫ್ಜಲ್ಪುರ್ ತಾಲೂಕದೊಳಗ ಕಲಬುರ್ಗಿಯಿಂದ ಒಂದು ಹತ್ತೊಂಬತ್ತು ಇಪ್ಪತ್ತು ಕಿಲೋಮೀಟರ್ ಮೇಲೆ ನೀಲೂರ್ ಅಂತ ಅನ್ನುವಂತ ಒಂದು ಊರು ಸಿಗ್ತವ್ರಿ ಇದು ಅಫ್ಜಲ್ಪುರ್ ತಾಲೂಕದ ಆ ಕಡೆಯಿಂದ ಕೊನೆ ಊರು ನಾವು ಈ ಕಡೆಯಿಂದ ಕಲಬುರಗಿ ತಾಲೂಕ ಕೊನೆಗೆ ಮುಗಿತದ ಅಫ್ಜಲ್ಪುರ್ ತಾಲೂಕ ಪ್ರಾರಂಭ ಆಗ್ತದ ಅಲ್ಲಿ ಆ ನೀಲೂರು ಬರ್ತದ್ರಿ ಅಲ್ಲಿ ನೀಲೂರು ನಿಂಬಕ್ಕನ ಒಂದು ಸ್ಮಾರಕ ಇರೋದನ್ನ ನಾವು ಗಮನಿಸ್ತೀವಿ ಬಹಳ ದೊಡ್ಡ ಪ್ರಮಾಣದ ಜಾತ್ರೆ ಮಾಡ್ತಾರ ಆ ಊರೊಳಗೆ ಹೋದ್ರ ಮಾಲ್ಗಾರ ಸಮಾಜ ಅಂತ ಅನ್ನೋದು ನೀವು ಕೇಳಿರ್ತೀರಿ ಅಂದ್ರೆ ನೀರಿನ ಉದ್ಯೋಗದ ಸಮಾಜರೇ ರೀ ನಮ್ ಕಡೆ ಎಲ್ಲಾ ಹಳ್ಳಿ ಮುಂದ ಈ ಮಾಲ್ಗಾರ ಕುಟುಂಬಗಳು ಇರ್ತಿದ್ವು ಅವ್ರ ಕೆಲಸ ಏನು ಅಂತ ಹೇಳಿ ಅಂದ್ರೆ ಈ ತೋಟ ಪಟ್ಟಿ ಮಾಡುವಂತಹ ಜನರಿಗೆ ಈ ಮಟ್ಟಿ ಅಂದ್ರೆ ನೀರ್ ಬಿಡುವಂತಹ ಕೆಲಸ ಇತ್ಯಾದಿಗಳೆಲ್ಲ ಮಾಡುವಂತದ್ದು ಮದುವೆ ಮುಂಜೆ ಇದ್ದಾಗೆಲ್ಲಾ ಅಲ್ಲಿ ನೀರು ಪೂರೈಸುವಂತಹ ಕೆಲಸ ಈ ಮಾಲ್ಗಾರ ಸಮಾಜಕ್ಕೆ ಸಂಬಂಧಪಟ್ಟದ್ದು ಅಲ್ಲಿ ಹೋಗಿ ನಾವು ಸರ್ವೆ ಮಾಡಿದ್ರ ನೀಲೂರಿನೊಳಗ ನಿಂಬೆಕ್ಕ ಈ ಮಾಲ್ಗಾರ ಸಮಾಜಕ್ಕೆ ಸಂಬಂಧಪಟ್ಟಂತಹ ಒಂದು ಕುಟುಂಬದೇ ಅಂತ ಗೊತ್ತಾಗ್ತದ್ರಿ ಆ ಕುಟುಂಬ ಇವತ್ತಿಗೂ ಕೂಡ ಇದೆ ಹೀಗಾಗಿ ಆಕೆ ನೀರಿಗೆ ಸಂಬಂಧಪಟ್ಟಂತಹ ಉದ್ಯೋಗಕ್ಕೆ ಕಾಯಕಕ್ಕೆ ಸಂಬಂಧಪಟ್ಟಂತಹ ಒಂದು ಮನೆತನದವಳು ಅಂತ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಿಂಗಾಗಿ ನೀಲೂರು ನಿಂಬೆಕ್ಕ ಈಕೆ ಕರ್ನಾಟಕದ ಕೇ ನೀಲೂರು ನಿಂಬೆಕ್ಕ ನೋಡ್ರಿ ಈಕೆ ಕಸಗೊಡಿಸುವಂತಹ ನೀರು ತರುವಂತಹ ಇಂತಹ ಕೆಲಸ ಮಾಡಿಕೊಂಡು ಇದ್ದಂತವಳು ಮತ್ತೆ ಬಸವಣ್ಣವರು ಕೂಡ ನೀರ್ ಎರೆದುಂಬಳು ನಿಂಬೆವ್ವ ಅನ್ನುವಂತ ಮಾತನ್ನ ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರ್ರಿ ಜೊತೆಗೆ ಮೂರ್ನಾಲ್ಕು ಜನ ಆ ಶರಣರು ತಮ್ಮ ವಚನಗಳಲ್ಲಿ ನಿಂಬೆವ್ವನ ಕಾಯಕ ಏನು ಅಂತ ಹೇಳಿದ್ರೆ ಭೀಮಕವಿ ಉಲ್ಲೇಖ ಮಾಡ್ತಾನ ಪಾಲ್ಕುರ್ಕಿ ಸೋಮನಾಥ ಉಲ್ಲೇಖ ಮಾಡ್ತಾನ ಈಕೆ ಉದ್ಯೋಗ ಮುಖ್ಯವಾಗಿ ಶರಣರ ಮನೆಗಳಿಗೆ ನೀರ್ ಹಾಕುವಂತಹ ಕೆಲಸ ಅಂತ ಅಂತವಂತ ನಮ್ ಗೊತ್ತಾಗೋದ್ರಿಂದ ಈ ನಿಂಬೆಕ್ಕ ಖಂಡಿತವಾಗಿ ಕರ್ನಾಟಕದ ನಿಂಬೆವ್ವ ಮತ್ತೆ ಇಲ್ಲೇ ಅಜ್ಜಲ್ಪುರ್ ತಾಲೂಕಿನ ನೀಲೂರಿಗೆ ಸಂಬಂಧಪಟ್ಟವಳು ಅಂತವಂಥದ್ ನಮ್ಗ್ ಗೊತ್ತಾಗ್ತದೆ ಅಂದ್ರೆ ಒಂದು ನಮ್ಮ ನಮ್ ರೀ ಆ ಲೀಸ್ಟ್ ಹಿಡ್ಕೊಂಡು ನಾವು ಆ ಊರಿಗೆ ಹೋಗಿವಿ ಆ ಊರೊಳಗೆ ಏನದ ನೋಡಿವಿ ಬಸವಣ್ಣವರ ಉಲ್ಲೇಖ ನೋಡಿವಿ ಇನ್ನು ಕೆಲವು ಕಡೆ ಬರುವಂತಹ ಉಲ್ಲೇಖಗಳನ್ನ ನೋಡಿವಿ ಪಾಲ್ಕುರ್ಕಿ ಸೋಮನಾಥನ ಕಥೆ ನೋಡಿವಿ ಅಂದ್ರೆ ಒಂದು ನಿರ್ಧಾರಕ್ಕೆ ಬರಬೇಕಾದ್ರ ಬರೇ ಒಂದ್ ಹೆಸರಿನಿಂದ ಒಂದು ಕಥೆಯಿಂದ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಇವೆಲ್ಲ ಪರಿಕರಗಳನ್ನ ಬಳಸ್ಕೊಂಡು ನೀಲೂರು ನಿಂಬೆಕ್ಕ ಆಕಿ ಕರ್ನಾಟಕದ ಆಕಿ ಮತ್ತೆ ಕಸಗುಡಿಸುವಂತಹ ನೀರು ತರುವಂತಹ ಕೆಲಸ ಮಾಡುವಂತೆ ಹರಿಹರ ಏನು ನಿಂಬೆಕ್ಕನ ಕಥೆ ಹೇಳ್ತಾರ ನೋಡ್ರಿ ಈ ನಿಂಬೆಯನ್ನ ಅವರು ವಾರನಾರಿ ಈಕೆಯ ಕಾಯಕ ಸೂಳೆಯ ಕಾಯಕ ಅಂತ ಬಹಳ ಸ್ಪಷ್ಟವಾಗಿ ಆಗ್ತದೆ ಬಸವಣ್ಣವ್ರ ಕಾಲಕ್ಕೆ ಲಕ್ಷಾವಧಿ ಜನ ಸೂಳೆಗೆ ಆ ಪರನಾರಿಯರು ಅವರು ಒಳ್ಳೆ ಜೀವನಕ್ಕೆ ಎಳೆದುಕೊಂಡು ಬರುವಂತಹ ಕೆಲಸ ಬಸವಣ್ಣನವರು ಮಾಡಿದ್ರು ಅಂತ ಅನ್ನುವಂತದ್ದು ನಮ್ಗೆ ಗೊತ್ತಾಗ್ತದ ಮುಗ್ಧ ಸಂಗೇನ ಕಥೆ ಮುಖ್ಯವಾಗಿ ಇದನ್ನೇ ಅವಲಂಬಿಸಿ ಬರುವಂತದ್ದು ಅನೇಕ ಜನ ಮೆಂಡ ಜಂಗಮರ ಕಥೆ ಕೇಳ್ತೀವಿ ನಾವು ಮೆಂಡ ಜಂಗಮರು ಅಂತಂದ್ರೆ ಅವರು ಶ್ರೇಷ್ಠ ಜಂಗಮರು ಅಂತ ಅನ್ನುವಂತ ಅರ್ಥನು ಬರ್ತದ್ರಿ ಇವ್ರೆಲ್ಲರನ್ನ ಬಳಸ್ಕೊಂಡು ಬಸವಣ್ಣನವರು ಇವರೇನು ವೇಷಾವೃತ್ತಿ ಒಳಗ ಏನು ಜೀವನ ಕಳೀತಿದ್ರು ಹೆಣ್ಮಕ್ಳು ಅವ್ರನ್ನ ಆ ಜೀವನವನ್ನು ಬಿಡಿಸಿ ಒಳ್ಳೆ ದಾರಿಗೆ ತಂದಂಥವ್ರು ಕಾಯಕ ಒಳ್ಳೆ ಕಾಯಕ ಮಾಡ್ತಾ ಮಾಡ್ತಾ ಜೀವನ ಸಾಗಿಸುವಂತ ಈ ಸೂಳೆ ಸಂಕವೇ ಅನ್ನುವಂತ ಹೆಸರು ನಾವು ಕೇಳ್ತೀವಿ ಸೂಳೆ ಕಾಯಕದ ಅನೇಕ ಜನ ಆ ಶರಣರ ಹೆಸರುಗಳನ್ನ ಕೇಳ್ತೀವಿ ಮಿಂಡ ಜಂಗಮರು ಅಂತ ಹೇಳ್ಸಿಂದ ಕೇಳ್ತೀವಿ ಮಿಂಡ ಸಂಗಯ ಅನ್ನುವಂತ ಹೆಸರುಗಳು ಇಂತ ಮಿಂಡ ಅಂತ ಹೆಸರುಗಳನ್ನ ಸೇರಿಸಿ ಅನೇಕ ಜನ ಶರಣರು ಆ ಹೆಸರುಗಳು ನಮ್ಗೆ ಸಿಗ್ತಾವ ಇವರೆಲ್ಲರೂ ಆ ಬೇರೆ ಕೆಲಸದಲ್ಲಿ ಅಂದ್ರ ವೇಶವಾಟಿಕೆಯೊಳಗ ಆ ಜೀವನ ಕಳೆಯುತ್ತಿದ್ದು ಅವರೆಲ್ಲರೂ ಬಸವಣ್ಣವರ ಪ್ರಭಾವದಿಂದಾಗಿ ಒಳ್ಳೆಯ ಜೀವನಕ್ಕೆ ಬಂದಂತವ್ರು ಅಂತನ್ನುವಂಥದ್ದು ನಮ್ಗೆ ಗೊತ್ತಾಗ್ತದ ಅಂತ ಒಬ್ಬ ಹೆಣ್ಮಗಳು ಇವಳ ಜೀವನವನ್ನೇ ಕುರಿತು ಹರಿಹರ ಹರಗಡೆ ಬರ್ದಾನ ಅಂತನ್ನುವಂಥದ್ದು ನಮ್ಗ ಗೊತ್ತಾಗ್ತದೆ ಈಗ ವೇಳೆ ಬಹಳ ಆಗಿರೋದ್ರಿಂದ ಸುಮಾರು ಕಾಯಕದ ಜನ ಸುಮಾರು ನೂರು ಜನ ಕಾಯಕದ ಜನ ಬಿಜ್ಜಳನ ಆಸ್ಥಾನದೊಳಗೆ ಯಾವ್ಯಾವ ಕಾಯಕ ಮಂತ್ರಿ ಪದವಿಯಿಂದ ಹಿಡ್ಕೊಂಡು ಅವನಿಗೆ ಈ ಮದುವರಸನ ಹೆಸರು ಅದೇನು ಬಹಳ ಮುಖ್ಯವಾಗಿ ಈ ಪಾದಕಿಗೆ ಸಂಬಂಧಪಟ್ಟಂತೆ ಈ ಮಧುವರಸ ಬರ್ತಾರ ನೋಡ್ರಿ ಈ ಮದುವರ್ಸ ನಾವೆಲ್ಲಾ ಮಂತ್ರಿ ಮಂತ್ರಿ ಅಂತ ಹೇಳಿ ಅನ್ಕೊಂಡಿದ್ದೇವ್ರಿ ನಮಗ ಇವೆಲ್ಲ ಅಧ್ಯಯನದೊಳಗೆ ಸಿಕ್ಕಂತದ್ದೇನು ಅಂತಂದ್ರ ಮದುವರ್ಸ ಮಂತ್ರಿ ಅಲ್ರಿ ಬಿಜ್ಜಳನಿಗೆ ಬೀಸಣಿಕೆಯ ಮೂಲಕ ಗಾಳಿ ಹಾಕುವಂತಹ ಕಾಯಕ ಮಾಡುವಂತಹ ಒಬ್ಬ ಆ ಕಾಯಕಧವ ಆದ್ರೆ ಅರಮನೆಯ ಆ ಕಾಯಕದವ ಹಿಂಗಾಗಿ ಒಬ್ಬೊಬ್ಬರ ಕಾಯಕ ಎಂಥದ್ದು ಬಸವಣ್ಣವರ ಫಾಲೋವರ್ಸ್ ಆಗಿ ಅವ್ರ ಹೆಂಗ ತಮ್ಮ ಜೀವನವನ್ನ ಪರಿವರ್ತನೆ ಮಾಡ್ಕೊಂಡ್ರು ಅಂತನ್ನುವಂಥದ್ದು ನಮಗೆ ಎಲ್ಲ ಸುದೀರ್ಘವಾದಂತಹ ಅಧ್ಯಯನದಿಂದ ಒಂದು ಇತಿಹಾಸ ರಚನೆ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗಿದೆ ಇಂತಹ ಆ ನೂರಾರು ಆ ಸಂಗತಿಗಳನ್ನ ನಾವು ಹೇಳ್ಬೋದು ಅಂತ ಒಂದು ಮಹತ್ವದ ಇತಿಹಾಸ ನಮ್ಗೆ ಸಿಗ್ತಾ ಇದೆ ಅದು ಬೇರೆ ಕಡೆ ಎಲ್ಲಿ ಎಲ್ಲ ಅದೇ ನಮ್ಮ ನಡುಗನ್ನಡ ಕಾವ್ಯದೊಳಗ ಬಸವಣ್ಣವರ ಚರಿತ್ರೆ ಹೇಳುವಂತಹ ಕಾವ್ಯದಲ್ಲಿನೇ ಈ ಎಲ್ಲ ಚರಿತ್ರೆ ಹುದುಕೊಂಡಿದ್ದೆ ಅಂತನ್ನುವಂತಹ ಮಾತಿನ ಜೊತೆಗೆ ಇವತ್ತಿನ ನನ್ನ ಮಾತುಗಳನ್ನ ಮುಗಿಸ್ತೇನೆ ಅವಕಾಶ ಕೊಟ್ಟಂತ ಹರೀಶ್ ಹಿರೇಮಠ ಅವರಿಗೆ ಸಂಬಂಧಿಸಿದ ಎಲ್ಲಾ ಹಿರಿಯರಿಗೆ ಹೊಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ ನಮ್ಮ ಸಕಲ ಕನ್ನಡರ ಸಮೂಹದ ಬಗ್ಗೆ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಅಂದ್ರೆ ಎಷ್ಟು ಒಂದು ಸಂದಿಗ್ಧತೆ ಇದೆ ಇದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕರೆಕ್ಟ್ ಚರಿತ್ರೆ ಎಸ್ಪೆಷಲಿ ನೀವು ಮಧುರಸರ ಬಗ್ಗೆ ಹೇಳಿರೋದು ಕೇಳಿ ಆಶ್ಚರ್ಯ ಆಯ್ತು ಇವಾಗ ನಾವೆಲ್ಲ ಅನ್ಕೊಂಡಿರೋದೇ ಬೇರೆ ಬಟ್ ಈ ತರದ್ದು ಒಂದು ನೀವು ಸಂಶೋಧನೆ ಮುಖಾಂತರ ಆ ಅಧ್ಯಯನ ನಡೆಸಿ ಇದನ್ನ ತಿಳಿಸ್ಕೊಡೋದ್ರಿಂದ ನಮ್ಮ ಬಹಳಷ್ಟು ನಮ್ಮಲ್ಲಿರೋ ತಪ್ಪು ನೀವು ಸರಿ ಮಾಡ್ತಾ ಹೋಗ್ಬೋದು ಅಂತ ಅನ್ಸುತ್ತೆ ಬಹಳ ಸಂತೋಷ ಅಣ್ಣೂರಿಗೆ ಏನಾದ್ರು ಪ್ರಶ್ನೆ ಇದ್ರೆ ಯಾರಾದರೂ ನೀವು ಕೇಳಬಹುದು ಯಾರಿಗಾರ ಪ್ರಶ್ನೆ ಇದೆಯಾ ಸುಜಯ್ ಅಂತ ಬಂದಿದ್ದೀರಾ ಯಾರು ಸುಜಯ್ ಅಂತ ಯು ಕ್ಯಾನ್ ಕಮ್ ಆನ್ ವಿಡಿಯೋ ಯು ಲೈಕ್ ಕಮಾರ್ ಅವರು ಫೋಟೋನೇ ತೋರಿಸ್ತಾರ ಅವರು ಲೈವ್ ಬರಂಗಿಲ್ರಿ ಅವರು ಆಯ್ತು ಯಾರಿಗೂ ಏನೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ದಿನ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ

ಹಾ ಶರಣ ಶರಣಾರ್ಥಿಗಳು ಕೇಳ್ತಾ ನನ್ ಪ್ರಶ್ನೆ ಏನಿಲ್ಲ ಅವ್ರಿಗೆ ಧನ್ಯವಾದಗಳು ಅಷ್ಟೇ ನಾನ್ ಕಲೆಕ್ಟ್ ಮಾಡಿದ್ದು ಐದನೂರ ಆಡಿಯೋ ಸ್ಪಷ್ಟತೆ ಇಲ್ಲ ನೋಡ್ರಿ ಅವರಿಗೆ ಸಿಕ್ಕಿರೋದು ಐನೂರ ಸಮ ಅಷ್ಟು ಅವ್ರು ಸಿಕ್ಕಿದೆಯ ಇಲ್ಲ ಕುಮಾರ್ ಅವ್ರಿ ನೀವು ಮೊದಲ ಈಗ ಇದೇನ ಮುಂದುವರಿಬೇಕು ಅಂತಂದ್ರ ನೀವು ಮೊದಲ ಹಳಕಟ್ಟಿಯವರ ಪಟ್ಟಿ ನೋಡ್ಲೇಬೇಕು ಕೃತ ಹಳಕಟ್ಟಿ ಅವರದ ಅಮಾರ ಗಣಾಧೀಶ್ವರದ ಚರಿತ್ರೆ ಮತ್ತೆ ಅವರ ಮೊದಲನೆಯ ವಚನ ಸಂಗ್ರಹ ವಚನಶಾಸ್ತ್ರ ವಚನಶಾಸ್ತ್ರ ಅಂತಹ ಕೃತಿ ಸಾವಿರದ ಇಪ್ಪತ್ ಮೂರೊಳಗೆ ಏನು ಬಂತು ಅದರ ಅನುಬಂಧದೊಳಗ ಸುಮಾರು ನಾಲ್ಕನೂರಷ್ಟು ವಚನಕಾರರ ಹೆಸರುಗಳನ್ನು ಕೊಡ್ತಾರ್ರಿ ಅವ್ರು ಮೊದಲನೇದಾಗಿ ಬರೀ ವಚನಗಳ ಸಂಗ್ರಹ ಅಲ್ರಿ ಅದು ಅದಕ್ಕಾಗಿ ನಾ ಹೇಳೋದು ಅದು ಒಂದು ಇತಿಹಾಸದ ಕೃತಿನೂ ಕೂಡ ಹೌದು ಅವ್ರ ಅನುಬಂಧನೆ ನೋಡಿದ್ರ ಎಷ್ಟು ಪ್ರಯತ್ನ ಮಾಡ್ಯಾರ ಅವರು ಅಂತನ್ನುವಂಥದ್ದು ನಮ್ಗ್ ಗೊತ್ತಾಗ್ತದೆ ಆಮೇಲೆ ಎಲ್ಲ ಬಸವರಾಜ ಅವರ ಶಿವದಾಸ ಗೀತಾಂಜಲಿ ಗಮನಿಸ್ಬೇಕು ನೀವು ಆ ಶಿವದಾಸ ಗೀತಾಂಜಲಿ ನೋಡಿದ್ರಂತೂ ಹುಚ್ಚಿಡಿದ್ ಹೋಗ್ತವ್ರಿ ಅವ್ರು ಮಾಡಿದಂತಹ ಕೆಲಸ ನೋಡಿದ್ರೆ ಎಷ್ಟು ತಾಡೋಲೆ ಪ್ರತಿಗಳು ನೋಡ್ಯಾರ ಅವ್ರು ಎಷ್ಟ್ ಆಗ್ಯಾರ ಎಷ್ಟು ವರ್ಷ ಅಧ್ಯಯನ ಮಾಡ್ಯಾರ ಅವ್ರಿಗೆಲ್ಲಾ ಹೆಸರುಗಳು ತರಬೇಕಾದ್ರ ಅದು ಸಾಮಾನ್ಯವಾದಂತಹ ಕೆಲಸ ಅಲ್ರಿ ಅದು ಅವರು ಅವ್ರ ಪಟ್ಟಿದ್ದ ಪರಿಶ್ರಮದ ಮುಂದೆ ನಮ್ ನಿಮ್ ಪರಿಶ್ರಮ ಏನೇನೇನೋ ಅಲ್ರಿ ನಮ್ಗೆಲ್ಲಾ ಪ್ರಿಂಟೆಡ್ ಮಟೀರಿಯಲ್ ಎದುರಿಟ್ಟುಕೊಂಡು ಇಷ್ಟ ಗೋಳಾಲ್ಗತೀವಿ ನಾವು ಅವರೆಲ್ಲಾ ತಾಡೋಲೆ ಪ್ರತಿಗಳ ತಾಡೋಲೆಗಳನ್ನ ಹುಡುಕಾಡ್ಬೇಕು ಮೊದಲ ಅವು ಎಲ್ಲಿಯೂ ಇದ್ದಿದ್ದನ್ನ ಸಂಗ್ರಹ ಮಾಡ್ಬೇಕು ಅವನ್ನ ತಂದು ಓದು ತಿಳಿಬೇಕು ಓದ್ಬೇಕು ಎಷ್ಟು ಪರಿಶ್ರಮ ಪಟ್ರುನು ಈಗ ನಾ ಹೇಳದಲ್ರಿ ಏಳ್ನೂರ ಎಪ್ಪತ್ತು ಅವ್ರ ಹೆಸರುಗಳು ಕಂಪ್ಲೀಟ್ ಮಾಡ್ಲಕ್ ಅವ್ರಿಗ್ ಸಾಧ್ಯ ಆಗಿಲ್ರಿ ಅದು ಅಷ್ಟು ಪ್ರಯತ್ನ ಮಾಡ್ಯಾರ ಅವ್ರ ಹತ್ತಿಪ್ಪತ್ತು ವರ್ಷ ಪ್ರಯತ್ನ ಅವ್ರ ಪ್ರಯತ್ನ ಇಲ್ದ ನಾವು ಇಲ್ಲ ಅವ್ರ ಪ್ರಯತ್ನದ ಮುಂದುವರೆದ ಭಾಗನೇ ಅವರೆಲ್ಲ ಮಾಡ್ಯಾರಂತ ನಾವೀಗ ಇಷ್ಟೆಲ್ಲಾ ದೊಡ್ಡದು ನೋಡ್ಲಿಕ್ಕೆ ಸಾಧ್ಯ ಆಗಲ್ರಿ ಆದರೆ ಅವ್ರ ಪರಿಶ್ರಮಗಳನ್ನು ನಾವು ಗಮನಿಸುತ್ತೇವೆ ಅಂತ ಅಂದ್ರೆ ಇವುಗಳ ಮಹತ್ವ ಏನು ಅವ್ರ ಏನು ಹೇಳ್ಯಾರ ನಾವೇನು ಹೇಳಕತ್ತೀವಿ ಅಂತ ಅನ್ನುವಂತ ನಮಗೆ ಗೊತ್ತಾಗ್ತದ ಮತ್ತ ಅವರಿಂದ ಮುಂದೆ ಹೋಗಬೇಕು ಅಂತ ಅನ್ನುವಂತ ಒಂದು ಪ್ರಯತ್ನ ನಾವು ಮಾಡಬೇಕು ದಯವಿಟ್ಟು ಮೊದಲ ನೀವು ಹಳಕಟ್ಟಿ ಅವರದು ಎಲ್ ಬಸರಾಜ್ ಅವರದು ಬಹಳ ಮುಖ್ಯವಾಗಿ ಗಮನಿಸ್ರಿ ಅವನ್ನ ಹೌದು ಸರ್ ಹೌದು ನಮಗೆ ಒಂದು

ಹಾ 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 ನಿಮಗೆ ತುಂಬಾ ಸಮಯ ಆಯ್ತು ಅನ್ಸುತ್ತೆ ಮುಂದಿನ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಸೇರ್ತೀನಿ ಎಲ್ಲಾ ನಮ್ಮ ವೀರಶೈವ ಸಮಾಜದ ಎಲ್ಲರ ಪರವಾಗಿ ನಿಮಗೆ ಅನಂತಾನಂತ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ 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 ನಮಸ್ಕಾರ